ಬಲವಾದ ಸಾಕ್ಷಿ ಇಲ್ಲದೇ ಇರುವುದರಿಂದ ಇವರು ಅಪರಾಧಿಯಲ್ಲ ಎಂಬುದನ್ನು ನಿರೂಪಿಸಲು ಸಾಧ್ಯವಾಗದೇ ಇರುವ ಕಾರಣ ಇವರು ಅಪರಾಧಿ ಎಂಬುದು ನ್ಯಾಯಾಲಯಕ್ಕೆ ತಿಳಿದು ಬಂದಿದೆ. ಐಪಿಸಿ ಸೆಕ್ಷನ್ 302 ಮತ್ತು 407 ಪ್ರಕಾರ ಈ ಅಪರಾಧಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಬೇಕೆಂದು ನ್ಯಾಯಾಲಯವು ಆದೇಶಿಸುತ್ತದೆ. ಆಯ್ತು, ನಾಳೆ ಸಿಗೋಣ. ಸರಿ ಸರ್. ನಾ ಹೇಳಿದ್ದೆಲ್ಲ ಜ್ಞಾಪಕ ಇದೆಯಲ್ಲ? ಗೊತ್ತು ಸರ್. ಸರಿ ಸರಿ ಸರ್. ಸರಿ ಸರ್. ನಮಸ್ಕಾರ ಸರ್. ಹೋಗ್ಬಾ. ಏನಂದ್ರೆ ಅಯ್ಯೋ ಸರ್ 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 ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ನಿಮ್ಮೆಲ್ರಿಗೂ ಖುಷಿ ತಂದ್ಕೊಡೋದಕ್ಕೆ, ಕೈ ತುಂಬ ಎಲ್ರಿಗೂ ಬಹುಮಾನ ಕೊಡೋದಕ್ಕೂ ಗ್ರೀನ್ ಎಫ್ ಎಂ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಕಾಲ್ ಮಾಡಬಹುದು. ನನಗೆ ಕರೆ ಮಾಡಬೇಕಾಗಿರೋ ನಂಬರ್ ನ ನಾನು ನಿಮಗೆ ಹೇಳ್ತೀನಿ. ಇವತ್ತು ನಮ್ಮ ಈ ಸಿಟಿಲಿ ದೊಡ್ಡ ಸಂಭ್ರಮದ ದಿನವೇ ಆಗಿರುತ್ತೆ. ಅದಕ್ಕೆ ಕಾರಣ ಏನು ಅಂತ ಕೇಳ್ತಿದ್ದೀರಾ? ಅದಕ್ಕೆ ಕಾರಣ ಏನು ಅಂದ್ರೆ, ನಮ್ಮ ಇಲ್ಲಿಯ ತಲಪತಿ ವಿಜಯ್ ಅವರ ಕತ್ತಿ ಅನ್ನೋ ಸಿನಿಮಾ 100ನೇ ದಿನ ಶತ ದಿನೋತ್ಸವ ಆಚರಿಸುತ್ತಿದೆ. ಈ ಆಚರಣೆಯಲ್ಲಿ ನಮ್ಮ ಗ್ರೀನ್ ಎಫ್ ಎಂ ನಿಮ್ ಜೊತೆ ಸೇರ್ಕೊಂಡು ಸಂಭ್ರಮಾಚರಣೆ ಮಾಡ್ತಿದೆ. ಗ್ರೀನ್ ಪಾರ್ಕ್ ರೆಸಾರ್ಟ್ ಗ್ರೀನ್ ಎಫ್ ಎಂ 99.5 ಸೇರಿ ಮಾಡ್ತಿರೋ ಈ ಕಾರ್ಯಕ್ರಮದಲ್ಲಿ ನೀವು ಗೆಲ್ಲೋ ಅವಕಾಶ ಇದೆ. ಕನಕ್ಪುರ ಪಕ್ಕದಲ್ಲಿರೋ ಗ್ರೀನ್ ಪಾರ್ಕ್ ಅನ್ನೋ ಸುಂದರವಾದ ರೆಸಾರ್ಟ್ ಅಲ್ಲಿ ನೀವು 7 ದಿನ ಸಂತೋಷವಾಗಿರ್ಬೋದು. ಹೇಗಿದೆ? ಮನಸ್ ತುಂಬಾ ಸಂತೋಷ, ಕೈ ತುಂಬಾ ಬಹುಮಾನ ಕೊಡುತ್ತೆ ಗ್ರೀನ್ ಎಫ್ ಎಂ 99.5. ಡೆನ್ನಿಸ್ ಅಣ್ಣ ಬರ್ಲೋ? ಅವ್ರು ಬಂದ್ಮೇಲೆ ಪಟಾಕಿ ಹಚ್ಚಿದ್ರೆ ಸಾಕು. ಅವ್ನ ಯಾಕೆ ಇಲ್ಲಿಗೆ ಬರ್ಬೇಕು? ಯಾರು ಅವನು?
ಇಳೆ ದಳಪತಿ ಅವರು ತುಂಬಾ ಕ್ಲೋಸ್. ನನ್ನ ನೋಡಿ ಕರ್ನಾಟಕದಲ್ಲಿ ಪ್ರಶ್ನೆ ಕೇಳೋ ಮೊದಲನೇ ವ್ಯಕ್ತಿ ನೀನೆ. ಕಮಿಟ್ ಆಗ್ಬಿಟ್ನೆ. ಒಂದು ಸಲ ಮನ್ಸು ಮಾಡಿದೆ ಅಂದ್ರೆ ನನ್ನ ಮಾತು ನಾನೇ ಕೇಳೋದಿಲ್ಲ. ಸ್ವಲ್ಪ ಓಪನ್ ಮಾಡಿಡಮ್ಮ, ಸಾರ್ ಓಡೋದಕ್ಕೆ ಈಸಿ ಆಗಿರುತ್ತೆ. ಇಲ್ಲಿ ಚಿಕ್ಕ ದಳಪತಿ ಸಿನಿಮಾ ಸೆಲೆಬ್ರೇಷನ್ ನಡಿಬೇಕಾದ್ರೆ ಪಟಾಕಿಗೆ ಬೆಂಕಿನ ನಾನಲ್ದೆ ಇನ್ಯಾರೋ ಹಚ್ತಾರೆ. ಏಯ್, ನಾನಿದ್ದೀನಲ್ಲ, ಅದನ್ನ ಕೊಡ. ಹಾ, ವೆರಿ ಗುಡ್ ಮಾ. ಅಯ್ಯೋ ದೇವರೇ, ಮರ್ಯಾದೆ ಹೋಯ್ತು. ಬಾಡಿಗೆ ಕೊಡದೆ ಆಟ ಆಡಿಸ್ತಾ ಇದ್ಯಾ? ಈ ತಿಂಗಳು ಬಾಡಿಗೆ ಕೊಡದೆ ಇರೋ ಮನೆ ಸಮರಲ್ಲೇ ತಾಚೆ ಹಾಕ್ಬಿಡ್ತೀನಿ. ಅಯ್ಯೋ ದೇವರೇ, ಚೆನ್ನಾಗಿದ್ದೀರಾ? ಅಯ್ಯೋ ಯಾರದು ಸೂಪರ್ ಸ್ಟಾರಾ? ಎಲ್ಲಾದ್ರೂ ಹೋಗಿ ಒಂದ್ ಕೆಲಸ ನೋಡ್ಕೋಬಹುದು. ನಿಮ್ ಕೆಲಸ ನೋಡ್ಕೊಳ್ಳಿ, ನಿಮ್ ಗಂಡನಿಗೆ ಕೆಲಸ ಸಿಕ್ತಲ್ಲ. ಹಲೋ ಸಂಜು, ಹೇಳೋ. ಯಾವಾಗ? 10 ಗಂಟೆಗ? ರಾತ್ರಿನ? ಇವನ್ ಹೆಸರು ಡೆನ್ನಿಸ್. ಮಾನಸ್ಪುರ ಅಂತ ಒಂದು ಸಿನಿಮಾ ಕತೆ ಹಿಡ್ಕೊಂಡು ರೈಲ್ ಹತ್ತಿ ಬೆಂಗಳೂರಿಗೆ ಹೋದ. ಅಲ್ಲೇನೋ ವರ್ಕೌಟ್ ಆಗ್ಲಿಲ್ಲ ಅಂತ ಟಿಕೆಟು ತಗೊಳ್ಳದೆ ರೈಲ್ ಹತ್ತಿ ಸ್ವಂತ ಊರಿಗೆ ವಾಪಸ್ ಬಂದು ಹೇಳ್ದ. ಇವರ ಪ್ರಕಾರ ಪ್ರಪಂಚದಲ್ಲಿ ಒಬ್ಬರೇ ಒಬ್ರು ನಟ ಇರೋದು, ಅದ್ಯಾರೋ ಅಂತ ಕೇಳಿದ್ರೆ ಮಾತ್ರ. ಕೇಳದೇ ಬೇಕಾಗಿಲ್ಲ, ನಮ್ಮ ಇಲೆಯ ದಳಪತಿ ವಿಜಯಣ್ಣನ ಬಿಟ್ಟು ಬೇರೆ ಯಾರು ಇಲ್ಲ. ಇವನು ವಿಜಯ ದಳಪತಿಯ ದೊಡ್ಡ ಫ್ಯಾನ್ ಆಗಿದ್ರು ಕೂಡ ಒಂದು ಸಲನೂ ಲೈಫ್ನಲ್ಲಿ ವಿಜಯನ ನೇರವಾಗಿ ನೋಡೇ ಇಲ್ಲ. ಬನ್ನಿ 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 ಬನ್ನಿ, ಯಾವ್ದು ಬೇಕೋ ಅದನ್ನ ನೋಡಿ. ಈ ಬ್ಯಾಕ್ ಸ್ಟ್ರೀಟ್ ಬಾಯ್ಸ್ ಅವರ ಅದೇನದು? ಅದೊಂದು ಹಿಟ್ ಆಲ್ಬಮ್ ಸಿಡಿ. ಗೊತ್ತಾಯ್ತು ಬಿಡಿ, ಹೊಸ ಸಿನಿಮಾದ ಡಿವಿಡಿ ತಗೊಳಕ್ ಬಂದಿದ್ದೀರಾ? ಹೊರಡ್ತೀರಾ? ನಮಗೆ ಸಮಸ್ಯೆಯಲ್ಲಿ ಸಿಕ್ಕಾಕ್ಸ್ಬೇಡಿ ಸ್ವಾಮಿ. ಅದೊಂದು ಪಾಪ್ ಬ್ಯಾಂಡು, ಸಿಗುತ್ತೇನೋ ಅಂತ ಕೇಳಿದ್ವಿ. ಅದೆಲ್ಲ ನನಗೆ ಗೊತ್ತಿಲ್ಲ. ಬ್ಯಾಂಡ್ ಟೀಮಲ್ಲಿ ಕೆಲಸ ಮಾಡೋ ಒಬ್ಬ ಹುಡುಗ ಇಲ್ಲಿದ್ದಾನೆ ಅಜ್ಮಲ್. ಇವ್ರು ಕೇಳೋ ಡಿವಿಡಿ ನಮ್ಮ ಅಂಗಡಿಲಿ ಇದೆಯಾ ನೋಡು. ಸರ್, ನೀವು ಒಳಗಡೆ ಹೋಗಿ ಸರ್. ಬ್ಯಾಕ್ ಸ್ಟ್ರೀಟ್ ಬಾಯ್ಸ್ ನ ಆಲ್ಬಮ್ ನಮಗೆ ಬೇಕು. ಇದೆ ಬ್ಯಾಕ್ ಸ್ಟ್ರೀಟ್ ಬಾಯ್ಸ್ ದು ಎಲ್ಲ ಆಲ್ಬಮು ಇದೆ. ಯಾವ್ದು ಬೇಕಂತ ಹೇಳಿ. ನೀವು ಮ್ಯೂಸಿಕ್ ಲವರ್ಸ್ ಅಲ್ವಾ? ಪಾಪ್ ಮ್ಯೂಸಿಕ್ ತಾನೆ? ಹೌದು. ಇವ್ರು ಗೊತ್ತಾ? ಬಾಬ್ ಮಾರ್ಲೆ. ಗೊತ್ತಲ್ಲ, ಅವರೇ ನಿಜವಾಗ್ಲೂ ನ್ಯೂ ಜನರೇಷನ್ ನ ಟ್ರೆಂಡ್ ಮೇಕರ್. ಯು ನೋ ಹೀ ಇಸ್ ದ ರಿಯಲ್ ಸಿಂಗರ್ ಆಫ್ ದ ಬ್ಲಾಕ್ ಡೆಪಾಸಿಟ್ ಮ್ಯೂಸಿಕ್. ಸ್ವಲ್ಪ ಹೊತ್ತು ನೆಮ್ಮದಿ ಗಿರಕ್ ಬಿಡಲ್ವಾ? ಈ ಸದ್ದು ಕೇಳಿ ನನ್ ಕಿವಿನ ಕಿತ್ತೋಗ್ತಾ ಇದೆ. ಹೇಳೋ ಮಗ, ರಾತ್ರಿ 10 ಗಂಟೆಗೆ ತಾನೆ? ಓಕೆ ಮಗ, ಏನೇನ್ ಬೇಕು? ಇವನ್ ಹೆಸರೇ ಅಜ್ಮಲ್, ಪ್ರಪಂಚದಲ್ಲಿ ಇರೋ ಸಂಗೀತ ಎಲ್ಲ ಫೋನ್ ಮನ್ ಅಂತ ತಿಳ್ಕೊಂಡಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಹೇಳೋದ್ ಮರ್ತ್ಬಿಟ್ಟೆ, ಇವನು ಫ್ಲೂಟ್ ನ ಚೆನ್ನಾಗಿ ನೋಡಿಸ್ತಾನೆ. ಸುಮಾರು ಸಲ ನಿನ್ನ ಹತ್ರ ಹೇಳಿದೀನಿ ನನ್ನ ಈ ತರ ಇಂಟ್ರೊಡ್ಯೂಸ್ ಮಾಡಬಾರ್ದು ಅಂತ. ಫ್ಲೂಟ್ ಅಂತ ಹೇಳ್ಬೇಡ, ಕನ್ನಡದಲ್ಲಿ ಕೊಳಲು ಅಂತ ಹೇಳಿದ್ರೆ ಸಾಕು. ಹೇಳೋ ಮಗ. ಗೊತ್ತಾಯ್ತಲ್ಲ, ಡೆನ್ನಿಸ್ ಅಜ್ಮಲ್. ಇವನ್ ಜೊತೆ ಇನ್ನೂ ಒಬ್ಬ ಇದ್ದಾನೆ, ಅವನ್ ಯಾರು ಅಂತ ನಾನು ಆಮೇಲೆ ಹೇಳ್ತೀನಿ. ಇವರೆಲ್ಲ ಒಟ್ಟಾಗಿ ಸೇರೋ ಜಾಗ ಇವನೇ ಹೇಳೋ ರೀತಿ ಇವನ್ ಬ್ಯಾಂಡಲ್ಲಿ.
ಅಮ್ಮ ಹೇಳಿ ಸರ್. 10 ಗಂಟೆಗೆ ಮೊದಲೇ ಪ್ರೋಗ್ರಾಮ್ ಶುರು ಆಗುತ್ತೆ ಅಂತ ಹೇಳಿದೆ. 1:11 ಆಯ್ತು. ಹಾ ಸರ್, ನಾವು ಶುರು ಮಾಡ್ಬಿಟ್ವಿ ಸರ್. ಏನು ಶುರು ಮಾಡ್ತೀರಯ್ಯ ನೀವು? ನಿಮ್ಮ ಫ್ರೆಂಡ್ ಸಿಂಗರ್ ಸಂಜಯ್ ಎಲ್ಲಿ ಅವನು? ಸರ್, ಹೀಸ್ ಆನ್ ದ ವೇ. ನೋ ಎಕ್ಸ್ಕ್ಯೂಸ್. ಇನ್ನೊಂದು ಸಲ ಈ ರೀತಿ ಮಾಡಿದ್ರೆ ಇನ್ನೊಂದು ಪ್ರೋಗ್ರಾಮ್ಗೆ ನಾನು ಬೇರೆಯವ್ರನ್ನೇ ನೋಡ್ಕೊಳ್ಬೇಕಾಗತ್ತೆ ಸರ್. ಸರಿ, ನೀವು ಇಲ್ಲಿಂದ ಜಾಗ ಖಾಲಿ ಮಾಡಿ, ನಾನು ಬೇರೆ ರೀತಿನೇ ಏನಾದರೂ ಅರೇಂಜ್ ಮಾಡ್ಕೋತೀನಿ. ಓಕೆ ಪ್ಲೀಸ್ ಸರ್. ಮಾತಾಡೋದಕ್ಕೇನೂ ಇಲ್ಲ, ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಿ. ಎಲ್ಲ ಹೋಯ್ತು, ಬರ್ತೀವಿ ಸರ್. ನನ್ನ ಬಗ್ಗೆ ಯಾರೂ ಹೇಳಬೇಕಾಗಿಲ್ಲ, ನಾನೇ ಸಂಜಯ್. ಇವ್ರನ್ನೆಲ್ಲ ಇಲ್ಲಿಗೆ ಬರೋಕೆ ಹೇಳಿದ್ದು ನಾನೇ. ಸೌತ್ ಇಂಡಿಯಾಲಿ ತುಂಬ ದೊಡ್ಡ ಸಿಂಗರ್ ಆಗಬೇಕು, ಅದೇ ನನ್ನ ಆಸೆ. ಆದರೆ ನನ್ನ ಜೀವನದಲ್ಲಿ ಅದು ನಡಿಬೇಕು ಅಂದರೆ ನಿಜವಾಗ್ಲೂ ಕನ್ಸಲ್ಲಿ ಮಾತ್ರ ಸಾಧ್ಯ. ಅದಕ್ಕೆ ಕಾರಣ ನಮ್ಮಪ್ಪ, ಅವ್ರು ಮಾಡಿಟ್ಟಿರೋ ಸಾಲ. ಅದರಿಂದ ನನ್ನ ಜೀವನ ಒಂದು ದೊಡ್ಡ ಪ್ರಶ್ನೆಯಾಗಿ ಬಂದು ನಿಂತಿದೆ. ಬಾರ. ನೀನ್ ಮಾಡ್ತಾ ಇರೋದು ಮೊದಲನೇ ಸಲ ಅಲ್ಲ ಕಣೋ. ಏನೋ ಖರ್ಚಿಗಾದ್ರೂ ಕಾಸು ಸಿಗ್ತಾಯ್ತು, ಅದು ಹಾಳಾಗೋಯ್ತು. ಎಲ್ಲಾರನ್ನು ಬೇಗ ಬರಕ್ ನೀನೇ ಅಲ್ವೇನು ಹೇಳಿದ್ದು? ಮತ್ ನೀನ್ ಯಾಕೋ ಲೇಟಾಗಿ ಬಂದೆ? ಇನ್ಮೇಲೆ ಅವ್ರು ನಮಗೆ ಪ್ರೋಗ್ರಾಮ್ ಕೊಡ್ತಾರ ಏನೋ ಗೊತ್ತಿಲ್ಲ. ನಾನು ಅದನ್ನೇ ಹೇಳದ್ನಲ್ಲ, ಮುಂಚೆನೆ ಹೊರಟೆ ಕಣೋ. ಅಷ್ಟ್ರ ನನ್ನ ತಂಗಿ ಫೋನ್ ಬಂತು. ಬಡ್ಡಿಗೆ ದುಡ್ಡು ಕೊಡೋನು ಮನೆ ಹತ್ರ ಬಂದು ಕಿರಿಕ್ ಮಾಡ್ತಾ ಇದ್ನಂತೆ. ತಕ್ಷಣ ಮನೆಗೆ ಹೋಗಿ ಆ ಮನುಷ್ಯನ ಸಮಾಧಾನ ಮಾಡಿ ಕೊಡಬೇಕಾಗಿರೋ ಬಡ್ಡಿ ಬದಲು ನನ್ನ ತಂಗಿ ಕತ್ತಲ್ಲಿದ್ದ ಚೈನ್ನ ಆ ಮನುಷ್ಯನಿಗೆ ಕೊಟ್ಬಿಟ್ಟು ಬಂದೆ. ಎದ್ನೋ ಬಿದ್ನೋ ಅಂತ ಓಡ್ ಬರೋಷ್ಟರಲ್ಲಿ ಎಲ್ಲ ಮುಗ್ದೋಯ್ತು. ಹೇಗಿದ್ರು ಇನ್ಮೇಲೆ ಅವನು ಪ್ರೋಗ್ರಾಮ್ ಅಂತೂ ಕೊಡೋದಿಲ್ಲ. ಹ್ಞೂ, ಬಾರ. ಏ ಬೇಗ ಬಾರ. ಲೇ ಸ್ವಲ್ಪ ಬೇಗ ಬಾರ. ನೀನ್ ಮೊದ್ಲು ಗಾಡಿ ಹತ್ತಲು. ಹೇಗೋ ಪ್ರೋಗ್ರಾಮ್ ತುತ್ತುರು ತುತ್ತುರತ್ತು ನೋಡಿದ್ರೇನೋ, ನಮ್ಮ ಹೊಟ್ಟೆ ಮೇಲೆ ಹೊಡೆದು ಅವ್ರು ಎಷ್ಟು ಸಂತೋಷವಾಗಿದ್ದಾರೆ ನೋಡೋ. ಹ್ಮ್ ಹೌದು ಕಣ. ದೇವರೇ, ನಮ್ಮನ್ನ ಇಷ್ಟೊಂದು ಪರೀಕ್ಷೆ ಮಾಡ್ತಿದ್ಯಲ್ಲ, ನೀನ್ ಮಾಡ್ತಾ ಇರೋದು ಒಂದ್ ಸ್ವಲ್ಪ ಅನ್ನೋದ್ರೂ ಸರಿ ಇದೆಯಾ? ನೀನೇ ಒಂಚೂರು ಯೋಚನೆ ಮಾಡು. ನಾವ್ ಯಾರು ಅಂತ ಅವ್ರಿಗೆ ತೋರಿಸ್ಬೇಕು. ನಾವು ತೋರಿಸ್ಲೇಬೇಕು. ಹೌದು ಕಣ, ಆ ಭಯ ಇರಬೇಕು. ಏನೋ, ನೀನ್ ಬರಲ್ವಾ? ನಾನ್ ಬರ್ಬೇಕಾ? ಹ್ಮ್ ಬಿಡಲ್ಲ ಅಂತ ಕಾಣಿಸುತ್ತೆ. ಹೌದು, ನೀನ್ ಬರಲ್ವಾ? ಡೆನಿಸ್, ನಾನ್ ಬರ್ಬೇಕೇನೋ? ನಾನು ಹೊಡೆದ್ರೆ ಅವ್ರು ತಡ್ಕೊಳ್ಳಲ್ಲಲ್ಲ. ಏನ್ ಬೇಕಾಗಿಲ್ಲ ಕಣ, ಚಿಕ್ಕ ಹುಡುಗರು. ನೀನು ಗ್ಯಾಲರಿಯಲ್ಲಿ ಕೂತ್ಕೊಂಡು ಬರ್ಫಿ ತಿಂತಾ ಇರು. ಇಲ್ಲೇ ಇರೋ, ನಾವು ಹೋಗಿ ಬರ್ತೀವಿ. ಸರಿ, ಬೇಗ ಬಂದ್ಬಿಟ್ರಪ್ಪ. ಏ ಓಡೋ. ಲೇ ಮಗ, ಅವ್ರು ಓಡ್ತಾ ಇದ್ದಾರೆ, ಗಾಡಿ ತಗೊಂಡ್ ಬಾರೋ, ಬೇಗ ಬಾ. ನನ್ನ ಮಕ್ಕಳು ಸತ್ರು ಕೊಣ ಇವತ್ತು. ಸರಿಯಾಗಿ
ಕಮಿಟ್ ಆದ್ರೆ ನನ್ ಮಾತು ನಾನೇ ಕೇಳಲ್ಲ. ಅವನು ವಿಜಯ್ ಫ್ಯಾನ್ ಅನ್ಸುತ್ತೆ ಕಣ. ಇಲ್ಲ ಅಂದಿದ್ರೆ ಅವನ್ನ ಅನವಶ್ಯಕವಾಗಿ ಅವನ ಹತ್ರ ಒದೆ ತಿಂದು ಸಾಯ್ಬೇಡ. ಎಲ್ಲ ಮುಗೀತು, ಇನ್ಮೇಲೆ ಜೀವನ ಮಾಡೋದು ತುಂಬಾನೇ ಕಷ್ಟ. ಒಂದು ಪ್ರೋಗ್ರಾಮ್ ಸಿಗ್ತಾ ಇಲ್ಲ ಕಣ್ರೋ. ಕರೆಕ್ಟ್, ಹೀಗೆ ಆದ್ರೆ ಭಿಕ್ಷೆ ಎತ್ತಬೇಕಾಗತ್ತೆ. ಲೇ, ನನ್ನ ಮಗನೇ ನನ್ನ ಬಾಯಲ್ಲಿ ಏನಾದ್ರೂ ಬಂದ್ಬಿಡುತ್ತೆ, ಆಮೇಲೆ ಕೆಟ್ಟದಾಗ ಬೈದ್ ಬಿಡ್ತೀನಿ ಅಷ್ಟೇ. ಮಾಡೋದೆಲ್ಲ ಮಾಡ್ಬಿಟ್ಟು ಹೇಗೆ ನಗ್ತಾ ಇದ್ದಾನೆ ನೋಡಿದ್ಯಾ? ಇವ್ನು ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಲೇ, ನಾನು ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ಕಣ್ರೋ. ನೀವೇ ಸ್ವಲ್ಪ ಯೋಚನೆ ಮಾಡಿ ನೋಡಿ, ನಮ್ ಜೀವನನೇ ಹಾಳಾಗಿ ಹೋಯ್ತ್ರೋ. ಲೇ ಮಗ, ಅವ್ನ ಬುದ್ಧಿ ಹೇಳಕ್ ಸ್ಟಾರ್ಟ್ ಮಾಡ್ದ, ಇನ್ನೊಂದು ಬೀರ್ ತೆಗಿ. ಮಗ ಸಂಜು, ನೀನ್ ಹೇಳೋ. ಸಿನಿಮಾನ ತುಂಬಾ ಇಷ್ಟಪಟ್ಟಿದ್ರಿಂದ ನಟ ಆಗ್ಬೋದು ಅಂತ ಅನ್ಕೊಂಡಿದ್ದ ಡೆನಿಸ್, ವರ್ಲ್ಡ್ ಮ್ಯೂಸಿಕ್ನ ಮನಸಲ್ಲೇ ಇಟ್ಕೊಂಡು ಕನಸು ಕಾಣ್ತಾ ಇರೋ ಅಜ್ಮಲ್, ಎಷ್ಟೇ ಚಾನ್ಸ್ಗಳು ಸಿಕ್ಕಿದ್ರು ಅದೃಷ್ಟ ವಂಚಿತನಾಗಿ ಅಲಿತಾ ಇರೋ ಈ ಸಂಜೆ, ಈ ಅಲೆಗಳ ತರಾನೆ ಗುರಿ ಮುಟ್ಟಕ್ಕಾಗದೆ ಇರೋ ನಮ್ಮಂಥವ್ರು ಎಷ್ಟೋ ಜನ ಈ ಪ್ರಪಂಚದಲ್ಲಿದ್ದಾರೆ. ನಾವೊಂದು ಟ್ರಿಪ್ ಹೋದ್ರೆ ಹೇಗೆ? ಗೋವಾಗ ಹೋಗೋಣ. ಗೋವಾ, ಬ್ಯಾಚುಲರ್ಸ್ ಇನ್ ಗೋವಾ. ನಿಮ್ ತಾತ ಕೊಡ್ತಾನೆ ಅನ್ನೋ ಕಾಸು? ನೀನ್ ಮನ್ಸು ಮಾಡಿದ್ರೆ ಆಗತ್ತೆ ಕಣ. ಎರಡು ಬಿಯರ್ ಹೊಡಿಯೋದಕ್ಕೆ ಕಾಸಿಲ್ಲ, ಗೋವಾ ಅಂತೆ ಗೋವಾ. ಲೇ, ಗ್ರೀನ್ ಪಾರ್ಕ್ ರೆಸಾರ್ಟ್ ಗ್ರೀನ್ ಎಫ್ ಎಂ ಅವರು ನಡೆಸಿರೋ ಕಾಂಪಿಟೇಷನ್ ಅಲ್ಲಿ ನಾವು ವಿನ್ನರ್ಸೆ ಕಣ. 7 ದಿನ ರೆಸಾರ್ಟ್ ಅಲ್ಲಿ ಮಜ್ಜಾ ಮಾಡೋಣ ಬನ್ರೋ. ಅದ್ ಯಾವಾಗ್ಲೋ ವಿನ್ ಮಾಡಿದ್ವಿ. ಗ್ರೀನ್ ಎಫ್ ಎಂ ಅಲ್ಲಿರೋ ನನ್ನ ಫ್ರೆಂಡ್ ಕೊಟ್ಟಾಕೋಣ. ನೋಡು ಕೂಪನ್. ಏನು ನಿನ್ಗದ್ರದ್ದು ಕೂಪನ್ ಸಿಕ್ಬಿಡ್ತಾ? ಲೇ ಮಗ, ನಾವೆಲ್ಲ ವಿನ್ ಆಗ್ಬಿಟ್ಟೆ ಹೋಗೋಣ ಕಣ್ರೋ. ಲೇ ಹೋಗೋಣ ಕಣ್ರೋ, 7 ದಿನ ಏನು ಖರ್ಚು ಇಲ್ದೆ ಮಜ್ಜಾ ಮಾಡೋಣ ಕಣ್ರೋ. ಏ, ಅಲ್ಲೆಲ್ಲ ಏನು ಇರೋದಿಲ್ವಾ? ಸುಮ್ನಿರಲೇ, ಸೂಪರ್ ಕ್ಲೈಮೇಟ್, ತಿನ್ನೋದಕ್ಕೆ ಎಲ್ಲ ರುಚಿಯಾಗಿ ಸಿಗತ್ತೆ. ನಿಜವಾಗ್ಲೂ? ನಿಜ, ಸತ್ಯ ಹೇಳ್ತಾ ಇದ್ದೀನಿ, ಆ ರೆಸಾರ್ಟ್ ತುಂಬಾ ಸಕ್ಕತ್ತಾಗಿದೆ ಕಣೋ. ಹೌದು, ನಾವ್ ಯಾವಾಗ ಹೋಗೋದು? ಇವಾಗ್ಲೇ ಹೋಗೋಣ ಅಂತೀಯ? ವೈ ನಾಟ್? ಹಾಗಾದ್ರೆ ನಮ್ ಗಾಡಿ ಇಲ್ಲೇ ಒಂದು ಹಾಡೆಲ್ಲ ಹಾಡಿ. ಏನಕ್ಕ ಹಾಡು? ಹಾಡು ಖಂಡಿತ ಬೇಕು, ಒಂದು ಟ್ರಿಪ್ ಹೋಗ್ಬೇಕಾದ್ರೆ ಹಾಡೆಲ್ಲ ಬೇಕು ಕಣೋ. ನಿಲ್ಲೇ ನಿಲ್ಲೇ ಕಾವೇರಿ. ಲೇಯ್, ಬರೋವೇನ್ರೋ? ಲೋ ಬಂದ್ವೀರೋ. ನಾನ್ ಖಂಡಿತ ಹಾಡ್ತೀನಿ ಕಣೋ. ಹಾಗಾದ್ರೆ ಈ ಟ್ರಿಪ್ ನರ್ಕದ ತರಾನೇ ಇರುತ್ತೆ. ಲೇಯ್ ಬರ ಇಲ್ಲಿ. ಏನ? ನಿನ್ ಗಾಡಿ ಓಡಿಸೋ, ನಾನು ರೆಸ್ಟ್ ತಗೋತೀನಿ. ನಾವಲ್ಲಿ ಹೋಗಿ ಆಕಾಶ ಇಷ್ಟೇ ಯಾಕಿದೆಯೋ ನನ್ನೈ ನನ್ನೈ, ಈ ಭೂಮಿ ಕಷ್ಟ ಆಗಿದೆಯೋ ನನ್ನೈ ನನ್ನೈ. ಏ ಬೇಗ ಗಾಡಿ ತೆಗೆಯೋ, ಬೇಗ ಬೇಗ ಬೇಗ, ನನ್ನೈ ನನ್ನೈ ನೈ. ಸರಿಯಾಗಿ ಬಿತ್ತೆ, ಸಖತ್ ಹೊಟ್ಟೆ ಹಸಿತಾ ಇದೆ, ಜಾಗ ಸೂಪರ್ ಆಗಿದೆ ಕಣ. ಕದಾಗಿದೆ ಜಾಗ, ಜಾಗ ಸೂಪರ್ ಆಗಿದೆ ಮಗ. ಮಸ್ತ್ ಆಗಿದೆ ಮಗ. ನೋ ಲಿಕ್ಕರ್, ನೋ ಸ್ಮೋಕಿಂಗ್. ಅಯ್ಯೋ, ಇದೆಲ್ಲ ಹೇಗಾಗುತ್ತೆ? ಇದೆಲ್ಲ ಅನ್ಯಾಯ ಕಣ, ಇದೆಲ್ಲ ಆಗೋದಿಲ್ಲ. ಇದು ಹೊರಗಡೆ ಕಣ, ನಮ್ದು ಒಳಗಡೆ ತಾನೆ ಅಲ್ವಾ? ಯಾರ ಬರ್ತಾ ಇದಾರೆ? ಯಾರ ಇವನು ಗುಳ್ಳು? ಹೂ ಕಣ. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಬಾಲು, ಈ ರಿಸಾರ್ಟ್ ಮ್ಯಾನೇಜರ್. ತಗೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದು ನನಗ. ಏಯ್ ಅಲ್ಲಿ ನೋಡು. ಟ್ರೆಕ್ಕಿಂಗ್, ಸಫಾರಿ, ಕ್ಯಾಂಪ್ ಫೈರ್ ವಿತ್ ಮ್ಯೂಸಿಕ್, ಆ ತರ ಕೆಲವು ವಿಷಯಗಳನ್ನ ನಾವು ಪ್ರೊವೈಡ್ ಮಾಡ್ತೀವಿ. ಆಮೇಲೆ ಬೇರೆಯವ್ರಿಗೆ ಏನು ತೊಂದರೆ ಆಗದಿರಂಗೆ ಚಿಕ್ಕ ಚಿಕ್ಕದಾಗಿ ಕೆಲವು ವಿಷಯಗಳನ್ನ ನಾವು ಪ್ರೊವೈಡ್ ಮಾಡ್ತೀವಿ. ಈ ಚಿಕ್ಕ ಚಿಕ್ಕದಂದ್ರೆ ಅರ್ಥ ಆಗಲ್ಲ.
ಅಷ್ಟೇ ನಮ್ಮಿಂದ ಹೇಳಕ್ಕಾಗೋದು, ಅದು ಮ್ಯಾನೇಜ್ಮೆಂಟ್ ಇಂದ ಇನ್ಸ್ಟ್ರಕ್ಷನ್ಸ್. ಆಮೇಲೆ ನಿಮ್ ತರ ಬರೋ ವ್ಯಕ್ತಿಗಳು ಚಿಕ್ಕದಾಗಿ ಕಣ್ಮಿಟ್ಟಿರ್ತೀರ. ಹೌದು, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರಿ. ಬಟ್ ಆಫೀಸ್ ಮಾತ್ರ ಬೇಡ, ಸಮಸ್ಯೆ ಆಗ್ಬಿಡುತ್ತೆ. ನಾನು ಹೇಳಿದ್ದನ್ನ ಕೇಳಿದ್ರೆ ನಿಮ್ಗೆ ಒಳ್ಳೇದು. ಕಾಮಿನಿ, ನೀನೇ ರೂಮ್ ತೋರ್ಸು. ಪ್ರೀತಿನ? ಪ್ರೀತಿ ಅಲ್ಲ, ಕಾಮಿನಿ. ತುಂಬಾ ಒಳ್ಳೆ ಹುಡುಗಿ, ಹೊರಡಿ ನೋಡ್ಕೊಂಡು ನೋಡ್ಕೊಂಡು ಹೋಗಿ. ಒಳ್ಳೆ ಹುಡುಗರು ಅನ್ಸುತ್ತೆ. ಅಯ್ಯೋ ದೇವ್ರೆ, ಮೇಲೆ ಹರಿಸಿ ಕೊಂಡ್ಬಿಡಂಗಿದ್ದಾರೆ. ನೀವು ಬರೋದಕ್ಕೆ ಯಾಕೆ ಇಷ್ಟು ಲೇಟ್ ಆಯ್ತು? ನಾನು ಹೋಗಿ ಕೀ ತಗೊಂಡ್ ಬಂದು ನಿಮ್ ಹತ್ರ ಕೊಡ್ತೀನಿ. ಮತ್ತೆ ಯಾಕೆ ಮಾತಾಡ್ತಾನೆ ಇದೆಯಾ? ಓಕೆ, ಎಲ್ಲ ಪೊರ್ಕಿಗಳು ಮುಖ ನೋಡಿದ್ರೆ ಗೊತ್ತಾಗುತ್ತೆ. ನಿಮ್ ಹೆಸರು ಕಾಮಿನಿ ತಾನೆ? ಈ ಮೂರು ಜನ ಹುಡುಗರಿಂದ ನಮ್ಮ ಸಮಸ್ಯೆ ಆಗುತ್ತೆ ಅಂತ ಕಾಣುತ್ತೆ. ಇಲ್ಲಿ ಜಿಂಕೆ ಮಾಂಸ ಸಿಗುತ್ತೆ ಅಂತ ನೀನೇ ತಾನೆ ಹೇಳಿದ್ದೆ ಕಣ. ಇವರ ಮಗ ಇಲ್ಲಿ ಎಲ್ಲ ಸೆಲೆಬ್ರೇಟ್ ಮಾಡ್ಬಿಡೋದೇನೆ. ನಮಗೆ ಅನಾವಶ್ಯಕವಾಗಿ ತೊಂದರೆ ಕೊಡ್ತಾರ ಅನ್ಸುತ್ತಲ್ಲ ಮಗ. ಕರೆಕ್ಟ್ ಎಂಟ್ರಿ. ಇವ್ರಿಗೆಲ್ಲ ಯಾರೋ ಕೂಪನ್ ಕೊಟ್ಟಿರೋದು? ಎಂಟ್ರಿ ಮಾತ್ರ ಅಲ್ಲ ಕಣ, ಟೈಮಿಂಗು ತುಂಬಾ ಕರೆಕ್ಟ್ ಆಗಿದೆ. ಜನ ಇದಾರೆ ಆ ಕಡೆ ನೋಡ್ಬೇಡಿ, ಎಲ್ರೂ ಪೊರ್ಕಿಗಳೇ. ಕರೆಕ್ಟ್ ಕರೆಕ್ಟ್. ಅವರೆಲ್ಲ ನಿಮಗೆ ಗೊತ್ತಾ? ಇಲ್ಲ ಇಲ್ಲ ಇಲ್ಲ, ಮುಂದೆ ಹೋಗೋ. ಲೈ ನೋಡ್ಕೊಂಡು ಹೋಗೋ. ಏನೋ ಮಾಡ್ತಾ ಇದ್ದೀರಾ? ಸ್ವಲ್ಪ ಡೀಸೆಂಟ್ ಆಗಿರಕಾದ್ರೂ ಟ್ರೈ ಮಾಡ್ರೋ ಮಗ. ಜಾಗ ಬಿಡ, ನಾನು ಡಿಸಿಪ್ಲಿನೇ ಗೊತ್ತಿಲ್ಲ ಇವ್ರುಗಳಿಗೆ. ಸರ್, ನಿಮ್ಗೆ ಎರಡ್ ರೂಮ್ ಅಲಾಟ್ ಮಾಡಿದೀವಿ. ಆದ್ರೆ ನಾವು ಒಟ್ಟಿಗೆ ಮಲಗೋದು ಬಾರೋ. ಲೈ ಆ ಕಾಟೇಜ್ ಅಲ್ಲಿ ಯಾರು ಉಳ್ಕೊಂಡಿದ್ದಾರೆ? ಆ ಕಡೆ ನೋಡಕ್ ಹೋಗ್ಬಿಡಿ ಸರ್, ಒಂದು ಅಂಕಲ್ ಮತ್ತೆ ಇಬ್ರು ಗರ್ಲ್ಸ್, ಅವ್ರ ಮಕ್ಕಳೇ. ವೆರಿ ಡೇಂಜರಸ್ ಪೀಪಲ್. ಕಾಮಿನಿ, ನೀವು ಮಲಯಾಳಿನಾ? ನನಗೆ ಮಲಯಾಳಂ ಗೊತ್ತು. ನನ್ನ ಸ್ವಂತ ಊರು ಚೇನ್ಕಲ್. ಹಾಗಾದ್ರೆ ಜೇನ್ ಇದ್ರೆ ತಿನ್ನಕ್ ಬರ್ತೀಯ? ಇಲ್ಲ ಅಂದ್ರೆ ಜೇನೆ ಜೇನ್ನ ಹುಡ್ಕೊಂಡು ಹೋಗ್ಬೇಕಾಗತ್ತೆ. ಸ್ವಲ್ಪ ಡೇಂಜರ್ ಆಗಿದೆ ಕಣ. ಸರಿ, ನಾನು ಹೊರಡ್ಲಾ? ಸರಿ ಸರಿ, ನಾನು ಜೊತೆಲಿ ಬರ್ಲ. ನಡಿಯೋ ಒಳಗ್, ನಡಿಯೋ ನೀನೇ ನಡಿಯೋ. ಮಗ ಬಾಗಲ್ ಹಾಕೊಂಡ್ ಬಾ, ಇಲ್ಲಾಂದ್ರೆ ಓಡಕ್ ಬಿಡ್ತಾನೆ. ಆಹಾ ಮಗ, ಸೂಪರ್ ಆಗಿದೆ ಕಣ, ಕಲರ್ಫುಲ್ ಆಗಿದೆ. ಇದನ್ನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಏನಾಯ್ತು ನಿನ್ಗೆ? ಹಲೋ, ವೈ ಆರ್ ಯು ಸ್ಲೀಪಿಂಗ್ ಹಿಯರ್? ಸೋ ವಾಟ್? ಸೋ ವಾಟ್? ಎದಾಗಲೇ ಒಂದು ಎರಡು ಮೂರು. ಏನು ಇದು, ಬರೀ ಕಾಚನ ಮಾತ್ರ ತಂದಿದ್ದೀಯಾ? ಇದನ್ನ ಮಾತ್ರ ತಂದಿರೋದು, ಮಿಕ್ಕಿದೆಲ್ಲ ನಿಮ್ಮ ಹತ್ರ ಇದೆಯಲ್ಲ. ಅದನ್ನು ಯಾಕೆ ತರಕ್ಕೋದೆ? ಅದನ್ನು ಬಿಟ್ಟು ಬರ್ಬೋದಿತ್ತಲ್ವಾ? ಅಯ್ಯೋ ದೇವ್ರೇ, ಅಯ್ಯೋ ಎಲ್ಲಾಯ್ತಪ್ಪ, ತಗೊಂಡ್ ಬಂದ ಇಲ್ವೋ ಮಗ? ಏನು ಆಹಾ, ನೀನೇ ಕಡ ನಿಜವಾದ ಫ್ರೆಂಡ್. ಹಾಕ, ನಾನ್ ತಗೊಂಡ್ ಮುಗ್ಸದ್ಮೇಲೆ ನೀನ್ ಕುಡಿದ್ರೆ ಸಾಕು. ನಮ್ಮನ್ನೆಲ್ಲ ಬಿಟ್ಟು ಒಬ್ನೇ ಹೊಡೆದೆ ಅನ್ಕೋ, ಮುಂದಿನ ಜಮದಲ್ಲಿ ಕತ್ತೆಯಾಗ ಹುಡ್ತೀಯ ಕಣ. ಅದೆಲ್ಲ ನನಗೆ ಗೊತ್ತಿಲ್ಲ. ಈ ಬಾಟಲ್ ಇಂದ ಒಂದೇ ಒಂದು ಹನಿ ಕೂಡ ನಿಮ್ ಕೊಡಲ್ಲ. ವಿಜಯ್ ಫ್ಯಾನ್ಸ್ ಯಾರಾಗಿದ್ರು ಸರಿ, ಅವರು ಒಂಟಿಯಾಗಿ ಕುಡಿಬಾರ್ದು. ಏನಂದೆ? ಇಲ್ಲಪ್ಪ, ನಿಮ್ ಬಾಸ್ ವಿಜಯ್ ಬಗ್ಗೆ ನಾನು ಏನು ಹೇಳಿಲ್ಲಪ್ಪ. ಆ ಒಂದು ಭಯ ಇರ್ಲಿ. ಆಯ್ತಪ್ಪ, ಕುಡ್ದು ಕುಡ್ದು ಒಬ್ಬ ದೊಡ್ಡ ಕುಡುಕ ಆಗ್ಬಿಡ್ಬೇಕು. ಎಲ್ರು ಹೇಳ್ತಿರ್ತಾರೆ, ರೆಗ್ಯುಲರ್ಲಿ ಯೂಸ್ ಮೆಡಿಸನ್. ಛಾಯಾ, ಛಾಯಾ, ಏನ್ ಮಾಡ್ತಿದ್ಯಾ? ಒಳಗ್ ಹೋಗು. ಅಮ್ಮ, ನಾನು ಹೇಳಿದ್ ಕೇಳಿದ್ರೆ ಸಾಕು.
ಹಾಯ್ ಮಗ, ನನಗೋಗೆ ಕಣ. ಏಯ್ ವಾಗ ಒಳಗೆ. ಸುಮ್ಮನೆ ನನ್ನ ಹತ್ರ ಬೈಸ್ಕೋಬೇಡ. ಬಲಾತ್ಕಾರ ಎಲ್ಲ ಯಾಕಾಗತ್ತೆ ಅಂತ ಈಗ ಗೊತ್ತಾಯ್ತು ಮಗ. ಕರೆಕ್ಟ್ ಕಣೋ ಮಗ, ಹೇಗೋ ಕೈ ದೇರಕ್ಕಾಗತ್ತೆ. ಹೌದು, ಯಾರಕ್ಕೆ ನನ್ನ ಮೇಲೆ ಕೈಯಿಡೋ ಆಸೆ? ಹೂಸ್ ಇಂಟ್ರೆಸ್ಟೆಡ್? ನಿನಗಾ? ಯಾಕೆ, ನನಗೇನೆ, ಬರೀ ಕೈ ಇಟ್ರೆ ಸಾಕಾಗಲ್ಲ. ಮತ್ತೆ ಕಿಸ್ ಮಾಡ್ಬೇಕಾ? ಬಾರೋ ಚಿನ್ನ. ಇದ್ಯಾರೋ ಈ ಐಟಮು? ಪಕ್ಕ ಐಟಮೇ ಕಣೋ ಮಗ. ಸೆಲೆಬ್ರೇಷನ್ ಇನ್ನು ಸ್ಟಾರ್ಟೇ ಆಗಿಲ್ಲ, ಅಷ್ಟು ಬೇಗ ಟಾಪ್ ಗೇರ್ ಹಾಕ್ಬಿಟ್ಟು ಹೋಗ್ತಾ ಇದೆ. ಕಮಾನ್, ವೆಲ್ಕಮ್. ನನ್ನ ಹೆಸರು ಬಾಲು, ಈ ರಿಸೋರ್ಟ್ಗೆ ಮ್ಯಾನೇಜರ್ ಇನ್ಚಾರ್ಜ್. ಥ್ಯಾಂಕ್ ಯು, ಐ ಆಮ್ ಡಾಲಿಯಾ ಫ್ರಮ್ ಚೆನ್ನೈ. ಇಲ್ಲಿ ನಡೆಯೋ ಎಲ್ಲ ಪ್ರೋಗ್ರಾಮ್ನ ನಾನೇ ಕೋಆರ್ಡಿನೇಟ್ ಮಾಡ್ತೀನಿ. ಯಾ ಸರ್, ಮುಂಚೆನೆ ಫೋನ್ ಮಾಡಿ ಹೇಳಿದ್ದಾರೆ. ಕೃಷ್ಣ ಸರ್ ಅವರ ಪ್ರೈವೇಟ್ ಸೆಕ್ರೆಟರಿ ತಾನೇ ನೀವು? ಎಸ್, ಐ ಥಿಂಕ್ ಐ ಆಮ್ ಇನ್ ರೈಟ್ ಟೈಮ್. ವೆಂಕಟೇ, ವೆಂಕಟ್ ಬಂದೆ ಸರ್. ಮೇಡಮ್, ಯುವರ್ ರೂಮ್ ಇಸ್ ರೆಡಿ, ಪ್ಲೀಸ್ ಕಮ್ ವಿತ್ ಮೀ. ಓಕೆ. ಏನ್ ಸರ್? ಈ ಲಗೇಜ್ ತಗೊಂಡು, ಸರಿ ಈ ಲಗೇಜ್ ತಗೊಂಡು ಮೇಡಮ್ ಅವ್ರ ರೂಮಲ್ಲಿ ಇಡು. ಓಕೆ ಸರ್. ಹೋಗಿ ಮೇಡಮ್, ಹೋಗಿ. ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ನೋಡಿ ನನ್ನಿಂದ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಿಲ್ವೇ? ನಾನು ಅವಳ ಮುಖನ ನೇರವಾಗಿ ನೋಡ್ದೆ ಕಣೋ. ನಾನು ಮನಸ್ಸಾರ ಹೇಳ್ತೀನಿ, ತುಂಬಾ ಸುಂದರವಾಗಿದ್ದಾಳೆ. ಒಬ್ಳಲ್ಲ ಕಣೋ, ಅಲ್ಲಿ ಮೂರ್ ಜನ ಇದಾರೆ. ಹಂಗಂದ್ರೆ ಅಲ್ಲಿ ಒಣಗಾಕಿದ ಐಟಮ್ ಎಲ್ಲ ನೋಡ್ದೆ ಅಂತ ಹೇಳು. ಹಾಗಾದ್ರೆ ನೀನು ನೋಡ್ಬಿಟ್ಯಾ? ಚೆನ್ನಾಗಿ ನೋಡ್ದೆ ಮಗ, ಮೂರುನು ಮೂರ್ ತರ ಸೈಜು. ಲೇ ಮಗ, ಮಗ ಇಲ್ಲಿ ನೋಡೋ ನೋಡೋ, ಅಜ್ಮಲ್ ಪಿ ಪಕ್ಕಾ ಏಂಜಲು. ಸ್ವಲ್ಪ ನೀಟಾಗಿರ್ಬೋದು ತಾನೆ? ಏ ಹೋಗ್ತೀಯಾ? ಪರದೇಶಿ. ಓಹೋ, ಹೋಸಿಲಿ ಎಣ್ಣೆ ಹೊಡೆಯೋರಿಗೆಲ್ಲ ಹೀಗೆ ಕೊಬ್ಬಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ವಾಟ್ ಈಸ್ ದಿಸ್? ಏ ಒಣಗಾಕಿದೀನ್ ಕಣೋ. ಮಗ ಸಿಕ್ಕಾಪಟ್ಟೆ ತೂತ್ಗಳಾಕ್ಬಿಟ್ಟಿದಾವೆ, ಪಾಪ ಕಣೋ ಈ ಕಾಚ. ಆಹಾ, ಏನು ಲವ್ವಾ? ಹಲೋ, ನೋಡಪ್ಪ. ನೇತಾಡುವ ಕಾಲು. ಲೈಲ ಇಲ್ಲ ಅಂದ್ರೆ ಮಜನು ಇಲ್ಲ, ಮಜನು ಇಲ್ಲ ಅಂದ್ರೆ ಲೈಲ ಇಲ್ಲ. ಅಮ್ಮ, ರೆಕಾರ್ಡಿಂಗ್ ಆಗ್ತಾ ಇಲ್ವಾ? ಆಹ್, ವಾಟ್ ಅ ಹ್ಯಾಂಡ್ಸಮ್ ಮ್ಯಾನ್, ಎಷ್ಟು ಸುಂದರವಾಗಿದ್ದಾನೆ ಇವನು. ನಿನ್ ಮೊಬೈಲ್ ನಾನು ಖಂಡಿತ ಬಿಸಾಕ್ಬಿಡ್ತೀನಿ. ಡೋಂಟ್ ಡೂ, ಡೋಂಟ್ ಡೂ. ಮೊಬೈಲ್ ಕ್ಯಾಮ್ರಾ ಇಟ್ಕೊಂಡು ಸಿನಿಮಾ ತೆಗಿಯಕ್ ಹೋಗ್ತೀನೋ? ಹಾಳಾದವನೇ. ಏನಂದೆ? ಆ ರೀತಿಲ ಹೇಳ್ಬಾರ್ದಮ್ಮ, ಇದು ನನ್ನ ಪ್ಯಾಷನ್. ವಿಜಯ್ ಸಿನಿಮಾ ಎಲ್ಲ ನೋಡ್ಬಿಟ್ಟು ಈ ಐಟಮ್ನ ಕೈಲಿ ಇಟ್ಕೊಂಡು ಸುತ್ತದೆ ಅಂದ್ರೆ ಸಿನಿಮಾದೊಣಗಕ್ ಆಗಲ್ಲಮ್ಮ. ಅದಕ್ಕೆಲ್ಲ ಲಕ್ ಬೇಕು. ನಾನು ಅವಳನ್ನ ನೋಡ್ಲೇಬೇಕು ಕಣೋ, ನೋಡ್ಬೇಕು ಅಂತ ಆಸೆ ಆಗ್ತಾ ಇದೆ. ಪ್ರೀತಿಲಿ ತುಂಬಾ ಸೌಂದರ್ಯ ಇದೆ, ಆ ಸೌಂದರ್ಯ ಈಗ ನನ್ನೊಳಗೆ ಆವರಿಸ್ಕೊಂಡ್ಬಿಟ್ಟಿದೆ ಕಣೋ. ಹಲೋ, ಏನ್ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಮೊದಲ ನೋಟದಲ್ಲೇ ಪ್ರೀತಿ ಹುಟ್ಟುಬಿಡ್ತಾ? ಅದು ನೋಡ್ದೇನೆ. ಹಾ, ನಾನ್ ನೋಡ್ತಾನೆ ಇದ್ದೀನಿ, ನನ್ನ ಕಣ್ಣಲ್ಲಿ ತುಂಬಿಸ್ಕೊಂಡ್ಬಿಟ್ಟಿದ್ದೀನಿ ಅವಳನ್ನ. ಯಾರನ್ನು? ನನ್ನ ಮನಸ್ಸಿನ ಕಣ್ಣಲ್ಲಿ ಅವಳನ್ನ ನೋಡ್ತಾನೆ ಇದ್ದೀನಿ ಕಣ. ಓ, ಅದಕ್ಕೆ ವಿಷಯ ಲಾಜಿಕ್ ಆಗಿದೆಯಲ್ಲ. ಲವ್ ಯಾರು ಅಂತ ಹೋಗಿ ನೋಡೋ. ಇಷ್ಟೊತ್ತಲ್ಲಿ ಯಾರೋ, ನಾವು ಹೊರಗಡೆ ಹೋಗದಿರೋದ್ರಿಂದ ಕರೆಯಕ್ ಬಂದಿರ್ಬೇಕೇನೋ. ನಾವು ಬೇರೆ ಗಂಡು ಹುಡುಗರಲ್ವಾ, ಅದಕ್ಕೆ ಬೇರೆ ತರ ಅನ್ಕೊಂಡಿರ್ತಾರೆ. ನಿನ್ನಂತವನೊಬ್ನಿದ್ರೆ ಖಂಡಿತ ಅನ್ಕೋತಾರ ಕಣೋ. ನನ್ನ ಕಾಮಿಡಿ ಹಂಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹೋಗೋ ಪರದೇಶಿ. ಅಯ್ಯೋ,
ಯಾರು? ನಾನು ವಿಘ್ನೇಶ್ವರ. ಸರಿ, ರೂಮ್ ಸರ್ವಿಸ್ ಕಮ್ ಕುಕ್. ಇವಾಗ ಇಲ್ಲೇನು ಸಮಸ್ಯೆ ಇಲ್ವಲ್ಲ? ರಾತ್ರಿ ರಾತ್ರಿ ಅಲ್ಲ, ರಾತ್ರಿ ಊಟಕ್ಕೆ ಏನ್ ಬೇಕು ಅಂತ ಕೇಳಿದೆ. ಹಾಗಾದ್ರೆ ಮಧ್ಯಾಹ್ನ ಅದೆಲ್ಲ ರೆಸ್ಟೋರೆಂಟ್ ಅಲ್ಲಿ ಸಿಗುತ್ತೆ ಸರ್. ನನಗೆ ಜಿಂಕೆ ಮಾಂಸ. ಅಯ್ಯಯ್ಯೋ, ಅದೆಲ್ಲ ಇಲ್ಲಿ ಸಿಗಲ್ಲ ಸರ್. ಸರಿ, ಇವಾಗ ಇರೋದನ್ನ ಕೊಡು ಸರ್. ತಪ್ಪಾಗಿ ತಿಳ್ಕೊಬಿಡಿ, ನೀವು ಏನೇನು ಬೇಕು ಅಂತ ಕೇಳ್ತಿರೋ ಅದನ್ನೆಲ್ಲ ತಗೊಂಡ್ ಬಂದು ನಾವು ಕೊಡ್ತೀವಿ. ಚಪಾತಿ, ಫ್ರೈಡ್ ರೈಸು, ನೂಡಲ್ಸು, ಪರೋಟ, ತಂದೂರಿ. ಜಿಂಕೆ ಫ್ರೈ ಶವರ್ಮಾ ಇದೆಯಾ? ಇದೆ ಸರ್. ಹಾಗಾದ್ರೆ ಬೇಗ ತಗೊಂಡ್ ಬಾಡಿಯಲ್ಲ. ಎಲ್ಲಿ ಹೋಗಿ ತಗೊಂಡ್ ಬಂದು ಕೊಡ್ಲಪ್ಪ? ಬಾಗ್ಲೂ ನಾನೇ ಮುಟ್ತೀನಿ ಸರ್. ಅಯ್ಯೋ ವಿನಾಯಕ ದೇವ್ರೇ, ಇದೇನ ಸೆಲೆಬ್ರೇಷನ್ ಅಂದ್ರೆ ಕುಡಿಯೋದು, ತಿನ್ನೋದು, ಮಲ್ಗೋದು, ನಿದ್ರೆ ಮಾಡೋದು. ಇವ್ರನ್ನೆಲ್ಲ ಬದಲಾಯಿಸಕ್ ಆಗಲ್ಲ, ದೇವ್ರೇ ಕಾಪಾಡ್ಬೇಕು. ಇವಾಗಿನ ಕಾಲದ ಹುಡುಗರೇ ಸರಿ ಇಲ್ಲ, ಏನಂತ ಹೇಳಪ್ಪ. ಆಸೆ ತೋರಿಸಿ ಮೋಸ ಮಾಡ್ಬಿಟ್ರಲ್ಲೋ. ಲೈ, ನೀನೇ ತಾನೇನು ಹೇಳಿದ್ದು ಇಲ್ಲಿಗೆ ಬಂದ್ರೆ ಜಿಂಕೆ ಮಾಂಸ ಕೊಡಿಸ್ತೀನಿ ಅಂತ? ಅಯ್ಯೋ ನಾನು ಹೇಳಿಲ್ಲ ತಮ್ಮ, ಅಲ್ಲಿ ನೋಡು ಅವನು. ನಾನಾ? ಹಾಗಾದ್ರೆ ಇದು ತಗೊಂಡಿದ್ದು ವೇಸ್ಟ್ ಆಗೋಯ್ತಲ್ಲೋ. ಏನೋ ಅದು ನನ್ನ ಶಾಪ, ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಕಣ್ರೋ. ಕೋಪದಲ್ಲಿದ್ದಾನೆ ಗಣ. ಹಲೋ ಸರ್, ಏನ್ ಬೇಕು? 4 ಪ್ಲೇಟ್ ಚಪಾತಿ, ಚಿಕನ್ ಚಿಲ್ಲಿ, ಎಲ್ಲರಿಗೂ ಅದೇ ಸಾಕಲ್ವಾ? ಅಷ್ಟೇ ಸಾಕು. ಓಕೆ, ತಂದು ಕೊಡ್ತೀನಿ ಸರ್. ಲೇ, ಅಲ್ಲಿ ನೋಡ ಬರ್ತಾ ಇದಾರೆ. ಎಲ್ಲ ಹೋದ್ರು ಬಂದ್ಬಿಡ್ತಾರಲ್ಲ ಇವರು, ಖಂಡಿತ ಒದೆ ತಿಂತಾರೆ. ಸೈಲೆಂಟ್ ಆಗಿ ಬಾರೋ, ನಮ್ ಕೆಲಸ ನಾವು ನೋಡ್ಕೊಳ್ಳೋಣ. ಹಲೋ ಹೇಳ್ಬಿಟ್ಬಿಡ್ತೀನಿ. ಇವನೊಬ್ಬ ಲವ್ ಮಾಡರ್ ಹೋಗಿ ಡಿಸ್ಟರ್ಬ್ ಮಾಡ್ತಿಲ್ಲ, ನಾಚಿಕೆ ಆಗಲ್ಲ ನಿಂಗೆ? ಯಾವಾಗ ನೋಡಿದ್ರು ಅಲ್ಲಿತಾನೆ ಇರ್ತೀಯಲ್ಲ. ನೋಡ್ರು ಆರ್ ಮೀಲ್ಸ್, 4 ಚಪಾತಿ ಬೇಗ ಮಾಡ್ಕೊಡಿ. ಚಪಾತಿ ಲೇಟ್ ಆಗುತ್ತೆ, ಸುಡ್ಬೇಕು. ಸರಿ ಹೋಯ್ತು, 3-4 ರೂಪಾಯಿ ಬಂದಿರೋದು. ಇನ್ನೂ 2 ಫ್ಯಾಮಿಲೀಸ್ ಬರೋದಿದೆ. ಇದೇ ತರ ಆದ್ರೆ ಮುಗಿತು ಕತೆ. ಇಲ್ಲಿ ನೋಡು, ನನ್ನ 4 ಮದ್ವೆ ಆಗಿ 5 ಮಕ್ಕಳನ್ನ ಹೆತ್ತಿದ್ದೀನಿ. ಈ ಚಪಾತಿ ಮಾಡೋದಕ್ಕೆಲ್ಲ ನನ್ನ ಹೆದರಲ್ಲ, ಅರ್ಥ ಆಯ್ತಾ? 5ನೇ ಮದ್ವೆ ಮಾಡ್ಕೊಳಕ್ಕೆ ಏನಾದ್ರು ಯೋಚನೆ ಇದೆಯಾ ಅಪ್ಪ? ಬಂಗಾರ, ನಿಜವಾಗ್ಲೂ ನಿನ್ನ ಮೆಚ್ಚದೆ ಕಣ. ಏನ್ ಸರ್ ಹೇಳ್ತಿದ್ದೀರಾ? 4 ಮದ್ವೆ ಅಂದ್ರೆ ಏನು ಸಾಧಾರಣದ ವಿಷಯನಾ? ಎಲ್ಲರಿಗೂ ಗೊತ್ತಿರೋದು 4 ಮದ್ವೆ, ಅದಿಲ್ದೆ ಇನ್ನೊಂದಿದೆ. ಅದೇನದ? ಒಬ್ರು ಲಂಡನ್ ಅಲ್ಲಿ ಇದ್ದಾರೆ. ನಿನ್ನ ಹತ್ರ ನಾನು 1000 ಸಲ ಹೇಳಿದೀನಿ. ಏನಪ್ಪ? ಗೆಸ್ಟ್ಗಳ ಹತ್ರ ಯಾವ್ದಕ್ಕೂ ಹುಷಾರಾಗಿ ನೋಡ್ಕೊ ಅಂತ. ಅಪ್ಪ ನಾನೇನ್ ಮಾತಾಡ್ಬೇಡ. ಏನು ಏನು ಸಮಸ್ಯೆ? ಏನೇ ಇದ್ರು ನನ್ನ ಹತ್ರ ಹೇಳಿ, ನಾನ್ ಬಗೆಹರಿಸ್ತೀನಿ. ನೀನ್ ಯಾವ ಸಮಸ್ಯೆನ ಸರಿ ಮಾಡ್ತೀನಿ ಅಂತ ಹೇಳ್ತಿದ್ಯಾ? ಇವಳಿಗೆ 4 ವರ್ಷ ಆಗಿರುವಾಗ ಇದೇ ತರದ ಒಂದು ವೆಕೇಶನ್ ಅಲ್ಲಿ ಅಲ್ಲಿಗೆ ಬಂದ ಗೆಸ್ಟ್ ಜೊತೆ ಇವಳ ಅಮ್ಮ ಓಡೋದ್ಲು. ಆ ಸಮಸ್ಯೆನ ನೀನ್ ಬಗೆಹರಿಸೋಕಾಗತ್ತಾ? ಅದಾದ್ಮೇಲೆ ಒಂದೊಂದು ಸೀಸನ್ ಅಲ್ಲೂ ನನ್ನ ಮನಸ್ಸಲ್ಲಿ ಭಯಾನೆ. ಅಪ್ಪ ನೀ ಭಯ ಪಡ್ಬೇಡಿ, ನಾನು ಅದರೆಲ್ಲ ಹೋಗಲ್ಲ. ಸರಿ ಸರಿ, ನೀನ್ ಸ್ವಲ್ಪ ಕೇಳಪ್ಪ. ಲೋ ಕಾಮಿನಿ ನಮ್ಮ ಮಗಳು ಕಣು, ಅವಳ ಬಗ್ಗೆ ನಮಗ್ ಗೊತ್ತಿಲ್ವಾ? ಅವಳು ಹಾಗೆಲ್ಲ ಹೋಗೋದಿಲ್ಲ. ಚಪಾತಿ ರೆಡಿ, ಪನ್ನೀರು, ಗೋಬಿ, ಅಣಬೆ, ಇದ್ರಲ್ಲಿ ಯಾವ್ದು ಮಾಡ್ಬೇಕು? ಮೊದ್ಲು ನೀನ್ ಹೋಗಿ ಏನಾದ್ರು ಒಂದ್ ಮಾಡು, ಅದಾದ್ಮೇಲೆ ನಾವು ಬಂದು ಏನ್ ಮಾಡ್ಬೇಕು ಅಂತ ಹೇಳ್ತೀವಿ. ಬಂದ್ಬಿಟ್ರು. ಬೇರೆಯವ್ರ ತೋಟದ ಮಾವಿನ ಹಣ್ಣು ನೋಡಿ ಅದನ್ನ ತಿನ್ಬೇಕು ಅಂತ ನಾವ್ ಆಸೆ ಪಟ್ರೆ ಅದು ದುರಾಸೆ. ಅದ್ರಲ್ಲೇನ್ ತಪ್ಪಿದೆ? ನಿನ್ನ ಬದಲಾಯಿಸಕ್ಕೆ ಆಗಲ್ಲ. ನಿನಗೆ ದುರಾಸೆನೇ ಇಲ್ವಾ? ಹೋಗ. ಪಕ್ಕದ ತೋಟದಲ್ಲಿ ಇರೋ ಮಾವಿನಕಾಯಿಗೆ ರುಚಿ ಜಾಸ್ತಿ ಅಂತ ಈ ಪರದೇಶ ಗೊತ್ತೇ ಇಲ್ಲ. ಹಲೋ ವಿಯಾ, ಟೆಲ್ ಮಿ, ವೇಟ್ 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 1 ಮಿನಿಟ್. ಲಮಗ ಈಗಲೇ ಬಂದೆ. ನೀನೆಲ್ಲ ಹೋಗ್ತಿದ್ಯಾ? ಬಂದು ಹೇಳ್ತೀನಿ. ಬಾತ್ರೂಮ್ಗ ಹುಡುಗ ಅವಳನ್ನ ಪಟಾಯಿಸಕ್ ಹೋಗ್ತಾವನೆ. ಓಕೆ ಓಕೆ, ನನಗೆ ಅರ್ಥ ಆಯ್ತು. ಒಂದ್ ನಿಮಿಷ ಇರಿ, ನಾನು ಬೆಳಿಗ್ಗೆ ಬಂದೆ, ಇರಿ ಹೇಳ್ತೀನಿ. ಏನು ಹುಡುಗಿರಿಂದನೇ ಸುತ್ತಾ ಇರ್ತಾನೆ ಜೋಲ್ ನನ್ನ ಮಗ ಕಣ. ರಾ
ಮೀಲ್ಸ್ ತಾನೆ ಮೇಡಮ್? ಹೌದು. ಓಕೆ. ನಿನ್ ತಟ್ಟೆಲ್ಲೂ ಇದೆಯಲ್ಲೋ. ಏ ಕಡಪ್ಪ, ಲೇ ಪರದೇಸಿ, ಇದಕ್ಕೋಸ್ಕರ ಊಟ ಬೇಡ, ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ದಿಯಾ? ಅಯ್ಯೋ, ಈಗ ನೈಟಿಗೆ ನಾನು ಏನೋ ಮಾಡ್ಲಿ? ಏನಾಯ್ತು? ಏನು ಇಲ್ಲ ಕಣ. ಸರಿ ಸರಿ. ಈ ರೂಮಲ್ಲೇ ಇದ್ದು ಇದ್ದು ತುಂಬಾ ಬೋರ್ ಹೊಡೆದಿತ್ತು. ಜಾಗ ಎಲ್ಲ ಸುತ್ತಾಡ್ಕೊಂಡು ಬರೋಣ ಅಂತ ಹೊರಗೆ ಹೋಗಿ ಬಂದ್ವಿ. ಈ ಜಾಗ ಎಷ್ಟು ಚೆನ್ನಾಗಿದೆ ಗೊತ್ತಾ? ಹೌದು ಹೌದು. ಆ ಡಾಲಿ ಹೋದ್ಮೇಲೆ ಅವಳಿಂದನೇ ಹೋದ್ಯಲ್ಲ, ಏನಾಯ್ತು? ಅದಾದ್ಮೇಲೆ ನೀನು ಕಾಣಲೇ ಇಲ್ವಲ್ಲ. ಏನೋ, ಯಾವ್ದಾದ್ರು ಚುಕ್ಕಿ ಜಿಂಕೆನ ಹುಡ್ಕೊಂಡು ಹೋಗಿದ್ಯಾ? ಚುಕ್ಕೆ ಜಿಂಕೆ ಇರ್ಲಿ, ಒಂದು ಚುಕ್ಕೇನು ಸಿಗ್ಲಿಲ್ಲ. ಅಯ್ಯೋ, ಯಾವ್ದೋ ದೇವ್ ಶಾಪ ಇರ್ಬೇಕು ಅನ್ಸತ್ತೆ. ಛೇ ಛೇ, ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ಟೆ ನಾನು. ನಿನ್ಗೆ ಹಾಕ್ಬೇಕು ಮೇಲ್ಸಿಗೆ ಮುಂಚೆ. ಅದು ಕೊಡ ಇಲ್ಲಿ. ಎಲ್ಲ ಹುಡುಗಿರು ನೋಡಿ ಜೊಲ್ ಸುಸ್ತಿಯಲ್ಲ, ಅದಕ್ಕೆ ಹಿಂಗಾಗಿದ್ದು. ಏನೋ ಲುಕ್. ನಾನು ಯಾವ್ದಕ್ಕೂ ಬರಲ್ಲಪ್ಪ. ಎರಡು ಪೆಗ್ ಹಾಕ್ಬೇಕು, ಊಟ ಮಾಡ್ಬೇಕು, ಚೆನ್ನಾಗಿ ಮಲಗ್ಬೇಕು. ಏನೋ ಹೊಸದಾಗಿ ಈ ತರ ಒಂದು ಬೆಳವಣಿಗೆ. ಅವನ್ ಮಾತ್ರ ಅಲ್ಲ, ನಿನ್ನ ಅಭ್ಯಾಸನೂ ಬದಲಾಗ್ತಾನೆ ಇದೆ. ಒಳ್ಳೇದಾದ್ರೆ ಸಾಕು. ಅಯ್ಯೋ ದೇವ್ರೆ, ಕರೆಂಟ್ ಹೋಯ್ತಲ್ಲ. ಅಣ್ಣ, ಆ ಸೋಲಾರ್ ಲೈಟ್ನ ಹಾಕಿ ಅಣ್ಣ. ಅದು ನನಗೊಂದು ಸ್ವಲ್ಪ ಕೊಡೋ. ಹೋಗಲೇ, ನನಗೆ ಸಾಕಾಗಲ್ಲ, ಇನ್ನು ನಿನಗೆ ಬೇರೆ ಕೊಡ್ತೀನಿ ಇರೋ. ಶರ್ಟ್ ಹಾಕ್ತಿರ ಕುಟ್ಟಿ ರಾಣಿ. ಅಯ್ಯೋ, ಟ್ರೈ ಮಾಡ್ತಾವನು. ಲವ್ ಓಕೆ ಸರ್, ತಿಳಿಸ್ತೀನಿ ಸರ್. ಕ್ಯಾಶ್ ಎಲ್ಲ ನೀವು ಹೇಳ್ದಾಗೆ ಸರ್. ಹಾ, ಓಕೆ 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 ಸರ್. ಹೌದು, ಯಾರೋ ಫೋನಲ್ಲಿ. ಆ ಮ್ಯಾನೇಜರ್ ಕಣ, ಏನಂತೆ ಪ್ರೋಗ್ರಾಮ್ ಬಗ್ಗೆ ಕೇಳಿದ್ರು. ಏಳು ದಿನ ಜಾಲಿಯಾಗಿರಕ್ಕೆ ಹೇಳಿ ಎಂಟ್ರಿ ಪಾಸ್ ಕೊಟ್ಬಿಟ್ಟು ಇವಾಗ ಹಾಕಿದ್ದನ್ನೆಲ್ಲ ಕೇಳ್ತಾ ಇದಾರೆ. ಬೀರ್ ತಗೊಂಡ್ ಬರ್ತೀನಿ ಅಂತ ಹೇಳಿ ಎಲ್ಲೋ ಹೋದ? ಒಂದ್ ವೇಳೆ ಅವ್ರ ಕೈಲಿ ಏನಾದ್ರೂ ಸಿಕ್ಕಾಕೊಂಡಿರ್ತಾನೋ? ಅವನ್ ಕಿಲಾಡಿ ಕಣೋ, ಯಾರ ಕೈಯಲ್ಲೂ ಸಿಕ್ಕಾಕೊಳ್ಳಲ್ಲ. ಅಯ್ಯಯ್ಯೋ, ಛೇ, ಗಪ್ನನ್ ಮಕ್ಕಳ. ಕುಡ್ದು ಕುಡ್ದು ಕರ್ತವೆ. ಏನೋ ಹಿಂಗ ಅಂಟ್ತಾ ಇದೆ. ರಾತ್ರಿ ಏನಾದ್ರೂ ಫೆವಿಕಾಲ್ ತಿಂದ್ರೇನೋ ಪರದೇಸಿಗಳ. ಎಸ್, ಕಮೀನ್. ಲೈ ಡೆನಿಸ್, ಬಾಗಿಲು ತೆಗಿಯೋ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಲೇ ಮಗ, ನಮ್ ಪ್ರೀತಿ ಬಂದಿದ್ದಾಳ ಕಣ. ಆಹಾ, ಕಾಮಿನಿ ನನ್ನ ಮಗಳ. ಇವನ್ ಮಗಳ? ಅಯ್ಯಯ್ಯೋ, ನೋಡಿದ್ರೆ ಹಾಗೆ ಕಾಣಲ್ಲ. ನೀವ್ ಔಟಿಂಗ್ ಎಲ್ಲಾದ್ರೂ ಹೋಗ್ತಿದ್ರಾ ಅಂದ್ರೆ? ಅದೇ, ಟ್ರೆಕ್ಕಿಂಗು, ಸೈಕ್ಲಿಂಗು, ಸ್ವಿಮ್ಮಿಂಗು, ಈ ತರದ ಯಾವ್ದಾದ್ರು ಹೋಗ್ತೀರಾ? ಇದ್ ಯಾವ್ದಕ್ಕೂ ಹೋಗಲ್ಲ ಅಂದ್ರೆ ಯಾವ್ದಾದ್ರು ಸ್ಪೆಷಲ್ ಸ್ಪೆಷಲ್ ಆಗಿ ಅಡುಗೆ ಮಾಡಿ ಹಾಕ್ತೀನಿ ಅಂದೆ. ಹೊರಗಡೆ ಹೋಗದೆ ಇರೋರೆಲ್ಲ ಲಂಚಿಗೆ ಇರ್ತಾರ? ಅವರೆಲ್ಲ ಖಂಡಿತವಾಗ್ಲೂ ಇರ್ತಾರೆ. ಹಾಗಾದ್ರೆ ನಾವು ಲಂಚಿಗೆ ಇರ್ತೀವಿ. See you sir. Okay, ಕಾಮಿನಿ. With pleasure. ಕಾಮಿನಿ, ಬಂದ್ಬಿಡ. ನೋಡ್ಕೊಂಡು ಹೋಗಲೇ. ಇವತ್ತು ಲಂಚ್ ಟೈಮಲ್ಲಿ ನೋಡ್ಬಿಡದೆ. ಎಸ್, ಏನು ಅದೇ ಕಣ, ಇವನೊಬ್ಬ ಇವನ್ಗೇನೋ ದೆವ್ವ ಹಿಡ್ಕೊಂಡ್ಬಿಡ್ತಾ. ಏ, ಯಾರಿಗೆ ಗೊತ್ತಾ? ಏ ಏ ಮಗ, ಅಯ್ಯೋ, ಪರದೇಸಿ ಹಾಳು ಮಾಡ್ಬಿಟ್ಟ. ಏನು ಮಗ? ಹೋಗ ಹಂದಿ. ಥ್ಯಾಂಕ್ ಯು. ಏನೋ, ಏನಾದರೂ ಗಾಂಜಾ ಗಿಂಜಾ ಹೊಡೆದಿಯಾ? ನಾನು ಅವಳನ್ನ ನೋಡ್ತಾ ಇದ್ದೀನಿ ಕಣ. ಯಾರನ್ನ? ಅವಳು ಸುಂದರವಾದ ಹೂತೋಟದ ಮಧ್ಯೆ ನಡ್ಕೊಂಡು ಬರ್ತಿದ್ದಾಳೆ. ಸ್ಕ್ರೂ ಲೂಸ್ ಆಗೈತೇನೋ? ಅವಳ ಸೌಂದರ್ಯ ಏನಾಯ್ತು ಅಂತ ಹೇಳೋ. ಪಾಪ, ಎಲ್ಲ ಮುಗಿಸ್ಬಿಟ್ಟಲ್ಲ. ನಿಮ್ಮ ಹನ್ಸ್ ಹಾಸ್ಪಿಟ್ಲ್ಗೆ ಸೇರಿಸದೇ ಇದ್ರೆ ಸಾಕು ಕಣ. ಅವನ್ನ
ಹಲೋ, ಐ ಆಮ್ ಸಂಜಯ್. ನಾನು ಆ ಕಾಟೇಜಲ್ಲೇ ಉಳ್ಕೊಂಡಿದ್ದೀನಿ. ಯಾರಮ್ಮ ಈ ಹುಡುಗ? ಅಯ್ಯೋ, ಸಿಕ್ಕಾಕೊಂಡೆ. ಹೌದು, ಯಾರಪ್ಪ ನೀನು? ನಾನು ಸಂಜಯ್ ಅಂತ. ಆ ಕಾಟೇಜಲ್ಲೇ ಉಳ್ಕೊಂಡಿದ್ದೀನಿ. ಅದಕ್ಕೆ? ಇಲ್ಲ, ಪಕ್ಕದ ಕಾಟೇಜಲ್ಲೇ ಇದ್ವಲ್ಲ, ಅದಕ್ಕೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ ಅಂತ. ಆಂಟಿ, ನೀವು ಹಾಸನ ತಾನೆ? ನಂದು ಹಾಸನನೇ. ಹಾಸನಲ್ಲಿ? ಅದು ಅಲ್ಲೇ ದೇವಸ್ಥಾನದ ಪಕ್ಕದಲ್ಲಿ. ಕೂತ್ಕೋ. ಥ್ಯಾಂಕ್ಸ್ ಆಂಟಿ. ತಗೊಳ್ಳಿ ಸರ್. ಥ್ಯಾಂಕ್ ಯು. ಓಕೆ ಮೇಡಮ್. ನಾವು ಚೆನ್ನೈಯಲ್ಲೇ ಇದ್ದಿದ್ದು. ಇವ್ರಿಗೆ ಬಂದು 2 ವರ್ಷ ಆಯಿತು. ಇವಳು ನನ್ನ 2ನೇ ಮಗಳು ಚಂದ್ರ. ತಗೋಪ್ಪ, ಕೊಡಿ. ಥ್ಯಾಂಕ್ ಯು ಆಂಟಿ. ಅದು ಸರಿ, ಅಂಕಲ್ ಅಪ್ಪ ಏರ್ಪೋರ್ಟಲ್ಲಿ ಕೆಲಸ ಮಾಡ್ತಿದ್ರು, ಸರ್ವಿಸಲ್ಲಿ ಇದ್ದಾಗಲೇ. ಓ ನೋ, ಐ ಆಮ್ ಸಾರಿ, ಐ ಆಮ್ ರಿಯಲಿ ಸಾರಿ. ಇಟ್ಸ್ ಓಕೆಪ್ಪ. ಅದಾದ್ಮೇಲೆ ಊರಿಗೆ ಬಂದ್ವಿ. ಅದಾದ್ಮೇಲೆ FM ಲಕ್ಕಿ ಕಾಂಟೆಸ್ಟಲ್ಲಿ ವಿನ್ ಆಗಿ ಈ ಟ್ರಿಪ್ಗೆ ಬಂದಿದ್ದೀವಿ. ಒಟ್ನಲ್ಲಿ ಸ್ವಲ್ಪ ಅಟ್ಮಾಸ್ಫಿಯರ್ ಚೇಂಜ್ ಮಾಡೋಣ ಅಂತ ಬಂದ್ವಿ. ಹಾಗಾದ್ರೆ ಯಾಕೆ ಔಟಿಂಗ್ ಎಲ್ಲ ಹೋಗದೆ ಕಾಟೇಜ್ ಒಳಗೆ ಕೂತ್ಬಿಟ್ಟಿದ್ದೀರಾ? ಆದ್ರೆ ಅಮ್ಮ ಔಟಿಂಗ್ ಎಲ್ಲ. ಅದಕ್ಕೇನ ಆಂಟಿ, ಇಫ್ ಯು ಡೋಂಟ್ ಮೈಂಡ್, ನಾನು ಇವತ್ತು ಮಧ್ಯಾಹ್ನ ಔಟಿಂಗ್ ಹೋಗ್ತಾ ಇದ್ದೀನಿ ವಿತ್ ಮೈ ಫ್ರೆಂಡ್ಸ್. ಮುಖ ಪರಿಚಯ ಇಲ್ದಿರೋರ ಹತ್ರ ಸ್ಯಾಂಡ್ರಾ ಬರ್ತಾಳೆ ಅನ್ನೋ ನಂಬಿಕೆ ನನಗಿಲ್ಲಪ್ಪ. ನೀವು ಹಾಸನಲ್ಲಿ ಎಲ್ಲಿರೋದು ಅಂದ್ರಿ? ಮಲೆ ಮಹದೇಶ್ವರ, ಸಾರಿ, ಮಲೇನಹಳ್ಳಿ ಪಕ್ಕದಲ್ಲಿ. ಮಲೇನಹಳ್ಳಿ ಅಲ್ಲೆಲ್ಲಿ? ಮಹದೇಶ್ವರ ದೇವಸ್ಥಾನದಿಂದ ಲೆಫ್ಟ್ಗೆ ಹೋಗಿ ರೈಟ್ ತಗೊಂಡು ರೈಟ್ ಅದೇ ಪೋಸ್ಟ್ ಆಫೀಸ್ ಪಕ್ಕದಲ್ಲಿ, ಅಂದ್ರೆ ಆ ಮುನಿಸ್ವಾಮಿ ಇದ್ದಾರಲ್ಲ ಅವ್ರ ಮನೆ ಪಕ್ಕದಲ್ಲೇ. ಟೀ ತುಂಬಾ ಬಿಸಿಯಾಗಿದೆ. ಹೌದು, ಇವತ್ತು ನಾವು ಏನ್ ಮಾಡೋಣ? ಇವತ್ತು ಒಂದು ಸಾಂಗ್ ಏನೇ ಬೆಸ್ಟ್ ಕಣೋ. ಹೌದು ಕಣ್ರೋ, ಆದ್ರೆ ಈ ಸಾಂಗ್ ಅಲ್ಲಿ ನಾನು ಅವಳಿಬ್ರು ಇದ್ರೆ ಸಾಕು. ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರು ಆಡೋದ್ ಬೇಡವಾ? ಅದಕ್ಕೆಲ್ಲ ಬಜೆಟ್ ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಕಣೋ. ಐಟಮ್ ಡ್ಯಾನ್ಸ್ ಚೆನ್ನಾಗಿರುತ್ತೆ ಕಣೋ. ಏನಕ್ಕೂ ಐಟಮ್ ಡ್ಯಾನ್ಸ್ ಅಲ್ಲ, ಯಾರು ಇಲ್ದಿರ ಕಾಟೇಜ್ಗೆ ಹೋಗಿ ಬಾಗಿಲು ಹಾಕೊಂಡ್ರೆ ಆಯ್ತಲ್ಲ. ಅಯ್ಯೋ, ಈ ವಾತಾವರಣ ಎಷ್ಟು ಚೆನ್ನಾಗಿದೆ ಅಲ್ವೇನ್ರೋ, ಮಲ್ಲಿಗೆ ಹೂವಿನ ತರ. ಮಂಜಿನ ಹನಿ ಬಿದ್ದಿರೋ ಈ ಹುಲ್ಲಿನ ಮೇಲೆ ನಾನು ಅವಳು ಇಬ್ರೆ. ಬ್ಯಾಕ್ಗ್ರೌಂಡಲ್ಲಿ ಡ್ಯಾನ್ಸರ್ಸ್ ಬೇಕಾ ಅಂತ ಡೈರೆಕ್ಟರ್ ಡಿಸೈಡ್ ಮಾಡ್ತಾರೆ. ಸುಗಯಾ ಯೇ ಜಹಾ ಸುಗಯಾ ಆಸುಮಾ. ಮಗ, ಗಾಡಿ ನಿಲ್ಸಿ ಫಿಗರ್ಸ್ ಯಾರು ಇದಾರ ಅಂತ ಕೇಳೋಣ. ಏನೋ, ಏನಾದ್ರು ಆಗೋಯ್ತಾ? ಬಾ ನೋಡೋಣ. ಏನೋ ಇದು ಸಿಕ್ಕಾಕೊಂಡ್ವಾ? ನನಗೇನೋ ಸರಿಯಾಗಿ ತಗಲಾಕೊಂಡ್ವಿ ಅಂತ ಅನ್ನಿಸ್ತಿದೆ. ಲೇ, ಅವ್ರು ಬಂದ್ರು ನೋಡೋ. ಏನ್ರ ರಾತ್ರಿ ಡಿಮಿಟ್ ನಿದ್ದೆನೆ ಬರೋದಿಲ್ವಾ? ಮಗ, ನೋಡಿದ್ರೆ ಬ್ಯಾಟ್ರಿ ಕದಿಯೋರ್ ತರನೇ ಇದಾರಲ್ವಾ? ಏನ್ರ ಬ್ಯಾಟ್ರಿ ಕದಿಯಕ್ ಬಂದ್ರ? ಕಳ್ಳ ನಿಮ್ಮಪ್ಪ. ಏ, ಹೋಗ ಹೋಗ. ಅಯ್ಯಯ್ಯೋ, ಇವಾಗ ಏನೋ ಮಾಡೋದು. ಶೇ, ಇದಕ್ ಮೇಲೆ ಏನು ಮಾಡಕ್ಕಾಗಲ್ಲ. ಇವ್ರ ನೆಬ್ಬಿಸಿ ಕೂಡ್ಸು, ನೀನ್ ಹೋಗಿ ನಮ್ ಗಾಡಿ. ಆಮೇಲೆ ಸೀತಾ ರೆಸಾರ್ಟ್ಗೆ ಹೋಗೋಣ. ರೆಸಾರ್ಟ್ಗ? ಲೇ, ಆ ನನ್ ಮಕ್ಳು ನಮ್ಮನ್ನ ನೋಡ್ಬಿಟ್ಟಿದಾರೋ. ಹೌದು ಕಣೋ, ಏನಾದ್ರೂ ವ್ಯಕ್ತಿ ಸತ್ತೋದ್ರೆ ನಾವೆಲ್ಲ ಸಿಕ್ಕಾಕೊಳ್ತೀವಿ. ಸರಿ ಬಾಬಾ, ಬೇಗ ಎತ್ತ. ಲೋಕಲ್ ಡ್ರಿಂಕ್ಸ್ ಕಣೋ. ಲೇ, ಸುಮ್ನೆ ಮಾತಾಡದೆ ಅವ್ರನ್ನ ಕೂರ್ಸೋ ಫಸ್ಟ್. ಯಾರೋ ಶ್ರೀಮಂತ ಇರ್ಬೇಕಂದ್ರೋ. ಸರಿ ನಡಿ. ಕನ್ಸಲ್ಲೋ ಗಾಡಿ ಓಡಿಸ್ತಿರ್ಬೇಕು ಕಣೋ. ಎಲ್ಲಾರು ಮಲಗಿದಾರ ಅನ್ಸತ್ತೆ. ಲೇ, ಬೇಗ ಇಳ್ಸು. ಯಾರದು? ಅಯ್ಯೋ, ಈ ನನ್ ಮಗ ಮಲಗೇ ಇಲ್ವಲ್ಲೋ. ಓಹೋ, ಇದು ನೀವೇ ತಾನೆ? ಸರಿ, ಇದು ಇವರು ಸಂಜೀವ್ ಅವ್ರ ಮಾವ. ಸ್ವಲ್ಪ ಜಾಸ್ತಿ ಆಗಿದೆ. ಏನೋ ಹೇಳ್ತಿದ್ರು, ಇದು ನಮ್ ಕೃಷ್ಣ ಸರ್ ಕಣ್ರಯ್ಯೋ. ಹೌದು, ನಮ್ಮ ಕೃಷ್ಣ ಸರ್ ಸಂಜಯ್ ಅವ್ರ ಮಾವನ. ಹೌದು ಹೌದು. ಹಾಗಾಗಿ ಕೊಡ್ಲಿನ.
ಹಾಗಾದ್ರೆ ಮಾವನು ಅಳಿಯನು ಒಂದಾಗ ಸೇರಿ ಜಾಲಿಯಾಗಿರೋಣ ಅಂತ ಬಂದಿದ್ದೀರಾ? ಅದು ಸರಿ. ಇವಾಗ ಕೃಷ್ಣ ಸರ್ ನೀವ್ ಕರ್ಕೊಂಡೋಗಿ ಕಾಟೇಜ್ ಅಲ್ಲಿ ಮಲಗಿಸ್ತೀರಾ ಇಲ್ಲ ನಾನ್ ಕರ್ಕೊಂಡೋಗಿ ಮಲಗಿಸ್ಬೇಕಾ? ಅಂದ್ರೆ ಇವ್ರ ಕಾಟೇಜ್ ಅಲ್ಲಿ ನೀವ್ ಕರ್ಕೊಂಡೋಗಿ ಮಲಗಿಸ್ತೀರಾ ಇಲ್ಲ ನಾನ್ ಕರ್ಕೊಂಡೋಗಿ ಮಲಗಿಸ್ಬೇಕಾ ಅಂತ ಕೇಳಿದೆ. ಮಾಮ ಬರೋದಾರಿಲಿ ಈ ವಿಷಯ ನನ್ನ ಹತ್ರ ಹೇಳಿದ್ರು, ನಾನೇ ನಿಮ್ಗೆ ಹೇಳೋದನ್ನ ಮರ್ತು ಬಿಟ್ಟಿದ್ದೆ. ಹೌದೌದು, ನಿಮ್ ಬಗ್ಗೆ ತುಂಬಾ ಹೇಳಿದ್ರು ಅವರು. ನಿಜವಾಗ್ಲೂ ಹೌದಾ? ಸಾರ್ಗೆ ನನ್ ಕಂಡ್ರೆ ತುಂಬಾ ಇಷ್ಟ. ಅವರು ಈ ರಿಸಾರ್ಟ್ ಅಲ್ಲಿ ನಂಬೋದು ನನ್ನನ್ ಮಾತ್ರನೇ. ನಾವೀಗ ಹೊರಡಬಹುದಾ? ಹೋಗಿ ಇವತ್ತು ಇವರು ನಮ್ ಜೊತೆ. ಏನಿದ ನಿಮಿಷ ನಿಲ್ಲಪ್ಪ, ಸಾರ್ ಕುಡ್ದಿದ್ರಲ್ಲಿ ಬಾಕಿ ಇದೆಯಾ? ಒಂದ್ ಪ್ಯಾಕ್ ಸಾಕು. ಒಂಚೂರು ಬಾಕಿ ಇದೆ. ಮಾಮ ಎದ್ದು ಎಣ್ಣೆ ಎಲ್ಲಿ ಅಂತ ಕೇಳಿದ್ರೆ ನೀವು ತಗೊಂಡ್ ಹೋದ್ರಿ ಅಂತ ಹೇಳೋದಾ? ಬೇಡ ಬೇಡ, ನಾನು ಎಣ್ಣೆ ಹೊಡಿಯೋದನ್ನೇ ನೆನ್ಸ್ಬಿಟ್ಟೆ. ದೇವ್ರಿ, ಏನ್ ಚೋದನೆ ಅಪ್ಪಾಯ್ತು? ಎಣ್ಣೆ ಕೇಳಿದ್ದಕ್ಕೆ ಸಾರ್ ಹತ್ರ ಹಾಕೊಟ್ಟು ನನ್ನ ಕೆಲ್ಸದಿಂದ ಕಿತಾಕ್ಬೇಕಂತ ನೋಡ್ತಿದ್ಯಾ? ಹೋಗೋ ಹೋಗೋ, ಇವತ್ತು ಉಪವಾಸನೇ ಅನ್ಸುತ್ತೆ. ಹೋಗಿ ಕಂಬಳಿ ಹೊತ್ಕೊಂಡು ಮಲಗ್ಬೇಕಷ್ಟೇ. ಈ ಊರಲ್ಲಿ ಬಾರೇ ಇಲ್ಲ. ಬಾರ್ ಇಲ್ದಿರೋ ಊರಲ್ಲಿ ಎಲ್ಲ ಹೋಗಿ ಎಣ್ಣೆ ಹೊಡ್ಕೊಂಡ್ ಬರ್ತಾ ಇದಾರೆ. ಊರೇ ಕೆಟ್ಟೋಯ್ತು, ತುಂಬಾ ಕೆಟ್ಟೋಯ್ತು. ಲೇ, ಅವರು ಯಾರನ್ನ ಕರ್ಕೊಂಡು ಹೋಗ್ತಾ ಇದಾರೆ ನೋಡು. ಸ್ವಲ್ಪ ಸ್ಟಡಿ ಆಗಿರಿ ಸರ್. ಸದ್ಯ ಯಾರು ನೋಡ್ತಾ ಇಲ್ಲ ಅನ್ಕೋತೀನಿ. ಲೇ, ನೋಡ್ಕೊಂಡು ನೋಡ್ಕೊಂಡು ಹುಷಾರು. ಯಪ್ಪ, ಏನ್ ಕಂಬಿಡಿಯೋದು? ನಿನ್ ಮಾವ ತಾನೆ, ನಿನ್ ಕರ್ತವ್ಯ ಮಾಡು ಮಾಡು. ಈ ಅಪ್ಪನ ಜ್ಞಾನ ಬಂದ್ಮೇಲೆ ಏನಾದ್ರೂ ಹೇಳ್ತಾನೋ ಏನೋ. ಆಗಿದಾಗೋಯ್ತು, ಆಮೇಲೆ ನೋಡ್ಕೊಳೋಣ ಬಿಡು. ಲೇ, ನೀರ್ ಮಿಕ್ಸ್ ಮಾಡ್ಕೊಂಡು ಕುಡಿಯೋ. ಲೇ, ಇವ್ರಿಗೆ ನೆನಪು ಬರ್ಲಿಲ್ಲ ಅಂದ್ರೆ ಏನು ಮಾಡೋದು? ಏನ್ ಮಾಡೋದು ಅಂತ ನನಗೆ ಕೇಳಿದ್ರೆ ನಾನೇನು ಮಾಡ್ಲಿ ಸರ್? ಯಾಕೆ ತಗ್ಲಾಕೋತೀವ ಅಷ್ಟೇ, ಅದ್ರಲ್ಲಿ ಸಂದೇಹನೇ ಇಲ್ಲ ಕಣೋ. ಸರಿ ಬಿಡು, ಬೆಳಗಾಗ್ಲಿ ನೋಡ್ಕೊಳೋಣ. ಅಯ್ಯೋ ಪಾಪ, ನಿಮ್ ಮಾವ ಮಲ್ಕೊಂಡ್ರೆ ಲಕ್ಷಣ ನೋಡಿದ್ಯಾ? ಸಾಕು ಕೊಡು. ಹಾಯ್, ಹಾವ್ ಯು? It's been so long that I met you. Lee, Sanjay. Why don't we catch up? Yaar idare kano. Baba, baba, baba. I'm just taking a resort. Yaar, isto tali. All right. I'll just send you the location. Just come down. That's crazy. Yaar, na nodde kanro. Tumba jana illig bandirado. It's not for celebration. ಬೇರೆ ಏನೋ ಪ್ಲಾನ್ ಇದೆ ಅಂತ ಅನಿಸ್ತಾ ಇದೆ ಕಣ. ಸಮಥಿಂಗ್ ಇಸ್ ರಾಂಗ್. ನಿಜ ಕಣ್ರೋ, ನಾವು ಸೆಲೆಬ್ರೇಟ್ ಮಾಡಬೇಕು ಅಂದರೆ ಒಳಗಡೆ ಇರೋರಿಗೆ ಏನೂ ತೊಂದರೆ ಆಗಬಾರ್ದು. ಬರ. ಒಂದು ವೇಳೆ ಯಾವುದಾದ್ರೂ ಮೋಹಿನಿ ಪಿಶಾಚಿ ಇರ್ಬೋದಾ? ಯಾರು ಅಂತ ಎದ್ದು ಹೋಗಿ ನೋಡ್ರು. ಏ ಡೆನಿಸ್, ಎದ್ದಳು ಮಲ್ಗೆ ಇರೋದು ಎಲ್ಲಿ ನೋಡ್ರು? ಸರಿಯಾಗಿ ತಗ್ಲಾಕೊಂಡ್ ಬೇಕಣ. ಹಿ ಇಸ್ ಮಿಸ್ಸಿಂಗ್ ಡಾ. ಬೆಡ್ ಕೆಳಗಡೆ ನೋಡೋಣ. ಅಯ್ಯೋ, ನೀನ್ ಹೋಗಿ ಯಾರಂತ ನೋಡೋ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಾನು ತುಂಬಾ ಹೊತ್ತಿಂದ ಕರಿತಾ ಇದ್ದೆ, ನಿನ್ನೆ ಸ್ವಲ್ಪ ಜಾಸ್ತಿ ಆಗಿತ್ತು ಅನ್ಸುತ್ತೆ. ಸ್ವಲ್ಪ ಕಾಫಿ ಸರ್. ಓಕೆ ಓಕೆ. ಇವರು ಮೂರು ಜನ ಒಟ್ಟಾಗಿರೋದು ನೋಡಿದ್ರೆ ಏನೋ ಪ್ಲಾನ್ ಮಾಡ್ಕೊಂಡು ಬಂದಿರಂಗಿದೆ. ಇಲ್ಲದೇ ಇದ್ರೆ ಬೇರೆ ಹೋಟ್ಲಲ್ಲಿ ಯಾವ್ದಾರಲ್ಲೂ ರೂಮ್ ಮಾಡ್ಕೊಂಡು ಇರ್ತಿದ್ರು. ಅಯ್ಯ, ನನಗೆ ಯಾಕೆ ಇವ್ರ ವಿಷಯ? ಆ ವ್ಯಕ್ತಿ ಇಲ್ಲಿ ಇದ್ದಿದ್ದ ವಿಷಯ ಈ ವ್ಯಕ್ತಿ ಗೊತ್ತಿಲ್ವಾ? ಹ್ಮ್.
ಬಾತ್ರೂಮಲ್ಲಿ ಕುತ್ಕೊಂಡು ಯೋಚನೆ ಮಾಡೋಣ. ಲೇ ಸಂಜು, ಬಾರೋ ಇಲ್ಲಿ, ಬೇಗ ಬಾರೋ. ಇದು ಅವ್ರ ಫ್ಯಾಮಿಲಿ ಅನ್ಸುತ್ತೆ ಕಣೋ. ಏ ಹೌದು ಹೌದು ಕಣೋ. ಈ ವ್ಯಕ್ತಿ ಇಲ್ಗ್ಯಾಕೆ ಬಂದ? ಒಂದ್ವೇಳೆ ಅವ್ರ ರಿಲೇಷನ್ ಯಾರಾದ್ರೂ. ಹಾಗಾದ್ರೆ ನೀವು ಜುಡಿಷಿಯಲ್ ಸರ್ವಿಸ್ ಅಲ್ಲಿ ಇದ್ರಾ? ಹೌದು ಹೌದು, 30 ವರ್ಷ ಆಯ್ತು. ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ವರ್ಕ್ ಮಾಡ್ತಿದ್ದೆ, ಆಮೇಲೆ ಹೈಕೋರ್ಟ್ ಡಿವಿಜನ್ ಬೆಂಚ್ ವರೆಗೂ, ಆಮೇಲೆ ಬೇಡ ಅಂತ ನಿಲ್ಲಿಸ್ಬಿಟ್ಟೆ, ವಾಲಂಟರಿ ರಿಟೈರ್ಮೆಂಟ್. ಹಾ, ಈ ರಿಸಾರ್ಟ್, ಬೇರೆ ಬೇರೆ ಬಿಸ್ನೆಸ್. ಅಂಕಲ್, ನಿಮ್ಮ ಮನೇಲಿ ಯಾರ್ಯಾರು ಇದ್ರು? ಎಲ್ಲರೂ ಇದ್ರು, ಕೆಲವು ಸಮಸ್ಯೆಗಳು ಬಂದಿದ್ರಿಂದ ನಾನು ಒಂಟಿ ಆಗ್ಬಿಟ್ಟೆ. ಇವಾಗ ಈ ಜೀವನ ಇಷ್ಟ ಆಗಿದೆ, ತುಂಬ ಚೆನ್ನಾಗಿದೆ ಈ ಜೀವನ. ಏನೇ ಆದರೂ ಒಬ್ಬರೇ ಇರೋದು. ಇದಕ್ಕಿಂತ ಮುಂಚೆ ನನಗೆ ಬೇರೆ ದಾರಿಗಳಿದ್ವು, ಆದರೆ ನನಗೆ ಈ ದಾರಿ ಇಷ್ಟ ಆಯಿತು. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಬೇರೆಯವ್ರ ಜೀವನ ಒಂಟಿ ಆಗೋಕ್ಕೆ ನಾನು ಒಬ್ಬ ಕಾರಣ ಆದೆ, ಅದ್ರ ಪ್ರಾಯಶ್ಚಿತ್ತನೇ ಇದು. ಚಂದ್ರ, ನೀನೇನು ಮಾತಾಡ್ತಾನೇ ಇಲ್ಲ? ನಥಿಂಗ್ ಅಂಕಲ್. ಸರಿ, ನಾನು ಹೊರಡ್ಲಾ? ಹಾ ಸರಿ. ನನ್ನ ಎಸ್ಟೇಟ್ ಪಕ್ಕದಲ್ಲೇ ಇದೆ, ನಾನು ಅಲ್ಲಿಗೆ ಹೋಗ್ಲೇಬೇಕು. ಯಾವಾಗಲೋ ಒಂದೊಂದ್ಸಲ ಫಾರ್ಮಲ್ ವಿಸಿಟ್. ಸರಿ, ಹಾಗಾದ್ರೆ ಹೋಗಿ ಬನ್ನಿ. ಓಕೆ, ಥ್ಯಾಂಕ್ಸ್ ಫಾರ್ ದ ಕಾಫಿ. ಅಂಕಲ್, ನೈಟ್ ಪ್ರೋಗ್ರಾಮಲ್ಲಿ ಮೀಟ್ ಮಾಡೋಣವಾ? ಓಕೆ, ನೋಡೋಣ. ಚಂದ್ರನು ಕರ್ಕೊಂಡು ಬನ್ನಿ. ಬರಲ? ಗುಡ್ ಮಾರ್ನಿಂಗ್ ಫಾದರ್. ಹಾಂ, ನಾನು ರೆಸಾರ್ಟಲ್ಲೇ ಇದ್ದೀನಿ. ಓಕೆ. ಲೇ ಮಗ, ಪೊಲೀಸು. ಜಮಾಲ್ ಹುಸೇನ್, ನೀವು ಎಷ್ಟು ದಿವಸ ಇರ್ತೀರ ಇಲ್ಲಿ? ಸ್ವಲ್ಪ ದಿನ ಇರ್ತೀನಿ, ಕೆಲವು ಬಿಸ್ನೆಸ್ ಎಲ್ಲ ಇದೆ. ಬೆನ್ನಿ ಸರ್ ಹೇಳ್ತಾ ಇದ್ರು, ಅವ್ರ ತಂದೇನು ನೀವು ತಿಕ್ ಪ್ರಿನ್ಸ್ ಅಂತೆ? ಹಾಂ, ಇವಾಗ ನನ್ನ ಬಿಸ್ನೆಸ್ನೆಲ್ಲ ಅವನೇ ನೋಡ್ಕೋತಿದ್ದಾನೆ. ಓಕೆ, ನೀವು ಹೊರಡಿ, ಏನಾದರೂ ಅವಶ್ಯಕತೆ ಇದ್ರೆ ನಾನೇ ಫೋನ್ ಮಾಡಿ. ಓಕೆ, ಥ್ಯಾಂಕ್ ಯು. ಹಾಂ, ಒಳ್ಳೇದಾಯ್ತು ನಮ್ಮನ್ನೆಲ್ಲ. ಮಗ, ಹೊರಟ ಹೊರಟ. ಏ ನಡಿಯೋ ನಡಿಯೋ, ಬಾರೋ ನೋಡೋಣ. ಲೇಲಿ ಬರ್ತೀನಿ ಕಣೋ, ನಡಿಯೋ. ಲೇ ಮಗ ಬಾರೋ, ತಪ್ಪು ಒಪ್ಕೊಂಬಿಡೋಣ, ಬನ್ರೋ. ಏನ್ ಸರ್ ಪೊಲೀಸ್ ಎಲ್ಲ? ನನ್ನ ಫ್ರೆಂಡ್ ಅವ್ರ ಮಗ ಈ ಊರಲ್ಲಿ ಕಮಿಷನರ್ ಆಗಿದ್ದ, ಈಗ ಅರ್ಸಿಕರ್ ಅಲ್ಲಿದ್ದಾನೆ. ನನ್ನ 2 ದಿನ ನೋಡ್ಲಿಲ್ವಂತೆ, ಅದಕ್ಕೆ ಇವನನ್ನ ಕಳಿಸಿದ್ದಾರೆ. ಓ, ನಾವು ಹೆದರ್ಕೊಂಡ್ಬಿಟ್ಟಿದ್ದೀವಿ ಸರ್. ಓಕೆ, ಥ್ಯಾಂಕ್ಸ್. ಯಾಕೆಂದ್ರೆ ನಿನ್ನೆ ರಾತ್ರಿ ನನ್ನನ್ನು ಇಲ್ಲಿಗೆ ಸೇರಿಸೋದಕ್ಕೋಸ್ಕರ. ನಾನು ಹೋಗಿ ಸ್ವಲ್ಪ ಹೊತ್ತು ಮಲ್ಕೋತೀನಿ, ತುಂಬಾ ಟೈರ್ಡ್ ಆಗಿದೆ. ಸರಿ ಸರ್, ಸಾಯಂಕಾಲ ನಾವೆಲ್ಲ ಮೀಟ್ ಆಗೋಣ. ಓಕೆ 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 ಸರಿ. ಹಾ, ಆಮೇಲೆ ನಿನ್ನೆ ರಾತ್ರಿ ನಡೆದ ವಿಷಯ ಎಲ್ಲ ನನ್ಗೆ ಗೊತ್ತಾಯ್ತು. ನಾರಾಯಣ ಎಲ್ಲ ನನಗೆ ಹೇಳ್ದ. ನೀವು ರೆಸಾರ್ಟ್ ಓನರ್ ಅಂತ ಗೊತ್ತಿಲ್ಲದೆ ನಿಮ್ಮ ವಯಸ್ಸು ವೃತ್ತಿ ನೋಡದೆ. ನಾನು ಈ ರೀತಿ ಇರೋದು ನೋಡಿ ನನ್ನನ್ನು ಮುದುಕ ಅನ್ಕೋಬೇಡಿ. ಇಲ್ಲ ಸರ್, ನಿಮ್ಗಳ ಸೆಲೆಬ್ರೇಷನ್ ಅಲ್ಲಿ ನಾನು ಇರ್ತೀನಿ. ಆಗ್ಲಿ ಸರ್, ಆಗ್ಲಿ. ದೆನ್ ಓಕೆ 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 ಸರ್ ಓಕೆ ಸರಿ ಸರ್. ಮಗ, ಹೋಗಿದ್ದುಸ್ರು ಈಗ ಬಂತು ಕಣ. ಸುಮ್ಮನೆ ಬಾರೋ. ಛಾಯಾ, ಬೆಳಗ್ಗೆಯಿಂದ ನಿಮ್ಮನ್ನು ಹುಡುಕ್ತಾ ಇದ್ದೀನಿ. ಯಾಕೆ, ಹಾಸನಲ್ಲಿ ಮನೆಯಲ್ಲಿ ಅಂತ ಜ್ಞಾಪಕ ಬಂದ್ಬಿಡ್ತಾ? ಇಲ್ಲ, ಬೆಳಗ್ಗೆ ನಿಮ್ ಜೊತೆ ಕೂತ್ಕೊಂಡು ಟೀ ಕುಡಿತಿದ್ರಲ್ಲ, ಅವ್ರು ಯಾರು ಅಂತ? ಓ, ಕೃಷ್ಣನ್ ಅಂಕಲ್ಲ? ನಿಮ್ ಮಾವ ಅಂತ ಸುಳ್ಳು ಹೇಳಿದ್ಯಲ್ಲ ನೀನು. ಇಲ್ಲ, ನೆನ್ನೆ ಇದ್ದ ಪರಿಸ್ಥಿತಿಲಿ ಹಾಗೆ ಹೇಳದೆ ಬೇರೆ ದಾರಿ ಇರ್ಲಿಲ್ಲ. ಅವ್ರದೇ ರೆಸಾರ್ಟ್. ಹೆಸರು ಕೃಷ್ಣ ಮೆನನ್, ವಯಸ್ಸು 55, ರಿಟೈರ್ಡ್ ಜಡ್ಜ್, ಎಲ್ಲ ಗೊತ್ತು. ಈಗ ಎಲ್ಲಾ ಕಡೆ ಬೇರೆ ಬೇರೆ ಬಿಸ್ನೆಸ್ ನ ಅವ್ರು ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ ಅವ್ರ ಪರ್ಸನ್ನ ಚೆಕ್ ಮಾಡಿ ನೋಡಿದೆ. ಅವ್ರು ಯಾರು ಅಂತ ತಿಳ್ಕೊಳ್ಳೋಕೋಸ್ಕರ ಹಾಗೆ ಮಾಡಿದೆ. ಅಚ್ಚರಿ, ಚಂದ್ರಾಗ ಏನಾಗಿದೆ? ಅವಳು ಓದೋವಾಗ ಒಂದು ಅಫೇರ್ ಇತ್ತು,
ಅವರೇ ಮಿಸ್ಟರ್ ರಾಹುಲ್. ಆದ್ರೆ ಅವರು ಆ ಅಫೇರ್ ಸ್ಟಾಪ್ ಆದ್ಮೇಲೆ ಅವಳು ಹೀಗಾಗ್ಬಿಟ್ಲು, ಅದಕ್ಕೆ ಅವಳು. ನೀನ್ ಯಾಕೆ ನಿನ್ನೆ ನೈಟ್ ಎಲ್ಲ ನಿದ್ದೆನೆ ಮಾಡಿಲ್ಲ? ಅದು ಒಂದ್ ಸಿನಿಮಾ ನೋಡ್ತಾ ಇದ್ದೆ. ಅದಕ್ಕೆ. ಯಾವ ಪಿಕ್ಚರ್? ಜುಂಗಾ ಕಣ. ಓ, ಹೇಗಿತ್ತು ಪಿಕ್ಚರ್? ಚೆನ್ನಾಗಿತ್ತಾ? ಪರವಾಗಿಲ್ಲ ಕಣ, ಡೈರೆಕ್ಟ್ರು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು. ಏ ಅಲ್ಲಿ ನೋಡು ಚಂದ್ರ. ಹಾಯ್ ಚಂದ್ರ. ಸಂಜು ಎಲ್ಲೇ? ಹಾಯ್. ಹಲೋ. ಮಗ ನನಗೇನು ಗೊತ್ತಿಲ್ಲ ಕಣೋ, ಫಸ್ಟ್ ಇವಳನ್ನ ಕರ್ಕೊಂಡು ಹೋಗಲು. ನೀವು ಇಬ್ರು ಇಲ್ಲೇ ಇರೋ, ನಾನು ಇವಳನ್ನ ಕರ್ಕೊಂಡು ಹೋಗಿ ಕಾಟೇಜಿಗೆ ಬಿಟ್ಟು ಬರ್ತೀನಿ. ಲೇ ಬೇಗ ಬಂದ್ಬಿಡೋ. ಓಕೆ, ನಾನು ಬಂದ್ಬಿಡ್ತೀನಿ, ನೀವು ಇಲ್ಲೇ ಇರಿ. ಹಾ ಸರಿ ಸರಿ. ಹೋಗು. ಅವಳಿಗೇನಾಯ್ತು, ಯಾಕೆ ಹಿಂಗೆ ಮಾಡಿದ್ಲು? ಕನ್ಫರ್ಮ್ ಆಗಿ ಸ್ಕ್ರೂ ಬಿಚ್ಚಿದ ಕೇಸೆ. ಸರ್ ಯಾಕೆ ತಗ್ಲಾಕೊಂಡ ಹುಡುಗ? ಹಲೋ ಸರ್, ನಿಮ್ಮನ್ನ ನೋಡ್ಬೇಕು ಅಂತ ಯಾರೊಬ್ರು ವೇಟ್ ಮಾಡ್ತಿದ್ದಾರೆ. ಯಾರು? ಪರಮೇಶ್ವರ್ ಅಂತ ಹೇಳಿದ್ರು, ನಿಮಗ್ ಗೊತ್ತಿರೋರು ಅಂತಾನು ಹೇಳಿದ್ರು. ಏಯ್, ಎಲ್ಲಿಗ್ರೋ ಹೋಗ್ತಾ ಇದ್ದೀರಾ? ಬಾ. ಪರಮೇಶ್ವರ ಯಾರೋ ಅವನು? ಬಾರೋ ಹೇಳ್ತೀನಿ. ನೋಡಿ ಬಂದೆ ಬಿಡ್ರು. ನಾವು ಸುಮ್ಮನೆ ನಿನ್ನೆ ನೋಡೋದಕ್ಕೋಸ್ಕರನೇ ಇವ್ರು ತುಂಬಾ ಹೊತ್ತಿಂದ ವೇಟ್ ಮಾಡ್ತಾ ಇದ್ದಾರೆ. ಅವರು ಒಬ್ಬ ಅಡ್ವೊಕೇಟ್ ಆಗಿದ್ದರಿಂದ ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೆ. ಸರ್ ಹೇಳಿದ್ರು ನೀವೆಲ್ಲ ಕುಣಿದು ಕುಪ್ಪಳಿಸೋದನ್ನ. ಯಾರು ಇವರು, ಏನು ವಿಷಯ? ಏನಿಲ್ಲ ಕಣ. ಸರ್ ನೀವು ಬನ್ನಿ. ಪರಮೇಶ್ವರ್ ನಾನು ಏನ್ ಮಾಡ್ತಕ್ಕೆ ನೋಡ್ಬೇಡಿ, ನಿಮ್ ಬೇಳೆ ಕಾಳು ಇಲ್ಲ ಬೇಯಲ್ಲ. ನಿನ್ ಸಂಬಂಧಿಕರ ಇಂಥವ್ರೊಬ್ರು ಇದಾರಂತ ನೀನ್ ಚಾನ್ಸ್ ಇಲ್ಲಪ್ಪ, ನಾನು ಬೆಂಗಳೂರಲ್ಲಿ ಇದ್ದೀನಿ. ನೀವು ಬನ್ನಿ ಸರ್, ನಾವು ಅಲ್ಲೋಗಿ ಮಾತಾಡೋಣ. ಯಾಕೆ ನೀವು ಮಾಡಿರೋ ಘನ ಕಾರ್ಯಲ್ಲಿ ಇವ್ರಿಗೆ ಗೊತ್ತಾಗ್ಲಿ, ನಾನು ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಸರ್ ಬನ್ನಿ ಸರ್, ಬನ್ನಿ ಸರ್. ಬರ್ತೀನಿ ಸರ್. ಎಲ್ಲಿಗಯ್ಯ ಕರ್ಕೊಂಡು ಹೋಗ್ತಾ ಇದೀಯಾ? ನೀರಲ್ಲಿ ಮುಳ್ಸಿ ಸಾಯ್ಸಕ್ಕ ಅದನ್ ಮಾತ್ರ ಬಾಕಿ ಇದೆ. ನಾಲ್ಕು ವರ್ಷದಿಂದ ಹುಡುಕ್ತಾ ಇದ್ದೀನಿ ನೀನ, ಇನ್ಮೇಲೆ ನನ್ನ ಕೈಲಿ ಹುಡ್ಕಕ್ಕಾಗಲ್ಲ. ಇನ್ಮೇಲೆ ನೀವಿಬ್ಬರೇ ಸೇರ್ಕೊಂಡು ಎಲ್ಲ ನೋಡ್ಕೊಳ್ಳಿ. ಛೇ, ಆ ಚಂಡಾಳ ಇದನ್ನಲ್ಲ, ಇನ್ನು ಸ್ವಲ್ಪ ದಿನ ಮಾತ್ರ ನಿಂಗೆ ಟೈಮ್ ಕೊಡ್ತೀನಿ, ನಿನಗೋಸ್ಕರ ಒಂದ್ ತಿಂಗಳಷ್ಟೇ. ಅಷ್ಟು ಒಳಗಡೆ ಎಲ್ಲ ಮುಗಿಸಿ ಬರಬೇಕು. ಈ ಪರಮೇಶ್ವರ್ ಹತ್ರ ಮಾತಾಡಬೇಕಾದ್ರೆ ಆ ಮಾತನ್ನ ಯೋಚನೆ ಮಾಡಿ ಮಾತಾಡ್ಬೇಕು. ನಂಬಿಕೆ ದ್ರೋಹಕ್ಕೆ ಕೇಸ್ ಹಾಕೋದಾದ್ರೆ ಉತ್ತರಾಖಂಡದಲ್ಲಿದ್ರು ಸರಿ, ಇಲ್ಲಿದ್ರು ಸರಿ, ಒಂದೇ ಐಸಿಸಿ ಸೆಕ್ಷನ್ನು. ನನ್ನ ಕೆಲಸನ ಸರಿಯಾದ ಸಮಯಕ್ಕೆ ಮುಗಿಸ್ತೀನಿ, ಅದರಲ್ಲಿ ಯಾವ ಬದಲಾವಣೆನೂ ಇಲ್ಲ. ಹ್ಮ್ ಸರಿ, ಇಲ್ಲ ಅಂದ್ರೆ ನನ್ನ ಹಾಕಿದ ಪ್ಲಾನ್ ಅಲ್ಲ ವೇಸ್ಟ್ ಆಗಿ ಹೋಗುತ್ತೆ. ಹ್ಮ್ ಇನ್ಮೇಲೆ ಒಂದ್ ತಿಂಗಳವರೆಗೂ ನಾನು ಇಲ್ಲೇ ಇರ್ತೀನಿ, ಇಲ್ಲಂದ್ರೆ ಇಲ್ಲಲ್ಲ ನನ್ನ ಗೆಸ್ಟ್ ಹೌಸ್ ಅಲ್ಲಿ ಇರ್ತೀನಿ. ಲೇ ಮಗ, ಆ ಅಡ್ವೊಕೇಟ್ ಯಾಕೆ ನಿನ್ನ ಹುಡ್ಕೊಂಬಂದ್ರು? ನಿನಗೂ ಅವನಿಗೂ ಏನು ರಿಲೇಷನ್ಶಿಪ್? ನೀವ್ಯಾರು ತಪ್ಪಾಗಿ ತಿಳ್ಕೊಳ್ಳಲ್ಲ ಅಂದ್ರೆ ನಾನು ನಿಮ್ ಜೊತೆ ಸೇರ್ಕೊಳ್ಬಹುದಾ? ಅಯ್ಯಯ್ಯೋ, ಹಾಗೆಲ್ಲ ಏನಿಲ್ಲ ಸರ್, ಒಂದಷ್ಟು ಸಂದೇಹಗಳು, ಅದಕ್ಕೆ ಪೊಲೀಸ್ ತರ ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ. ಆದ್ರೆ ನೋಡಿದ್ರೆ ಹಾಗನ್ಸಲ್ವಲ್ಲ. ಇವನ್ನ ನಾವು 4 ವರ್ಷದಿಂದ ನೋಡ್ತಾ ಇದೀವಿ, ಆದ್ರೆ ಈ ತರ ಯಾವತ್ತೂ ನೋಡಿರ್ಲಿಲ್ಲ. ಏನೇ ಸಮಸ್ಯೆ ಇದ್ರು ನಾವೆಲ್ಲರೂ ಶೇರ್ ಮಾಡ್ಕೋತೀವಿ,
ಆದರೆ ಇವತ್ತು ಇವನೇನೋ ಮುಚ್ಚಿಡ್ತಾ ಇದ್ದ ನಮ್ಮಿಂದ, ಅದೇನಂತ ಗೊತ್ತಾಗಲೇಬೇಕು. ಇಲ್ಲಾಂದ್ರೆ ಫ್ರೆಂಡ್ಸ್ ಅಂತ ಸುತ್ತದ್ರಲ್ಲಿ ಅರ್ಥನೇ ಇರಲ್ಲ. ನೀವೆಲ್ಲ ಫ್ರೆಂಡ್ಸ್ ಆಗಿ 4 ವರ್ಷ ಆಯಿತು, ಅದಕ್ಕೆ ಮೊದಲಿಂದ ಡೆನಿಸ್ ಜೀವನ ಮಾಡ್ತಿದ್ದಾನಲ್ವಾ? ಬಹುಶಃ ಹೇಳೋಕ್ಕಾಗದಿರೋ ವಿಷಯ ಇರಬಹುದು. ಒಬ್ಬ ಮನುಷ್ಯನ ಬದುಕಲ್ಲಿ ಎಷ್ಟೋ ಬದಲಾವಣೆಗಳಾಗತ್ತೆ. ನೀವು ಹೇಳಿದ್ದು ತುಂಬಾ ಕರೆಕ್ಟು ಸರ್. ನಾನು ಈ ಪ್ರಪಂಚದಲ್ಲಿ ಒಂದಷ್ಟು ಮುಖಗಳನ್ನು ಹುಡುಕ್ತಾ ಇದ್ದೆ. ಹಾಗೆ ಹುಡುಕ್ತಾ ಇರೋಂಥ ಸಮಯದಲ್ಲಿ ನನಗೆ ಗೊತ್ತಿಲ್ಲದಿರೋ ಹಾಗೆ 2 ಮುಖಗಳು ಸಿಕ್ಕಿದ್ವು, ಈ ಇಬ್ರು ಫ್ರೆಂಡ್ಸ್. ನೀನೇನು ಹೇಳಬೇಡ, ತಿಳ್ಕೊಳ್ಳೋಕ್ಕೆ ನಮ್ಗೆ ಆಸೆನೂ ಇಲ್ಲ. ನೀವು ತಿಳ್ಕೋಬೇಕು, ಸ್ವಲ್ಪ ವರ್ಷಗಳ ಹಿಂದೆ ನನ್ನ ಫ್ರೆಂಡ್ನ ಸಹಾಯದಿಂದ ಚೆನ್ನೈಗೆ ಹೋದೆ ನಾನು. ಚೆನ್ನೈಯಲ್ಲಿ ಹೊಸದಾಗಿ ಪ್ರಾರಂಭ ಆಗಿರುವಂತಹ ಬ್ಲೂ ಮ್ಯಾಜಿಕ್ ಅನ್ನೋ ಮ್ಯೂಸಿಕ್ ಕಂಪನಿಲಿ ಅವನು ನನಗೆ ಕೆಲಸ ಕೊಡಿಸ್ತ. ಚೆನ್ನಾಗಿ ಡ್ರಮ್ ಪ್ಲೇ ಮಾಡ್ತಾ ಇದ್ದೆ, ನನಗೆ ಕಂಪ್ನಿ ಒಂದು ಆಲ್ಬಮ್ ಮಾಡೋದಕ್ಕೆ ಹೇಳ್ತು. 3 ತಿಂಗಳಲ್ಲಿ ಮುಗಿಸ್ತೀನಿ ಅಂತ ಅಗ್ರಿಮೆಂಟ್ ಹಾಕ್ಕೊಂಡು ಅಡ್ವಾನ್ಸು ತೊಗೊಂಡ್ಬಿಟ್ಟೆ. ಅದಕ್ಕೊಂದು ಸಬ್ಜೆಕ್ಟ್ನ ರೆಡಿ ಮಾಡಿಕೊಂಡು ಶೂಟ್ ಮಾಡೋಣ ಅಂತ ಟ್ರಿವೆಂಡ್ರಮ್ಗೆ ಹೋಗಿದ್ದೆ. ಆದರೆ ಒಂದು ಒಳ್ಳೆ ಸಬ್ಜೆಕ್ಟ್ನ ಮಾಡೋದಕ್ಕೆ ನನಗೆ 3 ತಿಂಗಳು ತೊಗೊಂಡ್ಬಿಡ್ತು. ಕೈಯಲ್ಲಿದ್ದ ಕಾಸು ಖರ್ಚಾಯಿತು, ಅಗ್ರಿಮೆಂಟ್ ಟೈಮು ಮುಗಿದೋಯ್ತು. ತಗೊಂಡಿದ್ದ ಕಾಸನ್ನು ವಾಪಸ್ ನನಗೆ ಕೊಡೋಕ್ಕಾಗಲಿಲ್ಲ. ಅದರಿಂದ ಚೆನ್ನೈಲಿದ್ದ ಕಂಪ್ನಿನ ಬಿಟ್ಬಿಟ್ಟು ನಾನು ಇಲ್ಲಿಗೆ ಬಂದುಬಿಟ್ಟೆ. ಆದರೆ ಕಂಪ್ನಿ ನನ್ನ ಸುಮ್ಮನೆ ಬಿಡಲಿಲ್ಲ. ಆಗ ನಾನು ತಗೊಂಡಿದ್ದ ಅಡ್ವಾನ್ಸು 3 ಲಕ್ಷ, 5 ಲಕ್ಷ ಕೊಡಬೇಕು ಅಂತ ಕಂಪ್ನಿ ಹೇಳಿಬಿಡ್ತು. ನನ್ನನ್ನು ಹುಡುಕಿದ್ದಾರೆ, ನಾನು ಸಿಗದೇ ಇರೋದ್ರಿಂದ ನನಗೆ ಕೆಲಸ ಕೊಡಿಸೋದವ್ರ ಮೇಲೆ ಕಂಪ್ನಿ ಕ್ರಮ ತಗೊಳಕ್ಕೆ ಶುರು ಮಾಡ್ತು. ನಾನು ಕಾಸು ಕೊಟ್ಟರೆ ಅವರು ತಪ್ಪಿಸ್ಕೊಳಕ್ಕಾಗತ್ತೆ, ಅದರಿಂದ ನನ್ನನ್ನು ಹುಡ್ಕೊಂಡು ಬಂದರು. 1 ತಿಂಗಳು ಮಾತ್ರ ಟೈಮ್ ಕೊಟ್ಟಿದ್ದಾರೆ. 1 ತಿಂಗಳಲ್ಲಿ ದುಡ್ಡು ಕೊಡೋಕ್ಕಾಗಲಿಲ್ಲ ಅಂತಂದರೆ ಆಗ ಶಿಕ್ಷೆ ಅನುಭವಿಸಲೇಬೇಕು. ನೀನು ಯಾಕೆ ವಿಷಯನೆಲ್ಲ ನಮ್ಮ ಹತ್ರ ಹೇಳೇ ಇಲ್ಲ? ಪ್ರತಿದಿನ ನಾವು ಜೀವನ ನಡೆಸೋದಕ್ಕೆ ಇಷ್ಟೊಂದು ಕಷ್ಟಪಡ್ತಾ ಇದ್ದೀವಿ, ಅದ್ರ ಮಧ್ಯೆ ಇದೆಲ್ಲ ಯಾಕೆ ಅಂತ. ಹೇಗೋ 1 ತಿಂಗಳು ಟೈಮ್ ಕೊಟ್ಟಿದ್ದಾರಲ್ಲ, ನಾನು ಆ ಕಂಪ್ನಿ ಹತ್ರ ಮಾತಾಡಿ ನೋಡ್ತೀನಿ, ಆ ನಂತರ ನಿರ್ಧಾರ ಮಾಡೋಣ. ಎಲ್ಲದಕ್ಕೂ ಒಂದು ದಾರಿ ಇದ್ದೇ ಇರುತ್ತಲ್ವಾ? ಏನೋ ಎಲ್ಲ ಆ ಕಡೆ ನೀರು ನೋಡ್ಕೊಂಡು ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಸುಮ್ಮನೆ. ಯಾಕೆ ಯಾವಾಗ ನೋಡಿದ್ರು ನೀವು ಬೇಜಾರಲ್ಲೇ ಇರ್ತೀರಾ? ನೀವು ಇಲ್ಲಿಗೆ ಬಂದಿದ್ದು ಸಂತೋಷವಾಗಿರತ್ತಾನೆ? ಯಾರು ಹೇಳಿದ್ದು ಬೇಜಾರಲ್ಲಿರ್ತೀವಂತ ಸಂತೋಷವಾಗೇ ಇದ್ದೀವಿ? ಇಲ್ಲ, ನಾವೆಲ್ಲ ಸಂತೋಷವಾಗೇ ಇರ್ತೀವಿ, ಈ ಮಗು ಮಾತ್ರ ಯಾವಾಗಲೂ ಬೇಜಾರಲ್ಲೇ ಇರುತ್ತೆ, ಅದಕ್ಕೆ ಕೇಳಿದೆ. ಯಾರು ಹೇಳಿದ್ದು ಅವಳು ಸಂತೋಷವಾಗಿಲ್ಲ ಅಂತ? ಅವಳು ಬೇಜಾರಲ್ಲಿದ್ದು ನಾವು ನೋಡೇ ಇಲ್ಲ. ಹಾಗಿದ್ರೆ ಓಕೆ. ಇದು ಕೇವಲ ಹಾಡಲ್ಲ, ಇದು ನನ್ನ ಹೃದಯ. ಕರಿ ಮೋಡಗಳೆಲ್ಲ ಕರಗು ಹೋಗುವಂತ ಸಮಯ ಇದು. ನೀನನ್ನ ಬಿಟ್ಟು ಹೋದ್ರು ನನಗೆ ಚಿಂತೆ ಇಲ್ಲ. ನಿನಗಿಂತ ಹೆಚ್ಚು ಸುಖ ಕೊಡುವಂತ ಫುಲ್ ಬಾಟ್ಲ ನನ್ನ ಹತ್ರ ಇದೆ. ನಿನ್ ಸಂಕಟ ಏನಂತ ನಂಗೆ ಗೊತ್ತುಕೋಣ. ನಿಂಗೆ ಎಷ್ಟು ಕಾಸು ಬೇಕು ಹೇಳು, ನಾನು ಕೊಡ್ತೀನಿ. ಒಂದು ಕಾಚ ತಗೊಳಕ್ಕೂ ನಿನ್ನ ಹತ್ರ ದುಡ್ಡಿಲ್ಲ, ಇವನ್ ದುಡ್ಡು ಕೊಡ್ತಾನಂತೆ. ಹೋಗಲಿ. ಇಲ್ಲ ಅಂದ್ರೆ ನಾನು ಅವನ್ನ ಕೊಂದ್ಬಿಟ್ಟು ಇವನ್ಗೋಸ್ಕರ ನಾನು ಜೈಲ್ಗೆ ಹೋಗ್ತೀನಿ ಕಣ. ಮುಚ್ಕೊಂಡಿರಲಿ. ಆ ಗ್ಲಾಸ್ ಕೊಟ್ಟು ಯಾರಂತ ನೋಡ. ಸ್ವಲ್ಪ ಒಯ್ತೀನಿ ಕಣ, ಮೊದ್ಲು ಒಯ್ದಿರೋದ್ ಕೊಡಿ. ಸರ್ ನೀವ ಬನ್ನಿ ಸರ್. ಏಯ್ ಸರ್ ಬಂದ್ರು. ಏ ಸರ್, ಸರ್ ನಿಮ್ಮ ಸೆಲೆಬ್ರೇಷನ್ ಅಲ್ಲಿ ನನ್ನನ್ನು ಸೇರ್ಕೋತೀರಿ ಅಲ್ವಾ? ಖಂಡಿತ ಸರ್, ನೀವು ನಮ್ಮ ಜೊತೆ ಸೇರ್ಕೊಂಡು ಇಲ್ಲಿಗೆ ಬರೋದೇ ಎಂಜಾಯ್ ಮಾಡಕ್ ತಾನೆ. ಕೂತ್ಕೊಳ್ಳಿ ಸರ್. ಅದಲ್ಲೇ ಇರ್ಲಿ, ಥ್ಯಾಂಕ್ ಯು ಸರ್. ಓಕೆ, ಚಿಯರ್ಸ್. ಹೌದು, ಇಲ್ಲಿ ಯಾರೋ ಹಾಡು ಹೇಳ್ತಾರಂತ ಕೇಳಿದೆ. ಇವನೇ ಸರ್. ಇಲ್ಲ, ಅದು ನಾನು ಕವಿತೆ ಹೇಳ್ತಾ ಇದ್ದೆ ಸರ್. ನಮ್ಮ ಸಂಜಯ್ ಸಖತ್ತಾಡ್ತಾನೆ ಸರ್. ಈ ಪ್ಯಾಕೇಜ್ ನ ಕೊನೆ ದಿನದಲ್ಲಿ ಇವನ ಡ್ಯಾನ್ಸ್ ಸಾಂಗ್ ಅಲ್ಲೇ ಇರುತ್ತೆ. ನಂದು ಕೂಡ. ನಿಮ್ಗೋಸ್ಕರ ನಾನು ಹಳೆ ಹಾಡು ಆಡ್ತೀನಿ, ಆಯ್ತಾ? ಮಿಸ್ ಇಂಡಿಯಾ ಮಿಸ್ ಇಂಡಿಯಾ, ಆರ್ ಅನ್ಸದ್ದು ಕೇಳೋವಾಗ ದಾರಿಯಿಂದ ಸೈಡಿಗೆ ಹೋಗೆ ನೀ ಡೈಲಿ, ನೀನು ಮೇಕಪ್ನ ತಗೊಂಡು ತಗೊಂಡು ಹಾಕೋವಾಗ ನಿನ್ಗದು ನೋವಾಗೋದಿಲ್ವಾ? ಯಾಕೆ ಸರ್, ಚೆನ್ನಾಗಿಲ್ವಾ? ಸ್ವಲ್ಪ ವೆರೈಟಿಯಾಗಿ ಟ್ರೈ ಮಾಡಿದೆ, ಚೆನ್ನಾಗಿ ಆಡಿದ್ನಲ್ರೋ. ಕಿಕ್ಕಿಗೂ ಕವಿತೆಗೂ ಒಂದು ದೊಡ್ಡ ರಿಲೇಷನ್ಶಿಪ್ ಇದೆ, ಯಾರಿಂದನು ಬಿಡಿಸೋಕ್ಕಾಗದಿರೋ ಅಂತ ಒಂದು ಕಳ್ಳ ಸಂಬಂಧ. ಅದು ನೀವು ಹೇಳಿದ ಕರೆಕ್ಟು ಸರ್. ಏನ ಕರೆಕ್ಟ್? ಹೌದು ಕಣ, ಕವಿತೆಗೂ ಕಿಕ್ಕಿಗೂ ಇರುವಂತ ಸಂಬಂಧ ಪವಿತ್ರವಾದ ಸಂಬಂಧ.
ನೀವ್ ಹೇಳೋ ಹಾಗೆ ಕೇವಲವಾಗಿರೋ ಕಳ್ಳ ಸಂಬಂಧ ಅಲ್ಲ. ಏನೋ ಡೆನಿಸ್, ನಿನ್ ಯಾವ್ದಿಷ್ಟ ಅದನ್ನ ಹಾಡ್ಕೊಳೋ, ಇವಾಗ ಯಾರು ಬೇಡ ಅಂದ್ರು. ಕೆಲವು ಸಂಬಂಧಗಳು ಹಾಗೆ ಸಂಜಯ್. ಫಾರ್ ಎಕ್ಸಾಂಪಲ್, ಈ ವೆಕೇಶನ್ ಎಂಜಾಯ್ ಮಾಡೋದಕ್ಕೆ ಈ ರೆಸಾರ್ಟ್ ಬಂದ ನಾನು ಇವಾಗ ನಿಮ್ ಜೊತೆ ಈಗ ಇಲ್ಲಿದ್ದೀನಲ್ಲ. ಅರ್ಥ ಆಗಲಿಲ್ಲ ಸರ್. ಅರ್ಥ ಆಗೋ ತರ ನಾನು ನಿಮ್ಗೆ ಹೇಳ್ತೀನಿ, ಈ ರೆಸಾರ್ಟಲ್ಲೇ ನನಗೇನಾದ್ರೂ ಹೆಚ್ಚು ಕಮ್ಮಿ ಆದರೆ ಖಂಡಿತ ಪೊಲೀಸ್ನವ್ರು ನಿಮ್ಮ ಮೇಲೆ ಡೌಟ್ ಪಡ್ತಾರೆ. ನೀವು ಹೇಳಿದ ಒಂದು ಅರ್ಥ ಆಗ್ಲಿಲ್ವಲ್ಲ ಸರ್, ಈ ರೆಸಾರ್ಟಲ್ಲಿ ನಿಮ್ಗೇನಾಗತ್ತೆ ಅಂತ ಹೇಳ್ತೀರಾ? ನೀವ್ ಯಾರಿಗಾದ್ರೂ ಭಯ ಪಡ್ತಾ ಇದ್ದೀರಾ ಸರ್? ಎಸ್, ನಾನು ಸರ್ವಿಸ್ ಅಲ್ಲಿ ಇದ್ದಾಗ್ಲೂ ಇವಾಗ್ಲೂ ನನಗ್ ಗೊತ್ತು ಸಾವು ನನ್ನನ್ನು ಎಲ್ಲೂ ಹಿಂಬಾಲಿಸ್ತಿದೆ ಅಂತ. ನನಗದು ಗೊತ್ತಾಗ್ತಿದೆ. ಥ್ಯಾಂಕ್ಸ್ ಫಾರ್ ದ ಡ್ರಿಂಕ್. ನೀವು ಹೋಗಿ ಮಲ್ಕೊಳ್ಳಿ, ನಾಳೆ ನೋಡೋಣ. ಗುಡ್ ನೈಟ್. ನನ್ನ ವಿರುದ್ಧವಾಗಿ ಸಾಕ್ಷಿ ಹೇಳ್ತೀಯನೋ ಮಗನೇ? ವಕೀಲರು ಬಂದರು. ನಿನಗೆ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದ ಶ್ರೀಧರ್ನ ಹಣಕ್ಕೋಸ್ಕರ ನೀನು ಕೊಂದ್ಬಿಟ್ಟೆ. ಐಪಿಸಿ ಸೆಕ್ಷನ್ 302 ನಿನಗೆ ಗಲ್ಲು ಶಿಕ್ಷೆ. ಕರೆಕ್ಟ್ ಸರ್, ಹಾಗೆ ಮಾಡಿ. ಹಾಯ್ ಸರ್. ಏನ್ ಸರ್, ಇನ್ನು ಮಲಗಿಲ್ವಾ? ಇಲ್ಲ, ನನ್ನ ಹೊಸ ಪ್ರಾಜೆಕ್ಟ್ ಬಗ್ಗೆ ಪ್ಲಾನ್ ಮಾಡ್ತಾ ಇದ್ದೆ. ಈ ರೆಸಾರ್ಟ್ ನ ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡಬೇಕು. ವಾಕ್ ಹೋಗ್ತಾ ಮಾತಾಡೋಣ. ಶೋರ್ ಸರ್. ಈ ಪ್ರಾಜೆಕ್ಟ್ ನ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ರಿಲ್ಯಾಕ್ಸ್ ಆಗಿ ಒಂದಿನ ನಾವು ಕೂತ್ಕೊಳ್ಳೋಣ. ಓಕೆ ಸರ್. ಆದ್ರೆ ಇದ್ರ ಫುಲ್ ಕ್ರೆಡಿಟ್ ಜೀವಾಗೆ ಸಿಗ್ಬೇಕು. ಗ್ರೀನ್ ಎಫ್ಎಂ ಸರ್, ನಾಳೆ ನೀವು ಫ್ರೀ ಇದ್ದೀರಾ? ಅಟೆಂಡ್ ಮಾಡು. ಓ ನೋ, ದಟ್ಸ್ ಓಕೆ. ಜೀವ ಬರ್ತಿದ್ದಾರೆ ನಾಳೆ ನಿಮ್ಮ ನೋಡ್ಬೇಕು ಅಂತ. ಅವ್ರಿಗೆ ನಿಮ್ಮ ಹತ್ರ ಡಿಸ್ಕಸ್ ಮಾಡೋದಕ್ಕೆ ತುಂಬಾನೇ ಐಡಿಯಾಸ್ ಇದೆ. ಓಕೆ, ನಾನು ಇಲ್ಲೇ ಇರ್ತೀನಿ, ನಾಳೆ ಮೀಟ್ ಮಾಡೋಣ. ಗುಡ್ ನೈಟ್. ಗುಡ್ ನೈಟ್ ಸರ್. ನಾನು ಒಂದು ಉಸ್ತಾದು, ನಾನು ಒಂದು ಉಸ್ತಾದು, ನನ್ನನ್ನು ನೋಡು. ತುತ್ತುರು ತುತ್ತುರುತು ತುತ್ತುರು ತುತ್ತುರುತು ತುತ್ತುರು ತುತ್ತುರುತು. ಇಲ್ಲ ಬೇಡ, ಬೇರೆ ಹಾಡಾಡ್ತೀನಿ. ಒಂದಿನ ಸಾಕ ಇದು, ಒಂದಿನ ಸಾಕ ಕ ನಾನು ಹಾಡಕ್ಕೆ ಇನ್ನೊಂದು ಸಬ್ಬೇಕ್.
ನಿಲ್ಸ, ಚೆನ್ನಾಗಿರೋ ಹಾಡನ್ನ ಹಾಡಿ ಕೇಳಿಸ್ತಾ ಇದ್ದಾನೆ. ಏಯ್, ನನ್ಗೇನ್ ಬರುತ್ತೋ ಅದೇ ನಾನು ಹಾಡಕ್ಕಾಗೋದು, ನಾನು ಸುಮ್ನೆ ಕೇಳಿಸ್ಬೇಡ, ಅರ್ಥ ಆಯ್ತಾ? ಏಯ್, ನಾನು ಕರೆಕ್ಟಾಗಿ ಸಂಗೀತ ಕ್ಲಾಸ್ಗೆ ಹೋಗಿದ್ರೆ ಎಸ್ ಪಿ ಬಿ ತರ ದೊಡ್ಡ ಹಾಡುಗಾರ ಆಗ್ಬಿಡ್ತಿದ್ದೆ. ಅಲ್ನೋಡ್ ಬರ್ತಾವನೆ ದೇವದಾಸ್, ಇದೇ ತರ ಕುಡಿತಾ ಇದ್ರೆ ಕೊನೆಯಲ್ಲಿ ರಕ್ತವಾಂತಿ ಮಾಡ್ಕೊಂಡೆ ಸಾಯ್ತಾನೆ ಇವನು. ಬಾರೋ, ಸಾಧುಕೋಕಿಲ್ಲ, ಏನಾದ್ರೂ ನಡೆಯತ್ತಾ? ಏನ್ ನಡಿಬೇಕಿತ್ತು? ನೀನ್ ಲವ್ ಮಾಡ್ರೋ ಮಗ, ನಿನ್ ಮಗ ಇವನಂತೂ ಬದಲಾಗಲ್ಲ. ಏನೆಲ್ಲ ಹೇಳಿ ಕರ್ಕೊಂಡ್ ಬಂದ್ರು, 7 ದಿವಸ ಸೆಲೆಬ್ರೇಷನ್, ಜಿಂಕೆ ಮಾಂಸ, ಎಷ್ಟೆಲ್ಲ ಆಸೆ ಇಟ್ಕೊಂಡ್ ಬಂದ್ನೋ, ಕೊನೆಗೆ ನೀನ್ ಸ್ನಾನ ಮಾಡಿದ್ರೆ ನೋಡಂಗಾಗೋಯ್ತಲ್ಲೋ, ರೆಡಿ ಬಗ್ಗರ್ಸ್. ಲೈ ಬೇಗ ಬಂದ್ರೋ, ತುಂಬಾ ಹೊಟ್ಟೆ ಹಸಿತಾ ಇದೆ. ಚೆನ್ನಾಗ್ ತಿನ್ನೋದು, ಪ್ರೀತಿ ಮಾಡೋದು, ಇದನ್ನ ಬಿಟ್ಟು ಬೇರೆ ಯಾವ್ದು ಕೆಲಸ ಇಲ್ಲ ಅಲ್ವಾ ನಿನ್ಗೆ? ಟವಲ್ ಕೊಡೋ ತಗ. ಇಲ್ಲಿಗೆ ಬಂದು ನಿಮ್ಮಿಬ್ಬರನ್ನು ಮೈಯಕ್ ಬಿಟ್ಟಿದ್ದೇನಲ್ಲ, ಅದೇ ದೊಡ್ಡ ವಿಷಯ. ಏಯ್, ಗುರಾಯಿಸ್ಬೇಡ, ಹೋಗಲೇ. ಹೋದ್ರೆ ಹೋಗ್ಲಿ ಅಂತ ಬಿಟ್ರೆ ತುಂಬಾನೇ ಆಡ್ತಿದ್ದಾರೆ. ಇನ್ನು ನನ್ನ ಬಗ್ಗೆ ಏನು ಗೊತ್ತಿಲ್ಲ, ಸುಮ್ಮನಿಲ್ಲಾರ್ದವ್ರ ಹತ್ರ ಹೊಡ್ಸ್ಕೊಂಡು ಸಾಯ್ಬೇಡ. ಅಯ್ಯೋ, ಏನ್ ಕರ್ಮನೋ ಇದು, ಹೊಟ್ಟೆ ಉರಿತಾ ಇದೆ, ಎಲ್ಲದಕ್ಕೂ ಮಚ್ಚೆ ಇರಬೇಕು. ಅಲ್ಲಿ ನೋಡು, ಅವ್ರು ಎಷ್ಟು ಆನಂದವಾಗಿದ್ದಾರೆ ಅಂತ ನೋಡ್ತಾ ಇದೆಯಲ್ವಾ? ಅವರು ಚೆನ್ನಾಗಿ ಪ್ರೀತಿ ಮಾಡಲಿ, ಆಸೆ ತೀರೋವರೆಗೂ ಪ್ರೀತಿ ಮಾಡಲಿ. ರೂಮ್ ಎಲ್ಲಿ ಅಂತ ಗೊತ್ತಿದ್ರೆ ಉಳಿದಿದ್ದು ನೋಡ್ಬೋದಿತ್ತು. ಏನು ಅವ್ರಿಗೆ ಬೇಕಾಗತ್ತಾ? ಏನೋ ನಿನ್ ಕೈಲಿರೋ ಐಟಮ್. ಅಯ್ಯಯ್ಯೋ, ಇವನೇನೋ ನಾಚಿಕೆ ಗಿಟ್ಟ ಹಾಕ್ಬಿಡ್ತಾನೆ. ಹೋಗ. ಏನ ಛೀ, ನೀವ್ ಬಂದು ತುಂಬಾ ಹೊತ್ತ ಆಯ್ತಾ ಸರ್? ಇಲ್ಲ, ಈ ರೆಸಾರ್ಟ್ನ ಸೌಂದರ್ಯ ನೋಡ್ತಾ ಹಾಗೆ ನಿಂತ್ಕೊಂಡ್ಬಿಟ್ಟೆ. ತುಂಬಾ ಸುಂದರವಾಗಿದೆ ಅಲ್ಲ? ಒಳ್ಳೆ ಟೇಸ್ಟ್ ಇರೋರೆ ಕಟ್ಟಿದ್ದಾರೆ, ರೈಟ್? ನೀವ್ ಹೇಳಿರೋ ಹಾಗೆ ನಾನು ಎಲ್ಲನೂ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ಯಾವುದೇ ಅನುಮಾನ ಇಲ್ಲ ತಾನೆ? ಇಲ್ಲ, ಆದ್ರೆ ಪ್ಲಾನಿಂಗ್ ಎಲ್ಲ ಕರೆಕ್ಟ್ ಆಗಿ ಹೋಗ್ತಾ ಇದೆ. ನಿಮ್ಮನ್ ನಂಬೆ ನಾನು ಇದನ್ನೆಲ್ಲ ಮಾಡ್ತಾ ಇದ್ದೀನಿ. ನೀನೇನ್ ತಲೆ ಕೆಡಿಸ್ಕೋಬೇಡ, ನೀನ್ ನನಗೋಸ್ಕರ ಮಾಡ್ತಾ ಇರೋ ಕೆಲ್ಸಕ್ಕೆ ನಿನಗೆ ಖಂಡಿತ ಒಂದು ಬಹುಮಾನ ಇದೆ. ಆ ನಂಬಿಕೆ ನನಗ್ ತುಂಬಾನೇ ಇದೆ, ಬಟ್ ನಿಮ್ ಪ್ಲಾನ್ ಏನು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಯುರೋಪ್ ಹೋಗಿ ಸೆಟ್ಲ್ ಆಗೋಣ ಅಂತ ನಿರ್ಧಾರ ಮಾಡ್ಬಿಟ್ಟೆ. ಯದ್ವಾ ತದ್ವಾ ದುಡ್ಡು, ಆದ್ರಿಂದ ನಾನು ಪ್ರತಿಯೊಂದು ದಿನಾನು ಮಜದೊಂದಿಗೆ ಪ್ರಾರಂಭ ಮಾಡ್ತೀನಿ. ಎವ್ರಿ ಡೇ ಸ್ಯಾಟರ್ಡೇ ನ್ಯೂ ಸೆಲೆಬ್ರೇಷನ್. ಎಲ್ಲ ನಿಮ್ ಇಷ್ಟ ಸರ್, ಮ್ಯಾನೇಜರ್ ವೇಟ್ ಮಾಡ್ತಿರ್ತಾರೆ, ಬನ್ನಿ ಸರ್, ಹೋಗೋಣ. ಹೋಗೋಣ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಡಾಲಿಯಾ ನಿನ್ ಬಗ್ಗೆ ಎಲ್ಲ ಹೇಳಿದ್ಲು. ಈ ರೆಸಾರ್ಟ್ ಕನ್ಸ್ಟ್ರಕ್ಷನ್ ಬಗ್ಗೆ ಜೀವ ಅವ್ರು ಹೇಳ್ತಾ ಇದ್ರು. ಕನ್ಸ್ಟ್ರಕ್ಷನ್ ಮುಗಿಯೋದಕ್ಕೆ ತುಂಬಾ ದಿನಗಳಾಗುತ್ತೆ ಅನ್ಸುತ್ತೆ. ನೀವೊಬ್ರು ಡಿಸೈನರ್ ಅಂತ ಗೊತ್ತಾಗುತ್ತೆ, ಯಾಕಂದ್ರೆ ಇದನ್ನ ನೋಡಿ ನನಗೆ ಹೊಟ್ಟೆ ಉರಿ ಆಗೋಯ್ತು. ನಿಮ್ ಬಗ್ಗೆ ತುಂಬಾ ಕೇಳಿದ್ದೀನಿ ನಾನು, ಅದರಲ್ಲೂ ಡಾಲಿಯಾ ತುಂಬಾ ಹೇಳಿದಾಳೆ. ಒಳ್ಳೆ ತರ ತಾನೇ ಹೇಳಿದ್ಲು. ಖಂಡಿತ ಸರ್, ಅದು ನಿಮ್ಮ ಬಿಸ್ನೆಸ್ ಬಗ್ಗೆ ಕರೆಕ್ಟ್, ಆದ್ರೆ ಈಗ ಅದರ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಪ್ರಾಸಿಕ್ಯೂಟರ್ ಆಗಿದ್ದ ಸಮಯದಲ್ಲಿ 4 ತಿಂಗಳು ಗರ್ಭಿಣಿಯಾಗಿದ್ದ ನನ್ನ ಹೆಂಡತಿ ಸಾವು ನನ್ನನ್ನು ತುಂಬಾ ನೋಯಿಸ್ಬಿಡ್ತು. ಆಮೇಲೆ ಅವರ ಅಪ್ಪ ಹೋದ್ಮೇಲೆ ಎಲ್ಲಾ ಜವಾಬ್ದಾರಿ ನನ್ನ ತಲೆ ಮೇಲೆ ಬಿತ್ತು. ಸಾರಿ ಸರ್, ನಾನು ಹಳೆ ವಿಷಯ ಎಲ್ಲ ನೆನಪಿಸ್ಬಿಟ್ಟೆ. ಇದೆಲ್ಲ ಯಾರಿಗಾಗಿ ಅಂತ ಇವಾಗ ನನಗೆ ಗೊತ್ತಾಗ್ತಾ ಇದೆ. ಇದರ ಹಿಂದಿನ ತಲೆಮಾರು ಕೂಡ ಯಾರೂ ಇಲ್ಲ. ಹಾ, ನಾನಿವಾಗ ಸ್ವಲ್ಪ ಹೊರಗಡೆ ಹೋಗಬೇಕು, ನೀವು ಮಾತಾಡ್ತಾ ಇರಿ. ಪ್ರಾಜೆಕ್ಟ್ನ ಇನ್ನೊಂದು ವಿಷಯದ ಬಗ್ಗೆ ಒಂದು ಪ್ಲಾನ್ ರೆಡಿ ಮಾಡಿ. ಎಸ್ ಸರ್. ನಂತರ ನಾವೆಲ್ಲ ಒಟ್ಟಿಗೆ ಕೂತ್ಕೊಳ್ಳೋಣ. ಓಕೆ ಸರ್, ಬಾಯ್. ಓಕೆ ಸರ್, ಬಾಯ್. ಬೇರೆಯವ್ರು ಹೇಳೋ ಪ್ರಕಾರ ಒಂದು ವಿಷಯ ಚೆನ್ನಾಗಿ ಅರ್ಥ ಆಗುತ್ತೆ. ನಮಗಿಂತ ಮುಂಚೆ ಈ ಪ್ರಪಂಚದಲ್ಲಿ ತುಂಬ ಜನ ಜೀವನ ಮಾಡಿದ್ದಾರೆ. ಅದಕ್ಕಿಂತ ಸಾಕ್ಷಿ ಈ ಪ್ರಪಂಚದಲ್ಲೇ ಇದೆ. ಈ ಕಣ್ಣಿಂದ ನೋಡುವಂತ ಸೌಂದರ್ಯ ಎಲ್ಲ ಅದಕ್ಕೆ ಇರೋದಿಲ್ಲ. ನಂಗೆ ತೊಂದರೆ ಕೊಡದೆ ಸ್ವಲ್ಪ ಸೈಲೆಂಟ್ ಆಗಿರ್ತೀರಾ? ಇದನ್ನ ನೀನು ತೊಂದರೆ ಅಂತ ಅನ್ಕೊಂಡ್ರೆ ಈ ಸುಂದರವಾದ ಕ್ಷಣವನ್ನು ನಾವು ಯಾವತ್ತೂ ಅನುಭವಿಸೋಕ್ಕಾಗಲ್ಲ. ಒಳಗಡೆ ಇರುವಂಥ ಸಂಬಂಧ ಫ್ರೆಂಡ್ಶಿಪ್ಪು ಆಗಿರ್ಬೋದು, ರಕ್ತ ಸಂಬಂಧ ಆಗಿರ್ಬೋದು, ಏನು ಬೇಕಾದರೂ ಆಗಿರ್ಬೋದು, ನಿಜ ಏನು ಅಂತ ತಿಳ್ಕೊಂಡ್ಬಿಟ್ರೆ ಮನುಷ್ಯನಿಗೆ ಯಾವ ತೊಂದರೆನೂ ಬರಲ್ಲ. ಏನು ಹೇಳಕ್ಕೆ ಬರ್ತಿದ್ದೀರಾ? ಸಂಬಂಧಗಳಿಗೆ ಬೆಲೆನೇ ಇಲ್ವಾ? ಅಥವಾ ನನ್ನ ವೇದನೆ ಅರ್ಥ ಆಗ್ತಿಲ್ವಾ?
ಈ ಸ್ಥಳದಲ್ಲಿ ನಾನು ಯಾರನ್ನು ಡಿಸ್ಟರ್ಬ್ ಮಾಡಕ್ ಇಷ್ಟಪಡಲ್ಲ. ನಾನು ಮರಿಬೇಕು, ನನ್ನ ಮನಸ್ಸಲ್ಲಿರೋ ಎಲ್ಲದನ್ನು ಮರಿಬೇಕು. ನಿನ್ನಿಂದ ಮರೆಯಕ್ಕಾಗತ್ತೆ ಅಂತ ಅನಿಸ್ತಾ ಇದೆಯಾ? ಯಾವತ್ತೂ ಮರೆಯಕ್ಕಾಗದೇ ಇರೋಂಥ ನೆನಪುಗಳೇ ನಮ್ಮೊಳಗಡೆ ಇರೋದು. ಆದರೆ ಆ ಎಲ್ಲ ನೆನಪುಗಳನ್ನು ಅಳಿಸ್ಲೇಬೇಕು. ನೀನು ದೇವರು ಮನುಷ್ಯನಿಗೆ ಅಂತ ಕೊಟ್ಟಿರೋ ದೊಡ್ಡ ವರನೇ ಮರವು. ಅವತ್ತೇನೋ ಗೊತ್ತಿಲ್ಲದೆ ಐ ಆಮ್ ಸಾರಿ. ಫೋನ್ ರಿಂಗ್ ಆಗ್ತಿದೆ ನೋಡು. ಯಾರ್ದೋ ಬೆಳಿಗ್ಗೆ ಬೆಳಿಗ್ಗೆ ಫೋನು. ಹಾ ಮ್ಯಾನೇಜರ್ ಕಣ, ಇವನ್ಯಾಕೆ ಫೋನ್ ಮಾಡ್ತಾಯಿದ್ದಾನೆ? ಅವ್ರುಗಳೇನಾದ್ರೂ ಸಮಸ್ಯೆ ಮಾಡಿದಾರ ಅಂತ. ಹಾಗೆಲ್ಲ ಇರಕ್ಕೆ ಚಾನ್ಸೇ ಇಲ್ಲ. ಅದಕ್ಕೆಲ್ಲ ಟೈಮ್ ಎಲ್ಲಿದೆಯೋ ಅವ್ರಿಗೆ? ಹುಡುಗರಿಂದ ಹುಚ್ಚರು ತರ ಸುತ್ತಾ ಇದ್ದಾರೆ. ಏನಕ್ಕೆ ಫೋನ್ ಮಾಡಿದ್ದ? ನಮ್ಮ ಪ್ರೋಗ್ರಾಮ್ ಬಗ್ಗೆ ವಿಚಾರಿಸೋದಕ್ಕೆ. ಓಹೋ, ಲೋ ಅಲ್ಲಿ ನೋಡು. ಹಲೋ ಸರ್. ಏನು ಕಳ್ಳನಗು? ಏನಿಲ್ಲ ಸರ್, ಇವ್ರ ಅಕ್ಕಂಗೆ ಹುಚ್ಚಿಡ್ಬಿಡ್ತು ಅದಕ್ಕೆ ಮಾತಾಡ್ತಿದ್ವಿ. ನೀವೆಲ್ಲ ನಾಳೆ ಫ್ರೀ ಆದ್ರೆ ಒಂದ್ ಜಾಗಕ್ಕೆ ಹೋಗಿ ಬರೋಣ. ಶೋರ್ ಸರ್, ಫ್ರೀನೇ? ಹೌದು ಸರ್, ಫ್ರೀನೇ. ಹಾಗಾದ್ರೆ ಬೆಳಗ್ಗೆನೆ ಹೊರಡೋಣ. ಓಕೆ ಸರ್, ಓಕೆ ಸರ್, ಓಕೆ ಸರ್, ಬೈ ಸರ್. ಏನೋ ಎಲ್ಲಿ ಕರೀತಾ ಇದಾರೆ? ಹೋಗೋಣ, ಹೋಗಿ ನೋಡಿದ್ರೆ ತಾನೇ ಗೊತ್ತಾಗೋದು. ಆ ಹುಡುಗ ಯಾರು ಅಂತ ಹುಡುಕ್ಲಿಲ್ವಾ? ಇಲ್ಲ ಸರ್, ಅದಾದ್ಮೇಲೆ ಚಂದ್ರಾಗೋದ್ರಲ್ಲಿ ಇಷ್ಟ ಇರಲಿಲ್ಲ. ಆ ಹುಡುಗನ್ನ ಇವಳು ತುಂಬಾನೇ ನಂಬಿದ್ಲು, ಅದಕ್ಕೋಸ್ಕರನೇ. ಕರೆಕ್ಟ್, ಈಗಿನ ಕಾಲದಲ್ಲಿ ಯಾರನ್ನೂ ನಂಬೋಕಾಗಲ್ಲ. ಬೇರೆ ಏನಾದರೂ ಯೋಚನೆ ಮಾಡ್ಬೋದಲ್ವಾ? ಆ ಘಟನೆ ಆದ್ಮೇಲೆ ಚಂದ್ರ ತುಂಬಾನೇ ಡಿಪ್ರೆಸ್ ಆಗೋದ್ಲು. ಇಲ್ಲಿಗೆ ಬಂದ್ಮೇಲೆ ಅವಳ ಮನಸ್ಸಿಗೆ ಸ್ವಲ್ಪ ಹಿತ ಸಿಕ್ಕಿರೋದು. ಆಗ ಚಂದ್ರ, ಚಂದ್ರ, ಏನಾಯ್ತು? ಏನಾಯ್ತು ಚಂದ್ರ? ಏನಾಯ್ತು? ಅಲ್ಲೇನಿದೆ? ಏನಮ್ಮ? ಭಯಪಡ್ಬೇಡ ಹೇಳಮ್ಮ, ಭಯಪಡ್ಬೇಡ, ಧೈರ್ಯವಾಗಿರು. ಏನಾಯ್ತು? ಅರಮನೆ ನೋಡಿದ್ರೆ ಗೊತ್ತಾಗಲ್ವಾ? ಹೆತ್ತವರಿಂದ ತಿರಸ್ಕಾರ ಆದಂಥವ್ರು ತುಂಬಾ ಮಕ್ಕಳು ಇಲ್ಲಿದ್ದಾರೆ. ಫಾದರ್ ಡಾಮ್ಲಿನ್ ಅವರೇ ಅವ್ರನ್ನೆಲ್ಲ ನೋಡ್ಕೋತಿದ್ದಾರೆ. ಓ ಹಾಗ. ಆಮೇಲೆ ನಾನು ಸಂಪಾದನೆ ಮಾಡಿರೋದನ್ನೆಲ್ಲ ಈ ತರ ಆಶ್ರಮಕ್ಕೆ ಮಕ್ಕಳಿಗೆಲ್ಲ ಕೊಡ್ತಾ ಇದ್ದೀನಿ. ನಾನು ಬದುಕಿರೋದೇ ಇವರಿಗೋಸ್ಕರ. ನಮಸ್ಕಾರ ಫಾದರ್. ಗುಡ್ ಮಾರ್ನಿಂಗ್ ಫಾದರ್. ಗುಡ್ ಮಾರ್ನಿಂಗ್ ಫಾದರ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ನಿಮ್ಮನ್ನೇ ನೆನೆಸ್ಕೊತಾ ಇದ್ದೆ. ಹಣ ಎಲ್ಲ ಖಾಲಿಯಾಗಿದೆ, ಸರಿಯಾಗಿ ಕೊಡ್ತಾ ಇದ್ದವರು ಕೂಡ ಕೊಡೋದು ನಿಲ್ಲಿಸ್ಬಿಟ್ಟಿದ್ದಾರೆ. ಅದಕ್ಕೇನಂತೆ ಫಾದರ್, ನಾಳೆನೆ ಕೊಟ್ಟು ಕಳಿಸ್ತೀನಿ. ನಿನ್ನ ನೋಡ್ತಾ ಇದ್ರೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಸಹಾಯ ಮಾಡೋ ಹೆಸರಲ್ಲಿ ಇಲ್ಲಿಗೆ ತುಂಬ ಜನ ಬರ್ತಾ ಇದ್ದಾರೆ. ಮಕ್ಕಳ ಜೊತೆ ಫೋಟೋ ತೆಗೆಸ್ಕೊಂಡು ಅದನ್ನ ಇಟ್ಕೊಂಡು ಪಬ್ಲಿಸಿಟಿ ತಗೋತಾ ಇದ್ದಾರೆ. ಇವಾಗ ಅದೇನು ಹೊಸದಾಗಿ ಬಂದಿದೆಯಲ್ಲ ಅದು, ಫೇಸ್ಬುಕ್, ವಾಟ್ಸಪ್. ಹಾ ಅದೇನೆ,
ಎಷ್ಟು ಲೈಕ್ ಸಿಗುತ್ತೆ ಅಂತ ನೋಡ್ಕೊಳ್ಳೋಕಷ್ಟೇ. ಪ್ರೀತಿಗಾಗಿ ಹಾತೊರಿತರು ಈ ಮಕ್ಕಳ ಬಗ್ಗೆ ಅವ್ರಿಗೇನು ಬೇಕಾಗಿಲ್ಲ. ಮರ್ತ್ಬಿಟ್ಟೆ ಫಾದರ್, ಇವರು ನನಗೆ ಚೆನ್ನಾಗಿ ಗೊತ್ತಿರೋದು. ಇಷ್ಟು ದೂರ ಬರ್ತಾ ಇದ್ದೀನಲ್ಲ, ಇವರನ್ನ ನನ್ನ ಜೊತೆ ಕರ್ಕೊಂಡು ಬಂದು ನಿಮಗೆ ಪರಿಚಯ ಮಾಡೋಣ ಅಂತ. ಸಂತೋಷ್, ಈ ವಯಸ್ಸಲ್ಲೂ ನಿನಗೆ ಹುಡುಗರ ಜೊತೆ ಫ್ರೆಂಡ್ಶಿಪ್? ಅದು ಫಾದರ್ ಒಳ್ಳೆ ವಿಷಯ. ನಮ್ಮ ಮನಸ್ಸು ಮಕ್ಕಳ ತರ ಆಗುತ್ತೆ. ಎಲ್ಲರೂ ಹೇಳ್ತಾರೆ ನಾ ನೋಡಕ್ಕೆ ಮಗು ತರ ಅಂತ. ಜಾನ್ಸಿ ಇವಾಗ ಹೇಗಿದ್ದಾರೆ ಫಾದರ್? ಏನು ಚೇಂಜಸ್ ಇಲ್ಲ. ನನಗೇನಾದ್ರೂ ಆದ್ರೆ ನೀನಿದ್ದೀಯಲ್ಲ ಅಂತ ಒಂದು ಧೈರ್ಯ ಇದೆ. ಹಾಗೆಲ್ಲ ನಾವು ನಿಮ್ಮನ್ನ ಬಿಟ್ಬಿಡೋಕ್ಕಾಗಲ್ಲ ಫಾದರ್, ನೀವು ನಮ್ಮ ಜೊತೆನೇ ಇರಬೇಕು. ನನಗೊಂದೇ ಒಂದು ಆಸೆ ಇದೆ, ಅವನು ಒಂದೇ ಒಂದು ಸಾರಿ ನೋಡಬೇಕು ಅವಳ ಮಗನಾದ ಕ್ರಿಸ್ಟೋಫರ್ನ. ಆ ನಂತರ ಜಾನ್ಸಿನ ಅವನಿಗೆ ಒಪ್ಪಿಸ್ಬಿಡ್ತೀನಿ. ಅವನ್ನ ಕಂಡುಹಿಡಿಯಬಹುದು ಫಾದರ್, ನನ್ನನ್ನು ಹುಡ್ಕೊಂಡು ಬರ್ತಾನೆ ಯಾವಾಗ ಬೇಕಾದರೂ. ಜೀಸಸ್, ಅವನ್ ಹೇಗಾದರೂ ಕರ್ಕೊಂಡು ಬಾ. ಹೌದು, ನೀನ್ ಜಾನ್ಸಿನ್ ನೋಡ್ತೀಯ? ಬಾ. ಓಕೆ ಓಕೆ, ನೀನು ಬೆಳಗ್ಗೆನೇ ರೆಸಾರ್ಟ್ಗೆ ಬಂದರೆ ಸಾಕು, ನಾನು ಇಲ್ಲೇ ಇರ್ತೀನಿ. ಓಕೆ, ಗುಡ್ ನೈಟ್. ನಮಸ್ಕಾರ ಸರ್, ಚೆನ್ನಾಗಿದ್ದೀನಿ ಸರ್. ನೀವು ಈ ಜಾಗ ಬಿಟ್ಟು ಹೋದ್ಮೇಲೆ ನಮ್ಮನ್ನೆಲ್ಲ ಮರ್ತಿದ್ದೀರಾ ಅನ್ಕೊಂಡೆ. ಏನಪ್ಪ ಮಾಡೋದು, ಗೌರ್ಮೆಂಟ್ ಬದಲಾಗಿ ಬದಲಾಗಿ ನಮ್ಮಂತಾನೇ ಫುಟ್ಬಾಲ್ ಆಡ್ತಿದ್ದಾರೆ. ಇವತ್ತು ಈ ಊರು, ನಾಳೆ ಬೇರೆ ಊರು, ಎಲ್ಲೇ ಹೋದ್ರು ನಮ್ ಕೆಲಸ ನಾವು ಮಾಡ್ಲೇಬೇಕು ಅಷ್ಟೇ ತಾನೆ. ಸಾಧಾರಣವಾಗಿ ಮನೇಲಿ ನಡೆಯೋ ಜಗಳ ಈಗ ಸಭೆಗಳಲ್ಲಿ ನಡೆಯುತ್ತೆ, ಅದನ್ನ ಜನರು ಮನೇಲಿ ಕೂತ್ಕೊಂಡು ನೋಡಿ ಇಷ್ಟಪಡ್ತಾರೆ. ಅದ್ಬಿಡು, ಸಾರದ್ ವಿಲ್ಲಾ ಯಾವ್ದು ಅದನ್ನ ನಾನು ನೋಡ್ಬೇಕೆ? ಅದು ಹಳೆ ಕಾಟೇಜ್ ಸರ್, ಅದನ್ನ ಔಟ್ ಸೈಡರ್ಸ್ ಯಾರಿಗೂ ಕೊಡೋದಿಲ್ಲ. ಏನೇ ಹಾಗೆ ನಿಂತ್ಕೊ ನೋಡ್ತಾ ಇದೀಯ? ಏನಪ್ಪ ಗುಣಸಮ ಜಾಸ್ತಿ ಕಾಣುತ್ತೆ, ಏನ್ ಹೈಟ್ ಕಮ್ಮಿ ಆಗ್ತಾನೆ ಇದೆಯಲ್ಲ. ವಯಸ್ಸಾಗಿದೆಯಲ್ಲ ಸರ್, ಅದಕ್ಕೆ ಇನ್ಮೇಲೆಲ್ಲ ಹೀರೋ ಆಗಿ ಮಾಡಕ್ಕಾಗತ್ತಾ? ಏನೋ ಹೇಗಾದ್ರೂ ಮಾಡಿ ಜೀವನ ಮಾಡ್ಬೇಕಲ್ಲ. ಸುಮ್ನೆ ಹೇಳ್ತಾನೆ ಸರ್, ಇವನು ಅವತ್ತು ಇವತ್ತು ಯಾವತ್ತು ಜೀರೋನೇ ಸಾರ್. ಇದರಿಂದ ಸುಮ್ನೆ ಬಿಡ್ತೇನೆ, ಇಲ್ಲ ಅಂದ್ರೆ ಬಾಯ್ ಹರಿದು ಎರಡಕ್ಕೆ ತುರ್ಕ್ಬಿಡ್ತಿದ್ದೆ. ಸರಿ, ನೀವು ಸ್ಟೇಷನ್ ಹೋಗಿ, ಬೇಕಾದ್ರೂ ಫೋನ್ ಮಾಡ್ತೇನೆ. ಓಕೆ. ನನ್ ಬಗ್ಗೆ ನಿಂಗೆ ಗೊತ್ತಿಲ್ಲ, ಊರಲ್ಲಿ ನನ್ನ ನೋಡಿದ್ರೆ ಕೊಲೆ ಮಾಡೋನು ನಮಸ್ಕಾರ ಹಾಕ್ತಾನೆ. ನಿನ್ನ ಕೆಳಗೆ ಹಾಕೊಂಡು ತುಳಿದು ಬಿಡ್ತೀನಿ ಅಷ್ಟೇ. ಹೋಗು. ಓ, ಹೋಗೋಣ ರೈಟ್. ಹಾ, ಹಂಗೆ ಹೋಗಿ, ಹಿಂದೆ ಹೋಗಿ, ಹಿಂದೆ ಹೋಗಿ. ಹಾ, ಹೋಗಿ ಹೋಗಿ. ಹಾ, ಹಂಗೆ ಹೋಗ್ಬೋದು. ಹೋಗಿ ಹೋಗಿ ಹೋಗಿ. ಹಲೋ ಸರ್, ಕೂತ್ಕೋ. ಥ್ಯಾಂಕ್ ಯು ಸರ್. ನೀನು ನಡ್ಕೊಂಡು ಬರುವಾಗ ನನ್ನ ಹಳೆಯ ಸ್ನೇಹಿತ ಜ್ಞಾಪಕಕ್ಕೆ ಬರ್ತಾನೆ. ಹೋದ ಸಲಕ್ಕಿಂತ ಈಗ ಸ್ವಲ್ಪ ಸಣ್ಣಗಾಗಿದ್ದೀರಾ? ಹೋದ ವರ್ಷ ಅಂತ ಹೇಳಿದ್ರೆ ಒಂದು ವರ್ಷ ಆಯ್ತಲ್ವಾ? ಯಾವುದೋ ಅರ್ಜೆಂಟ್ ವಿಷಯ ಇದೆ ಅಂತ ನೈಟ್ ಫೋನ್ ಮಾಡಿದ್ರಿ. ಓ, ಇವಳು ತುಂಬಾ ದೊಡ್ಡ ಹುಡುಗಿ ಆಗಿಬಿಟ್ಟಿದ್ದಾಳೆ. ನಾನು ಇವಾಗಲೂ ಚಿಕ್ಕ ಮಗುನೆ ಅಂತ ಸರ್ ಹೇಳ್ತಿರ್ತಾರೆ. ಕೆಲವು ಸಂದೇಹಗಳು ನಿಜನೂ ಆಗಿರಬಹುದು, ಆದರೆ ಒಂದು ಮಾತ್ರ ನಿಜ, ಅವನಿಲ್ಲ ಇದ್ದಾನೆ. ಅವನ ನಿರ್ಧಾರ ಏನು ಅಂತಾನೆ ಗೊತ್ತಾಗ್ತಿಲ್ಲ. ನೋಡೋಣ ಸರ್, ಇನ್ಮೇಲೆ ಎಲ್ಲ ಫಂಕ್ಷನಲ್ಲೂ ನಾನು ನಿಮ್ಮ ಜೊತೆ ಇರ್ತೀನಿ. ಅಡುಗೆ ಮಾಡೋನ್ಗೆ ಈ ಎಣ್ಣೆನ ಕೊಡೋದು ಬೇಡ. ಬರ್ಲಿ ಸರ್, ನನಗೆ ಮಾತ್ರ ಹಾಕು. ಮ್ಯಾನೇಜ್ ಸರ್ ಗೊತ್ತಾದ್ರೆ ಕೆಲಸದಿಂದ ತೆಗೆದಾಕ್ಬಿಡ್ತಾರೆ. ಕೆಲಸ ಹೋದ್ರೆ ನೀನು ಯೋಚನೆ ಮಾಡ್ಬೇಡ, ನಿನ್ಗೊಂದು ಒಳ್ಳೆ ಕೆಲಸ ನಾನು ಹುಡುಕೊಡ್ತೀನಿ. ಹೋಟೆಲಲ್ಲಿ ಹಿಟ್ಟರುಬ ಕೆಲಸ. ಸಾರ್ ಸೋಗ್ಬಿಡಿ ಸರ್, ಇಲ್ಲಾಂದ್ರೆ ಮೇಲೆ ಹೋಗ್ಬಿಡ್ತೀರಾ? ಯೋಚನೆ ಮಾಡ್ಬೇಡ, ಅಷ್ಟು ಬೇಗ ನಾನು ಮೇಲೆ ಹೋಗೋದಿಲ್ಲ. ನನಗ್ ಗೊತ್ತಿರೋ ಹಾಗೆ ಚೆನ್ನಾಗಿ ಎಣ್ಣೆ ಹೊಡಿಬೇಕು, ಚೆನ್ನಾಗಿ ಊಟ ಮಾಡ್ಬೇಕು, ಆಮೇಲೆ ಮಲ್ಕೋಬೇಕು. ಹಾಕೊಲೆ ಹಂಗಾಕೋ. ಇಲ್ಲಿ ಕುತ್ಕೊಂಡು ನೀವು ವಿದಾಯ ಮಾಡ್ತಾ ಇರೋದು, ಅಲ್ಲಿ ಸೆಲೆಬ್ರೇಷನ್ಗೋಸ್ಕರ ಮೀಟಿಂಗ್ ನಡೀತಾ ಇದ್ರೆ ನೀವು ಇಲ್ಲಿ ಕುತ್ಕೊಂಡು ಈ ತರ ಸೆಲೆಬ್ರೇಷನ್ ಮಾಡ್ತಿದ್ರ? ಅಣ್ಣ, ಮ್ಯಾನೇಜರ್ ಕರೆದ್ರೆ ಅಂತ ಬಂದಣ, ಕಂಪ್ಲೇಂಟ್ ಕಂಪ್ಲೇಂಟ್ ಮಾಡ್ಬೇಡಿ ಅಣ್ಣ. ಖಂಡಿತ ಕಂಪ್ಲೇಂಟ್ ಮಾಡ್ತೇನೆ, ಇವನು ಹೊರಗಡೆ ಕಳಿಸೋವರೆಗೂ ಕಂಪ್ಲೇಂಟ್ ಮಾಡ್ತೇನೆ ಇರ್ತೀನಿ. ಹೋಗು ಇಲ್ಲಿಂದ. ಕುಡಿ ಕುಡಿ ಎಣ್ಣೆ, ಇವಾಗ ಮುಗ್ದೋಗುತ್ತೆ, ಬೇಕಾದ್ರೆ ಒಂದ್ ಪೇಗ್ ಹಾಕೋ. ಕಂಪ್ಲೇಂಟ್ ಎಲ್ಲ ನಾವು ಆಮೇಲೆ ಕೊಟ್ರಾಯ್ತು. ಹಾಗಾದ್ರೆ ಪರವಾಗಿಲ್ಲ, ಬರೀ ಕೈಯಲ್ಲಿ ಬರ್ದೇ ಗ್ಲಾಸ್ ಎತ್ಕೊಂಡು ಬಂದಿಯಲ್ಲ, ಬೇಗ ಬೇಗ ಹಾಕೋ. ಇವನಿಗೆ ಕೊಡೋದೆಲ್ಲ ವೇಸ್ಟೇನೆ, ಅವನಿಗೆ ಹಾಕ್ಬಿಟ್ಟು ನನಗೆ ಸ್ವಲ್ಪ ಹಾಕು, ನಾನು ಇದನ್ನೇ ಹಾಕೋತೀನಿ.
ನನ್ ಜೊತೆ ಕುತ್ಕೊಂಡು ಗುಂಡ ಹಾಕವ್ರು ವಾಂತಿ ಮಾಡಿದ್ರೆ ನನ್ ತುಂಬಾ ಇಷ್ಟ. ಅವಾಗ ತಾನೇ ನಮಗೆ ಎಣ್ಣೆ ಜಾಸ್ತಿ ಸಿಗೋದು. ಸರ್ ಈ ಸಾಕಾಗಲ್ಲ ಅನ್ಸುತ್ತೆ ಸರ್. ಎಣ್ಣೆ ಸಾಗಲಿಲ್ವಾ? ಬಾರ್ಗೋಗಿ ಎಣ್ಣೆ ಹೊಡಿಯೋಣ. ಏಯ್ ಇಲ್ಲಿರೋದು ಫಸ್ಟ್ ಕುಡಿಯೋ, ಕುಡಿ ಕುಡಿ, ಮೊದ್ಲು ಇದನ್ನು ಮುಗಿಸೋ. ಹಲೋ, ನೀನಾದಷ್ಟು ಬೇಗ ಇಲ್ಲಿ ಬರಬೇಕು. ನಾನು ಬರ್ತೀನಿ, ಇನ್ನೊಂದು ಸ್ವಲ್ಪ ಟೈಮ್ ಬೇಕು, ಒಂದೆರಡು ಮೂರು ಕೆಲಸ ಇದ್ದಾವೆ, ಅದು ಮುಗಿದ ಮೇಲೆ ಅಲ್ಲಿಗೇನೆ. ಯಾರ ಫೋನಲ್ಲಿ? ಅವತ್ತು ಬಂದಿದ್ದಲ್ಲ ಅವನೇ. ಓ, ಕಾಸು ಇದ್ದಿದ್ರೆ ಕೂಡಲೇ ಸೆಟ್ಲ್ ಮಾಡ್ಬೋದಿತ್ತು. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಕಣೋ. ಲೇ ಧೈರ್ಯವಾಗಿರೋ, ಕೃಷ್ಣಮೇನನ್ ಸರ್ ಹತ್ರ ನಾವು ಮಾತಾಡೋಣ. ನಿನಗೇನು ಹುಚ್ಚೇನೋ? ಸ್ವಲ್ಪ ದಿನದಿಂದ ಪರಿಚಯ ಆಗಿದ್ದಾರೆ, ಅವ್ರಿಗೆ ಇಷ್ಟೊಂದು ಹಣ ಕೇಳೋಕ್ಕಾಗತ್ತಾ? ಡೆನ್ನಿಸ್ ಹೇಳೋದು ನಿಜಾನೇ, ನಾಳೆ ನಾವು ಇಲ್ಲಿಂದ ಹೋಗ್ಬಿಡ್ತೀವಿ, ಮತ್ತೆ ನಮ್ಮ ಹಳೆ ಸಮಸ್ಯೆ ಎಲ್ಲ ಶುರುವಾಗುತ್ತೆ. ಈ ಥರ ದಿನ ಚಿಕನ್ ಬಿರಿಯಾನಿ ತಿಂದ್ರೆ ಚೆನ್ನಾಗಿರುತ್ತಲ್ಲ? ಏನಾಯ್ತು? ಒಂದು ಗೊತ್ತಾಗ್ತಾ ಇಲ್ಲ, ಗೊತ್ತಿದ್ದವರು ಯಾರು ಏನು ಹೇಳ್ತಾ ಇಲ್ಲ. ಈ ರೆಸಾರ್ಟ್ ಓನರ್ ಕೃಷ್ಣಮೇನನ್ ಸರ್ ಇದಾರಲ್ಲ, ಅವ್ರಿಗೆ ಏನೋ ಆಯ್ತು ಅಂತ ಎಲ್ಲರೂ ಹೇಳ್ತಾ ಇದಾರೆ. ಸೆಲೆಬ್ರೇಷನ್ ಮಾಡೋಣ ಅಂತ ಕರೆದು ಅವಮಾನ ಮಾಡ್ತಿದಾರಲ್ಲ. ಹೌದು, ನೀವೆಲ್ಲರೂ ನಮ್ಮನ್ನ ಕ್ಷಮಿಸ್ಬೇಕು. ಬೆಂಜಮಿನ್ ಸಾರ್ದು ಅನುಮತಿ ಸಿಗದೆ ಯಾರನ್ನು ನಾನು ಹೊರಗಡೆ ಬಿಡೋದಕ್ಕೆ ಆಗೋದಿಲ್ಲ. ನೀವಾದ್ರೂ ಹೇಳಿ ಸರ್, ಮೆನನ್ ಸರ್ ಏನಾಯ್ತು? ಈ ಪೊಲೀಸ್ನವ್ರು ನಮ್ಗೆ ಆ ರೂಮ್ಗೆ ಹೋಗಕ್ಕೆ ಬಿಡಲ್ಲ ಅಂತಾರೆ ಸರ್. ಈ ಗೆಸ್ಟ್ ಗಳ ಮುಂದೆ ನಮ್ ಮರ್ಯಾದೆನೆ ಹೋಗ್ತಾ ಇದೆ ಸರ್. ಅವ್ರಿಗೆಲ್ಲ ನಮ್ಮಿಂದ ಉತ್ತರ ಕೊಡಕ್ಕೆ ಆಗ್ತಿಲ್ಲ. ಹೇಳಿ ಸರ್, ಅವ್ರ ಸಾವಿಗೆ ಯಾರು ಕಾರಣ? ನೀವು ತುಂಬಾ ದಿನದಿಂದ ಸಾರ್ ಜೊತೆ ಇದಿರಲ್ಲ, ಸಾರ್ಗೆ ಆ ರೀತಿ ಎನಿಮೀಸ್ ಗಳು ಯಾರಾದ್ರೂ ಇದ್ದಾರಾ? ಗೊತ್ತಿಲ್ಲ, ನನಗೆ ಗೊತ್ತಿರೋಂಗೆ ಯಾರು ಇಲ್ಲ. ಎಲ್ಲದಕ್ಕೂ ನಿನ್ನೆ ತನ ಕಾರಣ? ಹ್ಮ್, ಬರ. ನಿನಗೆ ಇವನ್ ಗೊತ್ತಾ? ಹೌದು, ಗ್ರೀನ್ ಎಫ್ ಎಂ ಅವ್ರ ಮಾರ್ಕೆಟಿಂಗ್ ಹೆಡ್. ನಾವಿಬ್ರು ಸೇರಿ ಈ ರೆಸಾರ್ಟ್ ಪ್ಯಾಕೇಜ್ ನ ಕೋಆರ್ಡಿನೇಟ್ ಮಾಡಿದ್ವಿ. ಅಷ್ಟರ ಮಟ್ಟಿಗೆ ಪರಿಚಯನಾ? ಹೊಸದಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಸರ್ ನಮ್ಮ ಹತ್ರ ಹೇಳಿದ್ರು. ಯಾಕೆಂದ್ರೆ ಇಲ್ಲಿ ಮಾಡಿರೋ ಮಾರ್ಕೆಟ್ ಬ್ರ್ಯಾಂಡ್ ತುಂಬಾನೇ ಸಕ್ಸಸ್ ಆಗಿತ್ತು. ಸರ್ ನಮಗ್ ತುಂಬಾನೇ ಸಪೋರ್ಟ್ ಮಾಡಿದ್ರು, ಅದಕ್ಕೋಸ್ಕರನೇ ನಾವು ಈ ಮರ್ಡರ್ ಪ್ಲಾನ್ ಮಾಡಿದ್ರಲ್ಲಿ ನಿನ್ ಸಹಕಾರನೂ ಇದೆ ಅಂತ ನಾವು ತಿಳ್ಕೊಬಹುದಾ? ಇಲ್ಲ ಸರ್, ನನಗೇನು ಗೊತ್ತಿಲ್ಲ. ಇವಾಗ ನಡೆದಿದ್ದೆಲ್ಲ ನಾನು ಹೇಳ್ತೀನಿ. ಚೆನ್ನೈನ ನಂಬರ್ ಒನ್ ಬಿಸ್ನೆಸ್ ಗ್ರೂಪ್ ಮಿರಾಸಿಕ್ ಅನ್ನೋ ಒಂದು ಕಂಪನಿ ಈ ರೆಸಾರ್ಟ್ ನ ಕೊಂಡ್ಕೊಳ್ಳೋದಕ್ಕೆ ಇಷ್ಟಪಟ್ಟಿತ್ತು. ಆ ಕಂಪನಿಯಿಂದ ಅಪಾಯಿಂಟ್ ಆಗಿರೋ ವ್ಯಕ್ತಿನೇ ಈ ಜೀವ. ಒಳ್ಳೆ ಕಮಿಷನ್ ಕೊಡ್ತೀವಿ ಅಂತ ಹೇಳಿ ಅಶ್ಯೂರೆನ್ಸ್ ಕೊಟ್ಟಿತ್ತು ಆ ಕಂಪನಿ. ಆದ್ರೆ ಮೆನನ್ ಸಾರ್ಗೆ ಈ ರೆಸಾರ್ಟ್ ಮಾರೋದಕ್ಕೆ ಇಷ್ಟ ಇರಲಿಲ್ಲ. ಮೆನನ್ ಸಾರ್ನ ಒಪ್ಪಿಸೋದಕ್ಕೋಸ್ಕರ ಡಾಲಿನ ಅವ್ರ ಕಂಪ್ನಿಗೆ ಸೇರಿಸ್ಕೊಂಡ್ರು. ಡಾಲಿನೂ ಅವ್ರ ಜೊತೆ ಸೇರ್ಕೊಂಡ್ರು. ಅವ್ರು ಒಪ್ಕೊಳ್ಳಿಲ್ಲ ಅಂತ ಗೊತ್ತಾದ ತಕ್ಷಣ ಅವ್ರನ್ನ ಕೊಲೆ ಮಾಡೋದಕ್ಕೆ ಸಂಚು ಮಾಡಿದ್ರು. ಅದು ಬಿಟ್ಟು ಅವರಿಗೆ ಬೇರೆ ದಾರಿ ಕಾಣಲಿಲ್ಲ. ಇಷ್ಟೇ ತಾನೇ ನಡೆದಿದ್ದು? ಇಲ್ಲ, ನಂಗೇನು ಗೊತ್ತಿಲ್ಲ, ನಾನು ಹಾಗೆಲ್ಲ ಮಾಡೇ ಇಲ್ಲ. ನೀವ್ ಹೇಳ್ತಿರೋದ್ ನಿಜಾನೇ, ನನಗೂ ಈ ಮರ್ಡರ್ಗೂ ಯಾವ್ದು ರೀತಿ ಸಂಬಂಧ ಇಲ್ಲ. ಸರ್, ಡಾಲಿಯಾ ಹೇಳಿದ್ದು ನಿಜಾನೇ, ಈ ಮರ್ಡರ್ನ ನಾನು ಒಬ್ಬನೇ ಮಾಡಿದ್ದು. ಎಸ್,
ಶೀಸ್ ಇನೋಸೆಂಟ್. ಇದು ನಿನ್ ಬಾಯಲ್ಲೇ ಬರ್ಲಿ ಅಂತ ನಾನು ಆತರ ಹೇಳಿದೆ. ನೀನು ಒಬ್ಬನೇ ಮಾಡಿರೋದಂತ ನನಗೆ ಯಾವಾಗಲೂ ಗೊತ್ತಿತ್ತು. ಆದರೂ ಒಂದೇ ಒಂದು ಪ್ರಶ್ನೆ ಬಾಕಿ ಇದೆ ಜೀವ. ಏನಕ್ಕೋಸ್ಕರ ಮೆನನ್ ಸಾರ್ನ ಕೊಂದೆ ಹೇಳು ಜೀವ. ಕರೆಕ್ಟ್ ಆಗಿ ಹೇಳು ಸಾರ್, ಕೇಳ್ತಾ ಇದಾರಲ್ವಾ. ಇರಿ ಜಮಾಲ್, ಜೀವ ಹೇಳ್ತಾನೆ. ಕೊಲ್ಬೇಕು ಅಂತ ನಾನು ಅನ್ಕೊಂಡಿಲ್ಲ, ಆದ್ರೆ ಅದಾಗೋಯ್ತು. ಆಗೋಯ್ತಾ? ಸುಳ್ಳು ಹೇಳ್ಬೇಡ. ಪ್ಲಾನ್ ಮಾಡ್ತಾನೆ ಮಾಡಿದ್ಯಾ? ಇದು ರೆಸಾರ್ಟ್, ಪೊಲೀಸ್ ಸ್ಟೇಷನ್ ಮಾಡ್ಬೇಡ. ಜಮಾಲ್ ಕೈ ಇಟ್ರೆ ನಿನ್ನಿಂದ ತಡ್ಕೊಳಕ್ಕಾಗಲ್ಲ. ಒನ್ ಅವರ್ ಕೊಡಿ ಸರ್, ಎಲ್ಲ ಬಾಯ್ ಬಿಡಿಸ್ಬಿಡ್ತೀನಿ. ಹೌದು, ಕಿತ್ತು ಗುಡ್ಡೆ ಹಾಕ್ಬಿಡ್ತಾನೆ. ಸುಮ್ನಿರೋ. ಒಂದು ರೆಸಾರ್ಟ್ ನ ಓನರ್ ಮಾರ್ಲಿಲ್ಲ ಅಂದ್ರೆ ಅವ್ರನ್ನ ಕೊಂದೇ ಬಿಡ್ತೀರ ಅಲ್ವಾ? ಇದನ್ನ ನಂಬೋಕೆ ಆಗ್ತಿಲ್ವೇ? ಹ್ಮ್, ಕೆಲವು ವರ್ಷಗಳ ಹಿಂದೆ ಬಂದ ತೀರ್ಪಿಗೋಸ್ಕರ ಈ ಕೊಲೆ ನಡೆದಿದೆ ಅಂತ ನಾನು ಹೇಳಿದ್ರೆ ಅದನ್ನ ನೀನು ಒಪ್ಕೋತೀಯ? ಹೇಳಿ ಮಿಸ್ಟರ್ ಕ್ರಿಸ್ಟೋಫರ್. ಫಾದರ್ ಡಾಮಿನಿಕ್ನವರ ಆಫೇಜಿಂದ ಗೋಡೆ ಹತ್ತಿ ಹಾರೋದ ಅದೇ ಹಳೆ ಹುಡುಗ. ಕ್ರಿಸ್ಟೋಫರ್ನಿಂದ ಜೀವಾಗಿ ಬದಲಾಗಿದ್ದು ಈ ಕಥೆಯೆಲ್ಲ ನನಗೆ ಗೊತ್ತು. ಆಫೇಜ್ನ ರಿಪೋರ್ಟಲ್ಲೂ ನಿನ್ನ ಬಗ್ಗೆ ಡೀಟೇಲ್ಸ್ನ ತುಂಬ ವಿವರವಾಗಿ ಹೇಳಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್. ಸೊ ಟೆಲ್ ಮಿ, ಏನ್ ನಿನ್ನ ಮುಂದಿನ ಪ್ಲಾನು? ಯಾವುದಕ್ಕಂತ ಹೇಳು. ನಾನು, ನಮ್ಮಪ್ಪ, ನಮ್ಮಮ್ಮ, ಆ ಸುಂದರವಾದ ಕುಟುಂಬನ ಒಡೆದಾಕ್ತೋರೆ ಈ ಕೃಷ್ಣ ಮೆನನ್. ನಮ್ಮ ಮುಂದೆನೆ ನಮ್ಮಪ್ಪನ ಫ್ರೆಂಡನ್ನ ಆತ ಕೊಂದ್ಬಿಟ್ಟ. ಆ ಅಪರಾಧನ ನಮ್ಮಪ್ಪನ ಮೇಲೆ ಹಾಕ್ಬಿಟ್ಟು ನಮ್ಮಪ್ಪನಿಗೆ ಮರಣದಂಡನೆ ಕೊಡಿಸ್ಬಿಟ್ಟ ಆತ. ಆ ವಯಸ್ಸಿನಲ್ಲಿ ನನಗೇನು ಗೊತ್ತಿರಲಿಲ್ಲ ಅದ್ರ ಬಗ್ಗೆ. ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ. ನನ್ನನ್ನ ಫಾದರ್ ಡಾಮಿನಿಕೆ ತನ್ನ ಆಶ್ರಮ ಕರ್ಕೊಂಡು ಬಂದು ನನಗೆ ಬೇಕಾಗಿರೋ ಎಲ್ಲಾನೂ ಅವರು ಮಾಡಿಕೊಟ್ರು. ಹಾ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅವ್ರ ಜೊತೆ ಸೇರಿ ಆಟ ಆಡೋದ್ ಬಿಟ್ಟು ನೀನಕ್ಕಪ್ಪ ಒಬ್ನೇ ಕೂತಿದ್ದೀಯಾ? ನನಗೆ ನಮ್ಮ ಅಪ್ಪ ಅಮ್ಮನ ನೋಡ್ಬೇಕು. ಅವ್ರು ನಿನ್ ಕರ್ಕೊಂಡು ಹೋಗಕ್ ಬೇಗ ಬರ್ತಾರಪ್ಪ, ಬಾ. ಇಲ್ಲಿ ನೋಡು, ಇವರೆಲ್ಲ ನಿನ್ ತರನೇ ಮಕ್ಕಳು. ಆದ್ರೆ ಇವ್ರ ಮುಖದಲ್ಲಿ ನಿನ್ ತರ ಏನಾದ್ರೂ ನೋವು ಕಾಣ್ತಾ ಇದೀಯ? ಈ ವಯಸ್ಸಲ್ಲಿ ನಾವೇನಾದ್ರೂ ಕಳ್ಕೊಂಡಿದ್ರೆ ಮುಂದೊಂದ್ ದಿನ ನಾವು ಕಳ್ಕೊಂಡಿರೋ ಆಸೆಗಳೆಲ್ಲ ನೆರವೇರೋ ಕಾಲ ಬಂದೇ ಬರುತ್ತೆ. ನೀವೆಲ್ಲ ಹೊರಗಡೆ ಹೋಗಿ ಆಟ ಆಡ್ಕೊಳ್ಳಿ. ನಾನು ಅವನ್ನ ಸಾಯಿಸ್ಬೇಕು. ನನ್ನ ಕುಟುಂಬ ನಾಶ ಮಾಡ್ದವನ್ನ ಹುಡುಕ್ಬಿಟ್ಟು ನಾನ್ ಸಾಯಿಸ್ಲೇಬೇಕು. ನಾನಿದ್ದೀನೋ ನಿನ್ ಜೊತೆ? ಮೊದ್ಲು ನಾವ್ ಇಲ್ಲಿಂದ ಹೊರಗಡೆ ಹೋಗ್ಬೇಕು. ಹತ್ತೋ. ನನಗೆ ಆತನ ಮೇಲಿದ್ದ ಸೇಡು ನನ್ನನ್ನ ಆಶ್ರಮದಿಂದ ಹೊರಗಡೆ ಕರ್ಕೊಂಡು ಬಂದ್ಬಿಡ್ತು. ಆಗ ನನಗೆ ಸಹಾಯ ಮಾಡಕ್ಕಿಂತ ದೇವರು ಒಬ್ಬ ವ್ಯಕ್ತಿನ ಕಳಿಸ್ದ. ಅವ್ರ ಕೈ ಕೆಳಗಡೆ ನಮ್ಮ ಜೀವನ ನಡೀತಾ ಇದ್ರು. ನನ್ನ ಮನಸ್ಸಲ್ಲೇ ನಾನು ನಿರ್ಧಾರ ಮಾಡಿಬಿಟ್ಟಿದ್ದೆ, ಯಾವತ್ತಾದರೂ ಆಗಲಿ ಅವನನ್ನು ಕೊಲ್ಲೇಬೇಕು, ಅದೇ ನನ್ನ ಗುರಿ ಅಂತ. ದಿನ ವಾರಗಳಾಗಿ, ವಾರ ತಿಂಗಳುಗಳಾಗಿ, ವರ್ಷಗಳಾಗಿ ಎಷ್ಟು ವರ್ಷಗಳು ಕಳೆದು ಹೋಯಿತು. ಕೃಷ್ಣ ಮೆನನ್ ಬಗ್ಗೆ ವಿಚಾರಿಸಿದಾಗ ವಾಲಂಟರಿ ರಿಟೈರ್ಮೆಂಟ್ ತಗೊಂಡಿದ್ದಾರೆ ಅಂತ ಗೊತ್ತಾಯಿತು. ಈಗ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ನಾವು ತಿಳ್ಕೊಂಡು ಆ ವ್ಯಕ್ತಿ ಹತ್ರ ಹೋಗೋದಕ್ಕೆ ನಾವು ಎಷ್ಟೋ ಪ್ರಯತ್ನ ಮಾಡಿದ್ವಿ, ಆದರೆ ಯಾವುದೂ ಆಗಲಿಲ್ಲ. ಅಂಥ ಸಮಯದಲ್ಲೇ ನನಗೆ ಹೆಲ್ಪ್ ಮಾಡೋದಕ್ಕೆ ಡಾಲಿಯಾ ಒಪ್ಕೊಂಡ್ಲು. ಯಾರಿಗೂ ಗೊತ್ತಿಲ್ದಿರೋ ಈ ರೆಸಾರ್ಟ್ನಲ್ಲಿ ಆ ಒಂದು ಕಾಂಟೆಸ್ಟ್ನ ರೆಡಿ ಮಾಡಿದ್ದೆ ಅದಕ್ಕೋಸ್ಕರ, ಅವನ ಕತೆನ ಮುಗಿಸೋದಕ್ಕೆ. ನಾನು ಮನಸ್ಸು ಮಾಡಿದ್ರೆ ಇದಕ್ಕಿಂತ ಮುಂಚೆ ಅವನ ಕತೆನ ಮುಗಿಸ್ಬಿಟ್ಟಿದ್ದೆ. ಆದರೆ ಸಾವುಗಾಗಿ ಕಾಯ್ತವರು ಅಂತ ಒಂದು ಭಯ, ಅದನ್ನು ಎಷ್ಟೋ ಸಲ ಅವನ ಮುಖದಲ್ಲಿ ನೋಡಿದೆ. ಅದೇ ನನ್ನ ಗುರಿ. ಸುಂದರವಾಗಿರೋ ನನ್ನ ಕುಟುಂಬನ ಹಾಳು ಮಾಡಿ ನನ್ನನ್ನು ಅನಾಥನನ್ನಾಗಿ ಮಾಡಿದ್ದಕ್ಕೆ, ನನ್ನ ಅಪ್ಪನಿಗೆ ಮರಣದಂಡನೆ ಕೊಡಿಸಿದ್ದಕ್ಕೆ, ಜೀವ ಇದ್ದು ಇಲ್ಲದೆ ಇರೋ ಥರ ಬಾಳ್ತಿರೋ ನಮ್ಮ ಅಮ್ಮನಿಗೋಸ್ಕರ ಅವನ್ನ ಕೊಲ್ಲಬೇಕು ಅಂತ ನಿರ್ಧಾರ ಮಾಡಿದೆ. ಅದಕ್ಕೋಸ್ಕರನೇ ಇಲ್ಲಿಗೆ ಬಂದಿದ್ದು. ಆದರೆ ಅದಕ್ಕಿಂತ ಮುಂಚೆ ಬೇರೆ ಯಾರೋ ಅವನ್ನ ಕೊಂದ್ಬಿಟ್ಟಿದ್ರು. ಆ ಕೊಲೆಗಾರ ಯಾರು ಅಂತ ನೀವೇ ಕಂಡುಹಿಡಿಬೇಕು. ಒಂದು ವೇಳೆ ಅವ್ರಿಗೂ ನಂತರ ಯಾವುದಾದ್ರೂ ಒಂದು ಕತೆ ಇರಬಹುದು. ರೈಟ್, ಇಂಟ್ರೆಸ್ಟಿಂಗ್ ಸ್ಟೋರಿ. ಒಳ್ಳೆ ಸಿನಿಮಾ ಕತೆ ಹೇಳಿದಾಗೆ ಪರ್ಫೆಕ್ಟ್ ಆಗಿ ಹೇಳ್ತೀಯ. ಏನ್ ಹೇಳೋದಕ್ಕೆ ಬರ್ತಾ ಇದ್ದೀರಾ? ಈ ಸಿನಿಮಾದಲ್ಲಿ ಹೇಳಿದ ಹಾಗೆ
ಅಪ್ಪ ತಾತ ಈ ತರ ಎಲ್ಲ ಹೇಳದೆ ಫಾದರ್ ಡಾಮಿನಿಕ್ನವರ ಆರ್ಫನೇಜ್ನಲ್ಲಿ ಜಾನ್ಸಿ ಅನ್ನೋ ಹೆಣ್ಣಿಂದ ನಿರಾಕರಿಸಲ್ಪಟ್ಟ ಒಂದು ಗಂಡು ಮಗು, ಈಗ ದೊಡ್ಡವನಾಗಿ ಬೆಳೆದು ನನ್ ಮುಂದೆ ನಿಂತ್ಕೊಂಡು ಸುಳ್ಳು ಕತೆ ಹೇಳ್ತಿದ್ಯಾ? ನಿನ್ನ 10ನೇ ವಯಸ್ಸಿನಲ್ಲಿ ನಿನ್ನ ಅನಾಥನಾಗ್ ಮಾಡಿ ಬೇರೆಯವ್ರನ್ನ ಮದುವೆ ಮಾಡ್ಕೊಳ್ಳೋಕೋಸ್ಕರ ನಿನ್ನನ್ನು ಬಿಸಾಕ್ ಹೋದಂತ ಅಮ್ಮ ತಾನೆ ಅವರು? ನೋಡು ನೀನೇ ಹೇಳು. ನೀನು ಹೇಳಿದ ಕಥೆಯಲ್ಲಿ ಕ್ರಿಸ್ಟೋಫರ್ನ ಅಮ್ಮನೇ ಇವರು. ನಿನ್ ಜೊತೆ ಸೇರಿ ಹಾಸ್ಟೆಲ್ನಿಂದ ತಪ್ಪಿಸ್ಕೊಂಡಿರೋ ಕ್ರಿಸ್ಟೋಫರ್ನ ಅಮ್ಮ ಜಾನ್ಸಿ. ಸರಿ, ಈಗ ಹೇಳು, ನೀನು ಏನಕ್ಕೋಸ್ಕರ ಮೆನನ್ ಸಾರ್ನ ಕೊಲ್ಲಬೇಕು? ಹಣಕ್ಕಾಗ ಇಲ್ಲ, ನಿನ್ನ ಕ್ಲೋಸ್ ಫ್ರೆಂಡ್ಗೋಸ್ಕರನ? ಹೇಳು, ಕ್ರಿಸ್ಟೋಫರ್ ಎಲ್ಲಿದ್ದಾನೆ? ಯೆಸ್, ಐ ಆಮ್ ಕ್ರಿಸ್ಟೋಫರ್. ಹೌದು ಸರ್, ಜೀವನೇ ಕ್ರಿಸ್ಟೋಫರ್. ಜೀವನ ನನ್ನ ಹತ್ರ ಎಲ್ಲ ಹೇಳಿದ್ದಾರೆ. ಶಟ್ ಅಪ್, ಹೋಗಿ ಆ ಕಡೆ. ನಿನ್ನೆ ಪ್ರೋಗ್ರಾಮ್ ಮುಗಿದ್ಮೇಲೆ ನೀವೆಲ್ಲ ಎಲ್ಲಿದ್ರಿ? ನಾವು ಡಿನ್ನರ್ ಮುಗಿಸ್ಬಿಟ್ಟು ರೂಮಲ್ಲೇ ಇದ್ವಿ ಸರ್. ನನಗೆ ಯಾಕೋ ಕೊಲೆ ಮಾಡಿದ ಇವರೇ ಅನ್ನಿಸ್ತಾ ಇದೆ ಕಣ. ಸುಮ್ಮನೆ ಇರೋ. ಕ್ರಿಸ್ಟೋಫರ್ ಈ ಗುಂಪಲ್ಲೇ ಎಲ್ಲೋ ಇದ್ದಾನೆ, ಮೆನನ್ ಸಾರ್ನ ಕೊಂದ ಕ್ರಿಸ್ಟೋಫರ್. ಕಮನೆ, ಸರಿಯಾಗಿ ನೋಡಿ ಹೇಳು, ನಿನ್ನೆ ನೋಡಿದವನು ಇವನೇ ತಾನೆ ಅದು? ಸರಿಯಾಗಿ ಗೊತ್ತಾಗ್ತಿಲ್ಲ ಸರ್. ಗೊತ್ತಿದ್ರೆ ಧೈರ್ಯವಾಗಿ ಹೇಳಮ್ಮ, ಮೆನನ್ ಸಾರ್ ನಮ್ಮ ದೇವರಿದ್ದಾಗೆ. ನೀನ್ ನೋಡಿದ್ದು ಈ ಪರದೇಶನೇನು? ಇದ್ರು ಇರ್ಬೋದು, ಆದ್ರೆ ಕತ್ಲಲ್ಲಿ ಏನು ಕಾಣಿಸ್ಲಿಲ್ಲ ಸರ್. ನಿರಪರಾಧಿ ಅಪ್ಪಂಗೆ ಕಳ್ಳತನದ ಕೇಸಲ್ಲಿ ಗಲ್ಲು ಶಿಕ್ಷೆ ಕೊಡಿಸಿದ್ರು. ನಡೆಯಕ್ಕಾಗದೇ ಇರೋ ಅಮ್ಮ, ಚಿಕ್ಕ ವಯಸ್ಸಲ್ಲೇ ನೀನು ಅನಾಥ ಆಗ್ಬಿಟ್ಟೆ. ಎಲ್ಲರ ಥರನೂ ನಿನಗೂ ಸೇಡ್ ತೀರಿಸ್ಕೊಳ್ಳೋ ಬುದ್ಧಿನೆ. ಆದರೆ ಮಾಡಿದ ತಪ್ಪಿಗೆ ಯಾವತ್ತಾದರೂ ಒಂದಿನ ಶಿಕ್ಷೆ ಅನುಭವಿಸಲೇಬೇಕಲ್ವಾ? ಸಾವಿನ ಅಂಚಿನಲ್ಲಿದ್ದ ಜಾನ್ಸಿಯವರಿಗೆ ಚಿಕಿತ್ಸೆ ಕೊಡಿಸಿ ಜೀವ ಉಳಿಸಿದ್ರು. ಕಳೆದು ಹೋದ ಅವ್ರ ಮಗನ್ನ ಎಲ್ಲೆಲ್ಲೋ ಹುಡುಕಿದ್ರು, ಕ್ಷಮೆ ಕೇಳಿ ಅವ್ರನ್ನ ಒಂದಾಗಿ ಸೇರಿಸೋಣ ಅಂತ. ಆದರೆ ಕಳೆದು ಹೋದದ್ದು ಮತ್ತೆ ಬಂದೇ ಇಲ್ಲ. ಮಾಡಿದ ತಪ್ಪಿಗಾಗಿ ಮೆನನ್ ಸರ್ ತುಂಬ ಕಷ್ಟ ಅನುಭವಿಸಿದ್ರು. ಇದ್ಯಾವುದು ಗೊತ್ತಿಲ್ಲದ ಹಾಗೆ FM ಕಾಂಟ್ಯಾಕ್ಟ್ಸ್ ಇಟ್ಕೊಂಡು ಮೆನನ್ ಸಾರ್ನ ರೆಸಾರ್ಟ್ನಲ್ಲಿ ಒಂದು ಪ್ರೋಗ್ರಾಮ್ನ ಕಂಡಕ್ಟ್ ಮಾಡಿ ಸಾರ್ನ ಕೊಲ್ಲೋದಕ್ಕೋಸ್ಕರ ಅತಿ ಭಯಂಕರವಾದ ಮಾಸ್ಟರ್ ಪ್ಲಾನ್ನ ಕ್ರಿಯೇಟ್ ಮಾಡಿದವನೇ ಕ್ರಿಸ್ಟೋಫರ್. ಇದು ನಿನ್ನ ಪರ್ಸ್ ತಾನೆ? ಅಲ್ಲ. ನಿಂದ? ನಿಂದ ಏ, ಇದು ನಿನ್ ಪರ್ಸೆ ಅಲ್ವೇನು? ನಿಂದೆ ತಾನೆ. ಥ್ಯಾಂಕ್ಸ್ ಫಾರ್ ದ ಡ್ರಿಂಕ್. ನೀವು ಹೋಗಿ ಮಲ್ಕೊಳ್ಳಿ. ನಿಂದೇ ತಾನೆ ಈ ಪರ್ಸು, ಮಿಸ್ಟರ್ ಕ್ರಿಸ್ಟೋಫರ್. ಎಸ್, ನಾನೇ ಕ್ರಿಸ್ಟೋಫರ್. ಅವನ್ನ ಕೊಲ್ಲಬೇಕು ಅಂತಾನೆ ನಾನು ಈ ರೆಸಾರ್ಟ್ಗೆ ಬಂದಿದ್ದು. ನಮ್ಮಪ್ಪನ ನಮ್ಮಿಂದ ದೂರ ಮಾಡ್ದ, ನಮ್ಮಮ್ಮನ ಪ್ರೀತಿನ ನನಗೆ ಸಿಗದೇ ಇರೋ ಥರ ಮಾಡಿಬಿಟ್ಟ. ಅವನ್ನ ಕೊಂದು ಜಿದ್ದನ್ನ ತೀರಿಸ್ಕೋಬೇಕು ಅಂತಾನೆ ನಾನು ಈ ರೆಸಾರ್ಟ್ಗೆ ಬಂದಿದ್ದು. ಅದಕ್ಕೋಸ್ಕರನೇ ಈ ಡ್ರಾಮಾ. ಆದರೆ ಅದಕ್ಕೂ ಮುಂಚೆ ಯಾರೋ ಇದನ್ನ ಮಾಡಿಬಿಟ್ಟಿದ್ರು. ಅವನ್ನ ನನ್ನ ಕೈಯಾರ ಕೊಲ್ಲಕ್ಕಾಗಲಿಲ್ಲ. ನಾನು ಅನ್ಕೊಂಡಿದ್ದು ಏನೂ ಆಗಲಿಲ್ಲ. ನನಗೆ ಹೆಲ್ಪ್ ಮಾಡಕ್ ಬಂದರೆ ಇವ್ರು ಮತ್ತೆ ಜೀವ. ಅವನ್ನ ಯಾರು ಕೊಂಡ್ಬಿಟ್ಟಿದ್ದಾರೆ ಕಣೋ, ನಮ್ಮ ಹಿಂದೆ ಯಾರೋ ಇದ್ದಾರೆ. ಸರಿ ಬಾ. ಇವ್ರಿಗೆ ಯಾವ ಸಂಬಂಧನೂ ಇಲ್ಲ, ಇವರನ್ನ ಬಿಟ್ಬಿಡಿ. ಅಮ್ಮನ ಇನ್ಮೇಲೆ ಜೀವ ನೋಡ್ಕೋತಾನೆ, ಆದ್ರೆ ಅಮ್ಮನ ಮೆನ ನೋಡ್ಕೋತಾ ಇದ್ದ ಅಂತ
ನನಗೆ ಇವಾಗ ತಾನೇ ಗೊತ್ತಾಗಿದ್ದು, ಎಲ್ಲಾನು ಮುಗಿದು ಹೋಯ್ತು, ನನ್ನ ಕುಟುಂಬನೇ ಹಾಳಾಗೋಯ್ತು. ಹಾಳಾಗಿದ್ದಲ್ಲ, ಹಾಳು ಮಾಡಿದ್ದು ಮಿಸ್ಟರ್ ಕ್ರಿಸ್ಟೋಫರ್ ಅನ್ನೋ ಡೆನ್ನಿಸ್ನಿಂದ. ಪರಮೇಶ್ವರ್ ಅನ್ನೋ ಕಂಪ್ನಿ ವಕೀಲರು ರೆಸಾರ್ಟಿಗೆ ಬಂದಿದ ತಕ್ಷಣ ನಿನ್ನ ಅರ್ಧ ಪ್ಲಾನ್ ಹಾಳಾಗೋಯ್ತು. ದಿಢೀರ್ ಅಂತ ಅವ್ರು ಬಂದಿದ್ರಿಂದ ನಿಮ್ಮ ಪ್ಲಾನ್ ಎಲ್ಲ ಹೆಚ್ಚು ಕಮ್ಮಿ ಆಯಿತು. ಡ್ರಿಂಕ್ ಮಾಡಿ ಹೋಗ್ಬೇಕಾದ್ರೆ ಯಾರ್ದೋ ಒಬ್ರದ್ದು ಪರ್ಸು ಮೆನನ್ ಸಾರ್ ಕೈಗೆ ಸಿಕ್ತು. ಚಂದ್ರನು ಮೆನನ್ ಸಾರ್ ವಿಲ್ಲಾದಲ್ಲಿ ಯಾರನ್ನೋ ನೋಡಿ ಕಿರ್ಚ್ಕೊಂಡ್ಳು. ಅವಾಗ ಸಾರ್ಗೆ ನಿಮ್ಮಲ್ಲಿ ಯಾರೋ ಒಬ್ರು ಪರ್ಸನ್ ಎತ್ಕೊಂಡು ಹೋಗಕ್ ಬಂದಿದ್ದೀರ ಅಂತ ಗೊತ್ತಾಯ್ತು. ಆದ್ರೆ ಆ ಪರ್ಸು ನಿಮ್ ಮೂವರಲ್ಲಿ ಯಾರದ್ದು ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ. ಅದ್ಯಾರ್ದು ಅಂತ ತಿಳ್ಕೊಳಕ್ಕೆ ನಿಮ್ಮನ್ನು ಕರ್ಕೊಂಡು ಫಾದರ್ ಡಾಮಿನಿಕ್ನವ್ರ ಹತ್ರ ಹೋದ್ರು. ಅದೇ ಜಾಗದಲ್ಲಿ ನಿಮ್ಮ ಮೂರು ಜನರಲ್ಲಿ ನೀನೇ ಕ್ರಿಸ್ಟೋಫರ್ ಅಂತ ಮೆನನ್ ಸರ್ಗೆ ಚೆನ್ನಾಗಿ ಗೊತ್ತಾಯ್ತು. ರಾತ್ರಿ ರಹಸ್ಯವಾಗಿ ನೀನು ನಿನ್ನ ತಾಯಿನ ನೋಡಕ್ ಹೋಗಿದ್ದು ಫಾದರ್ ನನ್ನ ಹತ್ರ ಹೇಳಿದ್ರು. ಯಾರದು? ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೋಸ್ಕರ ಸಾರ್ ನನ್ನನ್ನು ಬರಕ್ ಹೇಳಿದ್ರು. ಅದಾದ್ಮೇಲೆ ನಮ್ಮ ಹುಡುಗರು ಪರಮೇಶ್ವರನ್ನ ಎತ್ತಕೊಂಡು ಹೋದ್ರು. ಎಷ್ಟೋ ವರ್ಷದಿಂದ ಜಿದ್ದು ತೀರಿಸ್ಕೋಬೇಕು ಅಂತಿದ್ದೆ, ಅದಕ್ಕೆ ಟೈಮ್ ಬಂದ್ಬಿಟ್ಟಿದೆ. ನನ್ನ ಕೆಲಸ ಮುಗಿತಿದ್ದಾಗೆ ಅಲ್ಲಿಗೆ ಬಂದ್ಬಿಡ್ತೀನಿ. ನೀನಾದಷ್ಟು ಬೇಗ ಇಲ್ಲಿ ಬರಬೇಕು, ಇಲ್ಲಾಂದ್ರೆ ಭಾರಿ ತೊಂದರೆ ಆಗ್ಬಿಡುತ್ತೆ. ಹೌದು, ಏನೇ ಆದರೂ ನಿಮ್ಮಿಂದ ಅವನನ್ನು ಕಾಪಾಡೋಕ್ಕಾಗಲಿಲ್ಲ ಅಲ್ವಾ? ನನ್ನಿಂದ ಅವನನ್ನು ಕೊಲ್ಲಕ್ಕೂ ಆಗಲಿಲ್ಲ. ಈಗ ನಿಜವಾಗ್ಲೂ ಆ ನೋವು ನನಗಿಲ್ಲ. ಯಾಕಂದರೆ ಜೀವನದಲ್ಲಿ ಏನೇನೆಲ್ಲ ನೋವು ಅನುಭವಿಸ್ಬೇಕಾಗಿತ್ತೋ ಅದೆಲ್ಲ ಅವನು ಅನುಭವಿಸಿದ್ದಾನೆ. ನಮ್ಮಮ್ಮನ ಅವನು ಕಾಪಾಡಿದ್ದಾನೆ. ಎಲ್ಲ ತಪ್ಪುಗಳಿಗೂ ಅವನು ಕ್ಷಮೆ ಕೇಳಿದ್ದಾನೆ. ಒಂದು ವೇಳೆ ಅವನು ಜೀವಂತವಾಗಿದ್ದಿದ್ರೆ ನಾನು ಅವನ್ನ ಕ್ಷಮಿಸ್ಬಿಡ್ತಿದ್ದೆ. ಅವನು ಮಾಡಿರೋ ಎಲ್ಲ ತಪ್ಪುಗಳಿಗೂ ಅವನಿಗೆ ದಂಡನೆ ಸಿಕ್ಕಿದೆ. ನಂತರ ವಿರೋಧಿಗಳು ಅವನಿಗೆ ಎಷ್ಟೋ ಜನ ಇದ್ದೇ ಇರ್ತಾರೆ. ನಿಮ್ಮಿಂದ ಆದರೆ ಜಡ್ಜ್ನ ಕೊಂದಿದ್ ಯಾರು ಅಂತ ಕಂಡು ಹಿಡೀರಿ, ಇಲ್ಲಾಂದ್ರೆ ಅಪರಾಧನ ನನ್ನ ತಲೆಗೆ ಕಟ್ಬಿಡಿ. ನಾನು ಅದನ್ನ ಅನುಭವಿಸ್ತೀನಿ, ಖಂಡಿತ ಅನುಭವಿಸ್ತೀನಿ. ಜಮಾಲ್ ಸರ್, ಹಲೋ. ಮೆನನ್ ಸಾರ್ನ ಕೊಂದಿದ್ ಯಾರು ಅಂತ ನೀ ನೋಡ್ಬೇಕಲ್ವಾ? ನಾನು ಮಾಡಿದ ತಪ್ಪಿಗೆ ನೀನು ಈಗಲೂ ಶಿಕ್ಷೆ ಕೊಡಬಹುದು. ಆದರೆ ಆ ದೇವರು ನನ್ನ ಹೆಂಡತಿ ಜೊತೆಗೆ ನನಗೆ ಹುಟ್ಟದೇ ಇರೋ ಮಗು ಜೀವನೂ ತೆಗೆದುಬಿಟ್ಟ. ಎಲ್ಲದಕ್ಕೂ ಇವತ್ತಿಗೂ ನಾನು ಪ್ರಾಯಶ್ಚಿತ್ತ ಪಟ್ಕೋತಾನೆ ಇದ್ದೀನಿ. ನಿನ್ನನ್ನು ನಿನ್ನ ತಾಯಿನೂ ನಾನೆಷ್ಟೋ ಹುಡುಕಿದೆ, ಆದರೆ ನನಗೆ ನಿನ್ನ ತಾಯಿನ ಮಾತ್ರ ಕಂಡುಹಿಡಿಯೋಕ್ಕಾಯಿತು. ಇವಾಗಲೂ ಹೇಳ್ತಾ ಇದ್ದೀನಿ, ಎಲ್ಲದಕ್ಕೂ ನನ್ನನ್ನು ಕ್ಷಮಿಸ್ಬಿಡು. ಎಲ್ಲ ತಪ್ಪುಗಳನ್ನು ನೀನು ಕ್ಷಮಿಸಿದ್ರೆ ಸಾಯೋ ಟೈಮ್ನಲ್ಲಿ ನನ್ನ ಮನಃಶಾಂತಿಯಿಂದ ಸಾಯಬಹುದು. ಇವಾಗಿರೋ ನನ್ನ ಸ್ವತ್ತಿಗೆಲ್ಲ ನೀನು ಮಾತ್ರ ವಾರಿಸ್ದಾರ. ನಿಮ್ಮ ಬಗ್ಗೆ ನಾನೇನು ಮಾತಾಡಲ್ಲ, ನೀವಿವನಿಗೆ ಹೆಲ್ಪ್ ತಾನೇ ಮಾಡಿದ್ದು. ನನ್ನ ಕತೆ ಮುಗಿದೋಯ್ತು ಅಂತ ತಿಳ್ಕೊಂಡ್ರ? ಹಾಗೆಲ್ಲ ಹೇಳ್ಬಿಡಿ ಸರ್, ನಮ್ಗೆಲ್ಲಾನು ನೀವೇ ಅಲ್ವಾ ಸರ್? ಸರ್, ಇನ್ಮೇಲಾದ್ರೂ ಈ ಗೆಸ್ಟ್ನೆಲ್ಲ ಕಳಿಸ್ಬೋದಾ? ಕೆಲವು ಫಾರ್ಮಾಲಿಟೀಸ್ ಇದೆ ಸರ್.
ಇವ್ರು ಮೂರು ಜನನ ಸ್ಟೇಷನ್ ಕರ್ಕೊಂಡು ಹೋಗಿ ನಾನು ಇವ್ರನ್ನೆಲ್ಲ ಮರ್ತ್ಬಿಡಿ ಸರ್. ಇದುವರೆಗೂ ಈ ರೀತಿ ಸೆಲೆಬ್ರೇಷನ್ ಇಲ್ಲಿ ನಡೆದೇ ಇಲ್ಲ. ಇದು ನನ್ನ ಕಡೆಯಿಂದ ರಿಕ್ವೆಸ್ಟ್. ಓಕೆ ಸರ್, ಜಮಾಲ್ ಎಲ್ಲರನ್ನು ಕ್ಲಿಯರ್ ಮಾಡಿ. ಹೊಡೆ ಹೊಡೆ ಎಲ್ಲ ಹೊಡೆ. ಇನ್ಮೇಲೆ ಸೆಲೆಬ್ರೇಷನ್ ಎಷ್ಟು ಕುಡಿಯೋಕ್ ಸಾಧ್ಯನೋ ಅಷ್ಟು ಕುಡಿರಿ. ರಮ್ ಅಲ್ವಾ ಸರ್? ಏಯ್ ನೀನ್ ಸುಮ್ಮನೆರಯ್ಯ. ಆದ್ರೆ ಇವನಿಗೆ ಇದು ಮ್ಯಾರೇಜ್ ಸೆಲೆಬ್ರೇಷನ್ ಆಗಿರುತ್ತೆ ಅನ್ಕೋತೀನಿ. ಇಲ್ಲಿ ನೋಡು, ನಮ್ ರಿಸಾರ್ಟ್ಗೆ ನೀನು ಸೆಲೆಬ್ರೇಟ್ ಮಾಡೋದಕ್ಕೆ ಬಂದೆ, ಕೊನೆಗೆ ನೀನು ರಿಸಾರ್ಟ್ ಓನರ್ ಆಗ್ತಿದ್ಯಾ? ನೀನ್ ಯಾರ ಜೊತೆನಾದ್ರೂ ಹೋದ್ರೆ ನನ್ ಮಗಳ ಆತರಲ್ಲ. ನೀನ್ ಆ ಹಾಡ್ ಹೇಳೋ ಸರ್. ನಾನ್ ಟ್ಯೂನ್ ಮಾಡಿದ ಹಾಡ ಅದೇನೆ. ಮಿಸ್ ಇಂಡಿಯಾ ಮಿಸ್ ಇಂಡಿಯಾ ಹಾರನ್ ಸದ್ದು ಕೇಳುವಾಗ ರೋಡಿನಿಂದ ಸೈಡಿಗೆ ಹೋಗೇಲೆ, ಡೈಲಿ ಡೈಲಿ ಮೇಕಪ್ ನ ತಗೊಂಡು ತಗೊಂಡು ಹಾಕೋವಾಗ ನಿನ್ಗಾದ್ರೂ ನೋವಾಗೋದಿಲ್ವಾ?